ಹಾಯ್ ಫ್ರೆಂಡ್ಸ್ ನಾನು ರವಿ ಸಿನಾಯ್ಕರ್ ಸೊ ಇವತ್ತಿನ ಪ್ರಚಲಿತ ಘಟನೆಯಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಏನಪ್ಪ ಇಂಡೆಕ್ಸ್ ಪ್ಲಸ್ ಅಂದ್ರೆ ಎಷ್ಟೋ ವಿಚಾರಗಳನ್ನ ಕನೆಕ್ಟ್ ಮಾಡೋಣ ಪ್ಲಸ್ ನೋಡ್ಕೊಡ್ರಿ ಇತ್ತೀಚಿನ ಪರೀಕ್ಷೆ ಏನಪ್ಪ ಯಾವುದಾದ್ರೂ ಒಂದು ಇನಿಷಿಯೇಟಿವ್ ತೊಗೊಂಬಂದ್ರ ತಿಳ್ಕೊಡ್ರಿ ಏನು ಕೇಳ್ತಾನೆ ಹೇಳಿಕೆ ಮುಖಾಂತರ ಅಂದ್ರೆ ಯಾವ ಸಚಿವಾಲಯ ಅಥವಾ ಯಾವುದು ಇದನ್ನು ರಿಲೀಸ್ ಮಾಡಿತ್ತು ಅಂತ ಕೇಳಾಕ್ತಾನೆ ಸೊ ಹೀಗಾಗಿ ಇವತ್ತಿನ ಸೆಷನ್ ನೋಡ್ಕೊಡ್ರಿ ಸೊ ಸರಿಯಾಗಿ ನೋಟ್ ಮಾಡಿಕೊಡ್ರಿ ಸರಿಯಾಗಿ ನೋಟ್ ಮಾಡಿಕೊಡಿ ಯಾಕಂದ್ರೆ ಒಂದು ವರ್ಷದ ಲಿಂಕಿಂಗ್ ಕೊಡ್ತಾ ಕೊಡ್ತಾಯಿದ್ದಾನೆ ಓಕೆ ಸೊ ಬಿಫೋರ್ ಸ್ಟಾರ್ಟಿಂಗ್ ಕರೆಂಟ್ ಅಫೇರ್ಸ್ ಅಂತ ಒಂದು ಕೋರ್ಟ್ ನೋಡ್ಕೊಡ್ರಿ ಬಿ ಸ್ಟ್ರಾಂಗರ್ ದ್ಯಾನ್ ಯುವರ್ ಎಕ್ಸ್ಕ್ಯೂಸಸ್ ಅಂತೆ ಬಿ ಸ್ಟ್ರಾಂಗರ್ ದ್ಯಾನ್ ಯುವರ್ ಎಕ್ಸ್ಕ್ಯೂಸಸ್ ಮಟ್ಟ ಏನಪ್ಪ ಅಂದಾಗ ಎಷ್ಟು ಹುಡುಗರು ಅಂತ ನೋಡ್ಕೊಳಿ ಐ ಥಿಂಕ್ ಸಿನ್ಸ್ ಫ್ರಮ್ ತ್ರೀ ಡೇಸ್ ಆಯ್ತು ಆಯ್ತಲ್ಲರಿ ಏನಪ್ಪ ಅಂದ್ರೆ ಯಾವ ಸೋರ್ಸ್ ಓದಬೇಕನ್ನೋದು ಗೊತ್ತೇ ಆಗ್ತಾ ಇಲ್ಲ ನನ್ನ ಹತ್ರ ಹೌದು ಯಾವ ಸೋರ್ಸ್ ಓದಬೇಕಾದ್ರೆ ಆಗಿ ಏನು ಮಾಡ್ತಿದ್ವಿ ಯಾವುದೋ ಒಂದೆರಡು ಬುಕ್ಕಿಗೆ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ವಿ ನಾನು ಪ್ರಿಪ್ರೇಷನ್ನ ಎರಡು ಮೂರು ಬುಕ್ಕಿಗೆ ರೆಸ್ಟ್ರಿಕ್ಷನ್ ಮಾಡ್ತಿದ್ದೆ ಬಟ್ ಕ್ವಶನ್ ಪೇಪರ್ ನೋಡ್ಕೊಡಿ ಯಾವ ಥರ ಬಂದಿದೆ ಅಂದಾಗ ನೀವು ಒಂದೇ ಬುಕ್ದಲ್ಲಿ ಇಲ್ಲ ಅಂದಾಗ ಸೊ ಹೌ ಟು ಮೇಕ್ ಹೌ ಟು ಮೇಕ್ ಏನಪ್ಪ ಅಂದ್ರೆ ಯಾವ್ದಾರು ಒಂದು ಸೋರ್ಸ್ ಅನ್ನಾಗಿರ ಇತ್ತ ಏನು ನೋಡಿಕೊಡಿ ಟಾಪಿಕ್ ವಿಷಯದ ಮೇಲೆ ಏನಪ್ಪಂದ್ರೆ ಗ್ರಿಪ್ ಇಟ್ಕೊಳ್ರಿ ವಿಷಯದ ಮೇಲೆ ಗ್ರಿಪ್ ಹಿಡ್ಕೊಂಡು ಏನಪ್ಪಾ ಅದೇ ವಿಷಯ ನೀವು ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಏನ್ಪಾರ ನಂಬರ್ ಆಫ್ ಸೋರ್ಸ್ ಸಿಗ್ತದೆ ಇಲ್ಲಿ ನೋಡ್ಕೊಡ್ರಿ ಗೂಗಲಲ್ಲಿ ಸರ್ಚ್ ಮಾಡ್ಬೇಕಂತ ನೋಡ್ಕೊಳ್ರಿ ಯೂಜ್ಲಿ ಆ ಒಬ್ರು ಒಂದು ಕ್ವಶನ್ ಕೇಳಿದ್ರು ಸರ್ ಕರೆಂಟ್ ಅಫೇರ್ಸ್ಗೆ ಯಾವ ಸೋರ್ಸ್ ರೆಫರ್ ಮಾಡ್ತೀರಿ ನೀವು ಅಂತೇಳಿ ಇಲ್ಲಿ ನೋಡ್ಕೊಡ್ರಿ ಸೋರ್ಸ್ ಅನ್ನೋಂಗಿಲ್ಲ ನಾನು ಕ್ವಶನ್ ಏನಪ್ಪ ಡೈಲಿ ನ್ಯೂಸ್ ಪೇಪರ್ ನೋಡ್ತೇನೆ ದ ಹಿಂದೂ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ನೋಡ್ಬೇಕಾದ್ರೆ ಯಾವ ಥರ ಚೆಕ್ ಮಾಡ್ತೀನಿ ಕೊಡ್ರಿ ಯಾವುದೇ ಒಂದು ವಿಷಯ ಬಂತ ತಿಳ್ಕೊಡ್ರಿ ವಿಷಯ ಬಂದಾಗ ಅದನ್ನ ಏನು ಮಾಡ್ರಿ ಗೂಗಲಲ್ಲಿ ಗೂಗಲಲ್ಲಿ ಟೈಪ್ ಮಾಡ್ರಿ ಗೂಗಲಲ್ಲಿ ಟೈಪ್ ಮಾಡಿಕೊಡು ಟೈಪ್ ಮಾಡ್ಕೊಂಡು ನೋಡ್ಕೊಂಡು ಯಾವ ಥರ ಅನಲೈಸ್ ಮಾಡ್ಬೇಕಂದ್ರೆ ಆಲ್ ನ್ಯೂಸ್ ಇಮೇಜ್ ಈ ಥರ ಇರ್ತೈತಿ ನೀವೇನು ಕ್ಲಿಕ್ ಮಾಡಬೇಕಂದಾಗ ನ್ಯೂಸನ್ನು ಕ್ಲಿಕ್ ಮಾಡ್ಬೇಕು ನ್ಯೂಸನ್ನು ಕ್ಲಿಕ್ ಮಾಡಿಬಿಟ್ಟು ಏನುಪಾರ ನಂಬರ್ ಆಫ್ ಪೇಪರ್ ಕಟ್ಟಿಂಗ್ ಸಿಗ್ತವೆ ನಂಬರ್ ಆಫ್ ಪೇಪರ್ ಕಂಟಿಂಗ್ ಸಿಗ್ತವೆ ಅಂದಾಗ ಆ ನ್ಯೂಸ್ ಪೇಪರ್ ನೋಡ್ಕೊಡಿರಿ ಇವಾಗ ಕನ್ನಡದಲ್ಲಿ ಓದೋರು ನೋಡಿರಿ ಆಟೋಮೆಟಿಕ್ ಟ್ರಾನ್ಸ್ಲೇಟ್ರೆಡ್ ಯಾಕಂದ್ರೆ ಪ್ರತಿಯೊಂದು ವರ್ಡ್ಸ್ ಏನಪ್ಪ ಅಂದ್ರೆ ಟ್ರಾನ್ಸ್ಲೇಷನ್ ಆಗ್ತಾಯಿದೆ ಎಷ್ಟು ಜನ ಕೊಡ್ರಿ ಇಲ್ಲಿ ಬಿಡ ನನಗೆ ಕನ್ನಡದಾಗ ಓದ್ತೀನಿ ಕನ್ನಡದಾಗ ಸರ್ ಇತ್ತಾಗ ಸೋರ್ ಸಿಗ್ತಾ ಇಲ್ಲ ಅಂತೇಳಿ ಸಿ ಇದಾವೆ ಎಲ್ಲೇನಪಾರ ಬರೀ ನಿಮಗೆ ಏನು ಪಾಸ್ ಹೇಗೆ ಸರ್ಚ್ ಮಾಡ್ಬೇಕು ಆಗಿದ್ದಾಗಿ ಹೋಯ್ತು ಹೋಯ್ತೀವಾಗ ಏನುಪಾರ ಎಕ್ಸ್ಕ್ಯೂಸ್ ಹೇಳ್ಕೊಂಡು ಕುಂದ್ರಲ್ಲ ಬರೀ ನಾ ಆ ಬುಕ್ ಓದಿದ್ದೆ ಮೋಸ ಆಯ್ತು ಈ ಬುಕ್ ಓದಿದ್ದೆ ಮೋಸ ಆಯಿತು ಸಿ ಯಾವುದಾದ್ರೂ ಬುಕ್ ಓದ್ಕೊಡ್ರಿ ಇವಾಗ ನೋಡ್ಕೊಡ್ರಿ ಲಿಂಕಿಂಗ್ ಭಾಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡಾಗಿ ಕೇಳ್ತಂದ್ರೆ ಆಲ್ರೆಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇವಾಗ ಇವಾಗ ಅಲ್ಲಿ ನೋಡ್ಕೊಡ್ರಿ ಅವನು ಆಲ್ರೆಡಿ ನೋಡ್ಕೊಳ್ರಿ ಸಿನ್ಸ್ ಫ್ರಮ್ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಪಿ ಎಸ್ ಐಂದ ನೋಡ್ಕೊರಿ ಏನು ಮಾಡ್ತಾರಂದ್ರೆ ಟಾಪಿಕ್ ಬೇಸ್ ಹಗರ್ಕ ಕೇಳ್ಕೊತ ಬಂದ ಅಲ್ಲೇ ನಾವೇನು ಪಕ್ವಿಕಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು ಯಾವ ಥರ ಅಪ್ಕಮಿಂಗ್ ಎಕ್ಸಾಮ್ಸ್ ಬರ್ತೈತಿ ಅಂತ ನೆಕ್ಸ್ಟ್ ನೋಡ್ಕೊಡಿ ಎಫ್ ಡಿ ಎಲ್ಲಿ ಏನಪ್ಪ ಅಪ್ಲೈಡ್ ಕೇಳ್ದೆ ಎಸ್ ಡಿ ಎ ಪೇಪರ್ ನೋಡ್ಕೊಡ್ರಿ ಹೇಳಿಕೆ ಸ್ವಲ್ಪ ಆಗಿರೋದು ಅಂಡ್ ಅಗೇನು ಫೈರ್ ಸ್ಟೇಷನ್ ಅಲ್ಲಿ ಕೂಡ ಹೇಳಿಕೆ ಕ್ವಶನ್ಸ್ ಇದ್ದಾಗ ಅಲ್ಲಿನೂ ಕೂಡ ಏನಪ್ಪ ಮತ್ತು ನಾವೇನು ಮಾಡ್ತೀವಿ ಟ್ರೆಡಿಷನಲ್ ಆಗಿ ಒಂದೇ ಸೋರ್ಸಿಗೆ ರೆಸ್ಟ್ರಿಕ್ಟ್ ಆಗಿ ಸೊ ಹೀಗಾಗಿ ಒಂದೇ ತಲೆಯಲ್ಲಿ ಏನಪ್ಪ ಅಂದ್ರೆ ಪ್ರಧಾನಮಂತ್ರಿ ಅವ್ರು ಏನು ಹೇಳಿದಾರೆ ಪ್ರಧಾನಮಂತ್ರಿ ಅವ್ರು ಏನು ಹೇಳಿದ್ರೆ ಆತ್ಮನಿರ್ಭರ್ ಮೀನ್ಸ್ ನರೇಂದ್ರ ಮೋದಿ ಅವ್ರು ಏನು ಹೇಳ್ತಾರ ಅದ ಸೆಲ್ಫ್ ರಿಲಯಂಟ್ ಆಗಬೇಕು ಆತ್ಮನಿರ್ಭರ ಆಗಲೇಬೇಕು ನಾವು ಅಂದ್ರೆ ಯಾವುದೇ ಒಂದು ಸೋರ್ಸ್ ನೋಡಿದ್ರೆ ಈಗ ಏನಪ್ಪ ಮೋಸ ಹೋಗಿದ್ದೀವಲ್ಲ ಸೊ ಹೀಗಾಗಿ ನೋಡ್ಕೊಡಿ ನಾವು ಆತ್ಮನಿರ್ಭರ ಆಗಬೇಕಂದ್ರೆ ಯಾವ ಥರ ಅಂದಾಗ ಹೇಗೆ ಅನ್ನೋದು ತಿಳ್ಕೊಡಿ ಮೀನ್ಸ್ ಯಾವ ಥರ ಸರ್ಚ್ ಮಾಡ್ಬೇಕಂದಾಗ ಪ್ರತಿಯೊಂದು ವಿಚಾರನ ನೋಡ್ಕೊಂಡು ನಾವು ಗೂಗಲಲ್ಲಿ ಹೋಗಿ ನ್ಯೂಸ್ ಕ್ಲಿಕ್ ಮಾಡ್ತೀನಿ ನ್ಯೂಸ್ ಕ್ಲಿಕ್ ಮಾಡಿದ್ರು ಏನಪ್ಪಾರ ಎಲ್ಲ ನ್ಯೂಸ್ ಪೇಪರ್ ಕಟ್ಟಿಂಗ್ ಸಿಕ್ತವೆ ಎಷ್ಟೋ ಜನ ಕನ್ನಡದಾಗ ಏನಪ್ಪ ಅಂದ್ರೆ ಜಸ್ಟ್ ನೋಡ್ಕೊಡಿ ನ್ಯೂಸ್ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ ಆ ಟ್ರಾನ್ಸ್ಲೇಟ್ರ್ ಆನ್ ಮಾಡಿಕೊಡ್ರಿ ಎಲ್ಲವೂ ಏನಪ್ಪ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗ್ತವೆ ಸೊ ಕನ್ನಡದಲ್ಲಿ ಸಿಗ್ತಾ ಇಲ್ಲಂತ ಅಂತ ವೇಸ್ಟ್ ವೇಟ್ ಮಾಡಕ್ಕೆ ಹೋಗ್ಬೇಡ್ರಿ ಈ ಥರ ಗೂಗಲ್ಗೆ ಹೋಗಿ ನ್ಯೂಸ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಸಿಕ್ತು ಆದರೆ ನನಗೇನು ಬೇಕು ಈ ಗೂಗಲಲ್ಲಿ ಸರ್ಚ್ ಮಾಡಬೇಕಾದ್ರೆ ವಿಷಯ ಯಾವ ವಿಷಯ ಇಂಪಾರ್ಟೆಂಟ್ ಅನ್ನೋದು ಏನು ಪಂದ್ರೆ ಅನಾಲೈಸಿಸ್ ಮಾಡಬೇಕು ಅದಕ್ಕೆ ನೋಡ್ಕೊಡಿ ವಿಡಿಯೋ ನೋಡ್ಬೇಕಾದ್ರೆ ನಾ ಹಿಂಟ್ ಕೊಟ್ಟಿರ್ತಾನಲ್ಲ ಈ ಥರದ ಲಿಂಕ್ ಮಾಡಿರಿ ಅಂತೇಳಿ ಆ ಹಿಂಟ್ ತೊಗೊಂಡು ನೀವು ಸರ್ಚ್ ಮಾಡ್ಬೇಕಂದಾಗ ಸೊ ಪ್ಲೀಸ್ ನೋಡ್ಕೊಳ್ಳಿ ಬಿ ಸ್ಟ್ರಾಂಗರ್ ದ್ಯಾನ್ ಯುವರ್ ಎಕ್ಸ್ಕ್ಯೂಸಸ್ ಮೀನ್ಸ್ ನಾವು ಇನ್ನು ಮುಂದೆ ಏನಪ್ಪ ಅಂದ್ರೆ ಯಾವುದೇ ಒಂದು ಸೋರ್ಸನ್ನು ನಂಬಬಾರ್ದು ಯಾಕಂದ್ರೆ ಆಲ್ರೆಡಿ ಪದೇ ಪದೇ ಆಗ್ತಾ ಆಗ್ತಾಯಿದೆ ನಮಗೆ ಒಂದು ವರ್ಷದಲ್ಲಿ ಸೊ ಹೀಗಾಗಿ ನಾವು ಏನು ಮಾಡ ಆತ್ಮನಿರ್ಭರತ್ವ ಸ್ವಲ್ಪ ರಿಲಯಂಟ್ ಆಗಬೇಕಂದಾಗ ಹೌ ಟು ರೀಡ್ ಹೌ ಟು ಕನೆಕ್ಟ್ ಅನ್ನೋದು ಕಲ್ಕೊಡ್ರಿ ಸೊ ಪ್ಲೀಸ್ ಯಾವುದೇ ಎಕ್ಸ್ಕ್ಯೂಸ್ಗೆ ಇಟ್ಕೋಬೇಡ್ರಿ ಇಂಗ್ಲೀಷಲ್ಲಿ ಸೋರ್ಸ್ ಚೆನ್ನಾಗಿದ್ದು ಕನ್ನಡದಲ್ಲಿರಲಿಲ್ಲ ಕನ್ನಡದಲ್ಲಿ ಸೋರ್ಸ್ ಚೆನ್ನಾಗಿದ್ದು ಇಂಗ್ಲೀಷಲ್ಲಿ ಇರಲಿಲ್ಲ ಅಂದಾಗ ಎಲ್ಲರಿಗೇನು ಅಂದ್ರೆ ಒಂದು ತಾಯಿ ಅಥವಾ ಗೂಗಲ್ ಮಾತು ಅಂತೀವ್ರಿ ನೀವು ಏನೇ ಟೈಪ್ ಮಾಡಿದ್ರು ಆನ್ಸರ್ ಕೊಡ್ತಾವ್ರು ಹಾಗಾಗಿ ನೋಡ್ಕೊಡಿ ಟ್ರಾನ್ಸ್ಲೇಟರ್ ಇಟ್ಕೊಂಡು ವರ್ಕ್ ಮಾಡಿಕೊಡ್ರಿ ಆತ್ಮನಿರ್ಭರ ಆಗ್ರಿ ಸುಮ್ಮನೆ ಅವ್ರ ಇವ್ರನ್ನ ಆ ಬುಕ್ ಈ ಬುಕ್ ಅಂತ ಬ್ಲೇಮ್ ಮಾಡ್ಕೊಂಡಾಗ ಲೈಫ್ ನಮ್ಮ ಲೈಫ್ ಹೋಗಿದ್ದೀರಿ ಇವಾಗ ಸೊ ಹೀಗೆ ಏನಪ್ಪ ಅಂದಾಗ ಯಾರನ್ನೂ ಬ್ಲೇಮ್ ಮಾಡ್ಕೊತ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಮೀನ್ಸ್ ಎಕ್ಸ್ಕ್ಯೂಸ್ ಕೊಟ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ ಇವಾಗಾದ್ರೆ ಏನಪ್ಪ ಚಾನ್ಸಸ್ ಚೆನ್ನಾಗಿದೆ ಅಂದಾಗ ಸೆಲ್ಫ್ ರಿಲಯಂಟ್ ಆತ್ಮನಿರ್ಭರ್ ಆಗಲೇಬೇಕು ನೀವು ಇಲ್ಲ ಅಂದ್ರೆ ಏನಪ್ಪ ಅಂದಾಗ ಚಾನ್ಸ್ಗಳು ಕೈ ತಪ್ಪು ಹೋಗ್ತಾ ಇದೆ ಸೊ ಪ್ಲೀಸ್ ಏನಪ್ಪ ಅಂದ್ರೆ ಬಿ ಏನಪ್ಪ ಅಂದ್ರೆ ಬಿ ಸ್ಟ್ರಾಂಗರ್ ದ್ಯಾನ್ ಇವರ್ ಎಕ್ಸ್ಕ್ಯೂಸ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಾ ಪ್ಲೀಸ್ ಒಮ್ಮೆ ಅಪ್ಲೈ ಮಾಡಿ ನೋಡ್ಕೊಡಿರಿ ಡೆಫಿನೆಟ್ಲಿ ಆರ್ಸ್ ಆಫ್ ದ ಥಿಂಗ್ಸ್ ಸಿಗ್ತವೆ ನಮಗೆ ರೈಟ್ ರೈಟ್

ರಾಷ್ಟ್ರೀಯ ಚಿಹ್ನೆಗಳಂತ ನ್ಯಾಷನಲ್ ಸಿಂಬಾಲ್ಸ್ ಅಂತಾರೆ ರಾಷ್ಟ್ರೀಯ ಚಿಹ್ನೆಗಳಿಗೆ ಯಾವಾಗಾದ್ರೂ ಧಕ್ಕೆ ಆತಂತೇಳ್ಕೊಡ್ರಿ ಮುದ್ದಾಮ್ ಕ್ವಶನ್ ಪೇಪರ್ಲಿ ಎತ್ತಾಗ್ತಾನೆ ಇವಾಗ ನೋಡ್ಕೊಡಿರಿ ಭಾರತ ಸರ್ಕಾರ ಏನು ಮಾಡ್ತಾಯಿರಂದ್ರೆ ಪ್ರತಿಯೊಂದು ಜೀವ ವೈವಿಧ್ಯ ಜೀವ ವೈವಿಧ್ಯ ಕಾಪಾಡೋ ಗುರಿ ಹೊಂದೈತಿ ಹಾಕಂದಾಗ ನಾವೇನ್ಪಾದ್ರೆ ಪ್ರತಿಯೊಂದು ಜೀವಿ ಅನ್ಪಾದ್ರೆ ಆಹಾರ ಸರಪಳಿಯನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ಅದೇ ರೀತಿ ನೋಡ್ಕೊಡಿರಿ ರಾಷ್ಟ್ರೀಯ ಚಿಹ್ನೆಗಳಿಗೆ ಬೇಕಾದಂಥ ನ್ಯೂಸ್ ಪೇಪರ್ಲ್ಲಿ ಬಂದರೂ ಕೂಡ ಏನುಪಾ ಅದ್ರ ಮೇಲೆ ಕ್ವೆಶನ್ ಆಗ್ತಿರ್ತಾರೆ ಬೆಸ್ಟ್ ಎಕ್ಸಾಂಪಲ್ ಹೋದ ವರ್ಷ ಕೇರಳದಲ್ಲಿ ಏನಪ್ಪ ಅಂದ್ರೆ ಆನೆ ಮೇಲೆ ಆನೆ ಮೇಲೆ ಏನಪ್ಪ ಅಂದ್ರೆ ಒಂದು ದುರ್ಘಟನೆ ಆಗಿತ್ತು ಅದಕ್ಕೆ ಪ್ರತಿಯೊಂದು ಪೇಪರಲ್ಲಿ ಆನೆ ಬಗ್ಗೆ ಕೇಳಿದಾನ ಇವಾಗ ಡಾಲ್ಫಿನ್ ಮೇಲೆ ಯಾಕೆ ಕೇಳ್ತಾನಂದ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿಲಿ ಏನಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಏನು ಮಾಡಿದ್ರಿ ಆ ಗಂಗಾ ನದಿಯಲ್ಲಿ ದೊರೆಯುವ ಡಾಲ್ಫಿನ್ ಏನಪ್ಪ ಅದರ ಚರ್ಮಕ್ಕೋಸ್ಕರ ಭೇಟಿ ಆಡ್ತಾಯಿದ್ರು ಅವ್ರು ಏನುಪ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಹೀಗಾಗಿ ನೋಡ್ಕೊಡ್ರಿ ಯಾವುದೇ ರಾಷ್ಟ್ರೀಯ ಚಿಹ್ನೆ ಮೇಲೆ ಧಕ್ಕೆ ಆದರೆ ಅದನ್ನ ಡೆಫಿನೆಟ್ಲಿ ಎಕ್ಸಾಮಲ್ಲಿ ಎತ್ತಾಗ್ತಾನೆ ಅಂದಾಗ ಸರಿಯಾಗಿ ನೆನ್ಪಿಟ್ಟು ಕೊಡ್ರಿ ಇವಾಗ ನೋಡ್ಕೊಡಿ ಇಲ್ಲೇನು ನೋಡ್ರಿ గంగా నదీ డాల్పిన్ దిన ఇల్ సరియర్ అంటే టైప్ క్రిష్ గంగా నదీ డాల్పిన్ బేరే నార్మల్ డాల్పిన్ బేర ప్లీజ్ అర్థమీ ఈ గంగా నదీ గంగా నదీ డాల్పిన్ బేరే జస్ట్ క్వశ్చన్ పేపర్ బరీ డాల్పిన్ ಸೊ ಪ್ಲೀಸ್ ಇಲ್ಲಿ ಸರಿಯಾಗಿ ನೆನ್ಪಿಟ್ಟು ಗಂಗಾ ನದಿಯ ಡಾಲ್ಫಿನ್ ಅಂದ್ರೆ ಬೇರೆ ಡಾ ಬರೀ ಡಾಲ್ಪಿನ್ ಅಂದಾಗ ಇದು ನೋಡಿಕೊಡಿ ಯಾವ ಥರ ಕೇಳ್ತಾನೆ ಗಂಗಾ ನದಿಯ ಡಾಲ್ಪಿನ್ ಅಂದಾಗ ಎರಡು ಸಾವಿರದ ಎಂಟರಲ್ಲಿ ಏನಪ್ಪ ಅಂದ್ರೆ ಗಂಗಾ ನದಿಯನ್ನು ಏನು ಮಾಡಿದ್ರಿ ರಾಷ್ಟ್ರೀಯ ನದಿ ಅಂತ ಡಿಕ್ಲೇರ್ ಮಾಡಿದ್ರು ಎರಡು ಸಾವಿರದ ಎಂಟರಲ್ಲಿ ಗಂಗಾ ನದಿಯನಪ್ಪ ಅಂದ್ರೆ ರಾಷ್ಟ್ರೀಯ ನದಿ ಅಂತ ಡಿಕ್ಲೇರ್ ಮಾಡಿಕೊಂಡು ಅದೇ ನೋಡಿಕೊಡ್ರಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಏನಪ್ಪ ಅಂದ್ರೆ ಪ್ರೊಜೆಕ್ಟ್ ಪ್ರೊಜೆಕ್ಟ್ ಗಂಗಾ ನದಿ ಗಂಗಾ ನದಿಯ ಡಾಲ್ಫಿನ್ ತೊಗೊಂಬಂದರು ಇಲ್ಲಿ ನೋಡಿಕೊಡ್ರಿ ಕನೆಕ್ಟ್ ಮಾಡಿಕೊಡ್ತೇನೆ ಇಲ್ಲಿ ಎರಡು ಸಾವಿರದ ಎಂಟರಲ್ಲಿ ಗಂಗಾ ನದಿಯನ್ನು ರಾಷ್ಟ್ರೀಯ ನದಿ ಅಂತ ಘೋಷಣೆ ಮಾಡಿಕೊಂಡು ಎರಡು ಸಾವಿರದ ಒಂಬತ್ತರಲ್ಲಿ ಅದೇ ನದಿಯಲ್ಲಿ ದೊರುವ ಡಾಲ್ಫಿನ್ಗಳೇನಪ್ಪ ಗಂಗಾ ನದಿಯ ಡಾಲ್ಫಿನ್ನ ಸಂರಕ್ಷಣೆಗೆ ಏನು ಮಾಡಿದ್ರಿ ಗಂಗಾ ನದಿ ಅಂತ ಪ್ರೊಜೆಕ್ಟ್ ಗಂಗಾ ನದಿಯ ಡಾಲ್ಫಿನ್ ತೊಗೊಂಬಂದರು ಇದನ್ನೇ ನೋಡಿಕೊಡ್ರಿ ಇದನ್ನೇನಪಾರ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತು ಅಕ್ಟೋಬರ್ ಅಕ್ಟೋಬರ್ ಐದರೊಂದು ಏನಪ್ಪ ಇದು ರಾಷ್ಟ್ರೀಯ ಜಲಚರ ಪ್ರಾಣಿ ಇಲ್ಲಿ ನೋಡ್ಕೊಡ್ರಿ ಸರಿಯಾಗಿ ಅರ್ಥ ಮಾಡ್ಕೊಡಿ ಕನ್ಫ್ಯೂಸ್ ಟ್ವಿಸ್ಟ್ ಮಾಡ್ತಾನೆ ರಾಷ್ಟ್ರೀಯ ನದಿ ಅಂತ ಗಂಗಾ ನದಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಎಂಟರಲ್ಲಿ ಮಾಡಿದ್ರಿ ಅದೇ ನದಿಯಲ್ಲಿ ದೊರೆಯುವ ಪ್ರೊಜೆಕ್ಟ್ ಇಂಪ ಗಂಗಾ ನದಿಯ ಡಾಲ್ಫಿನ್ಗಳನ್ನ ಕಾಪಾಡಬೇಕಂತ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರೊಜೆಕ್ಟ್ ಗಂಗಾ ನದಿಯ ಡಾಲ್ಫಿನ್ ತೊಗೊಂಬಂದರು ಅದೇ ಎರಡು ಸಾವಿರದ ಹತ್ತರಲ್ಲಿ ಏನು ಮಾಡಿದ್ರಿ ಅಕ್ಟೋಬರ್ ಐದಕ್ಕೆ ಇದೇ ಗಂಗಾ ನದಿಯ ಡಾಲ್ಫಿನ್ ಇದೇ ಗಂಗಾ ನದಿಯ ಡಾಲ್ಫಿನ್ ಏನಂತ ಮಾಡಿದ್ರಿ ರಾಷ್ಟ್ರೀಯ ಜಲಚರ ಪ್ರಾಣಿ ಅಥವಾ ನ್ಯಾಷನಲ್ ಅಕ್ವಾಟಿಕ್ ನ್ಯಾಷನಲ್ ಅಕ್ವಾಟಿಕ್ ಎನಿಮಲ್ ಅಂತ ಮಾಡಿದ್ರು ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಇಲ್ಲಿ ಟ್ವಿಸ್ಟ್ ನೋಡ್ಕೊಡ್ರಿ ಬರೀ ಡಾಲ್ಫಿನ್ ಅಂತ ಬಂದು ಕೊಡ್ರಿ ಬರೀ ಡಾಲ್ಫಿನ್ ಅಂತ ನೋಡ್ಕೊಡ್ರಿ ಬರೀ ಡಾಲ್ಫಿನ್ ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಪ್ರೊಜೆಕ್ಟ್ ಡಾಲ್ಪಿನ್ ಕನ್ಫ್ಯೂಸ್ ಆಗೋಡ್ರಿ ಹೋದ ವರ್ಷ ನರೇಂದ್ರ ಮೋದಿಯವ್ರು ಏನಪ್ಪ ಅಂದ್ರೆ ಪ್ರೊಜೆಕ್ಟ್ ಡಾಲ್ಪಿನ್ ಎಲ್ಲ ನದಿಗಳು ಮತ್ತು ಸಮುದ್ರದಲ್ಲಿ ದೊರೆಯುವ ಡಾಲ್ಫಿನ್ಗಳ ಸಂರಕ್ಷಣೆಗೆ ಏನಪ್ಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರೊಜೆಕ್ಟ್ ಡಾಲ್ಫಿನ್ ಅಂತ ತೊಗೊಂಬಂದ್ರೆ ಅದೇ ಏನಪ್ಪ ಅಂದ್ರೆ ಕ್ವಶನ್ ಪೇಪರಲ್ಲಿ ಪ್ರೊಜೆಕ್ಟ್ ಗಂಗಾ ನದಿಯ ಡಾಲ್ಫಿನ್ ಅಂದಾಗ ನೋಡ್ಕೊಡಿರಿ ಎರಡು ಸಾವಿರದ ಒಂಬತ್ತು ಬರೀ ಸಿಂಪಲ್ಲಾಗಿ ಪ್ರೊಜೆಕ್ಟ್ ಡಾಲ್ಫಿನ್ ಅಂದರೆ ಎರಡು ಸಾವಿರದ ಇಪ್ಪತ್ತು ಇವಾಗ ಭಾರತದ ರಾಷ್ಟ್ರೀಯ ಗಂಗಾ ನದಿಯ ಡಾಲ್ಫಿನ್ ದಿನ ಏನಪ್ಪಾರ ಅಕ್ಟೋಬರ್ ಐದಕ್ಕೆ ಮಾಡ್ತಾರೆ ಅಕ್ಟೋಬರ್ ಐದಕ್ಕೆ ಅದೇ ಕ್ವಶನ್ ಪೇಪರ್ ಏನಪ್ಪ ನೋಡ್ಕೊಡ್ರಿ ವರ್ಲ್ಡ್ ಓಕೆ ವಿಶ್ವ ಡಾಲ್ಫಿನ್ ದಿನ ವಿಶ್ವ ಡಾಲ್ಫಿನ್ ದಿನ ಅಂತ ತಿಳ್ಕೊಡ್ರಿ ಏನಪ್ಪ ಅಂದ್ರೆ ಏಪ್ರಿಲ್ ಏಪ್ರಿಲ್ ಹದಿನಾಲ್ಕಕ್ಕೆ ಮಾಡ್ತಾರೆ ಸೊ ಪ್ಲೀಸ್ ನೋಡ್ಕೊಡ್ರಿ ಟ್ವಿಸ್ಟ್ ಮಾಡೋಕೆ ಅವ್ನಿಗೆ ಏನಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಪಾಯಿಂಟ್ ಇದೆ ಏನಂತ ನೋಡ್ಕೊಡ್ರಿ ಒಂದು ಗಂಗಾ ನದಿಯ ಡಾಲ್ಫಿನ್ ಏನಪ್ಪ ರಾಷ್ಟ್ರೀಯ ಜಲಚರ ಪ್ರಾಣಿತಿ ಅದನ್ನು ಸಂರಕ್ಷಣೆ ಮಾಡ್ಬೇಕು ಎರಡು ಸಾವಿರದ ಒಂಬತ್ತರಲ್ಲಿ ಗಂಗಾ ನದಿಯ ಡಾಲ್ಫಿನ್ ಪ್ರೊಜೆಕ್ಟ್ ತೊಗೊಂಬಂದ್ರೆ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನೈತ್ರಿ ಬರೀ ಪ್ರಾಜೆಕ್ಟ್ ಡಾಲ್ಫಿನ್ ಅಂದಾಗ ಎಲ್ಲ ನದಿ ಮತ್ತು ಸಮುದ್ರದಲ್ಲಿ ದೊರೆಯುವ ಡಾಲ್ಫಿನ್ಗಳನ್ನ ಸಂರಕ್ಷಣೆ ಮಾಡೋಕ ಪ್ರೊಜೆಕ್ಟ್ ಡಾಲ್ಫಿನ್ ಅಂತ ತೊಗೊಂಬಂದ್ರೆ ಪ್ರೊಜೆಕ್ಟ್ ಗಂಗಾ ನದಿಯ ಡಾಲ್ಫಿನ್ ಎರಡು ಸಾವಿರದ ಒಂಬತ್ತು ಅದೇ ಗಂಗಾ ನದಿಯಲ್ಲಿ ದೊರೆಯುವ ಏನಪ್ಪ ಅಂದ್ರೆ ಡಾಲ್ಫಿನ್ಗಳನ್ನು ಸಂರಕ್ಷಣೆ ಡಾಲ್ಫಿನ್ಗಳನ್ನು ಏನಪ್ಪ ಅಂದಾಗ ರಾಷ್ಟ್ರೀಯ ಜಲಚರ ಪ್ರಾಣಿ ನ್ಯಾಷನಲ್ ಅಕ್ವಾಟಿಕ್ ಎನಿಮಲ್ ಅಂತೇಳಿ ಎರಡು ಸಾವಿರದ ಹತ್ತು ಅಕ್ಟೋಬರ್ ಐದಕ್ಕೆ ಘೋಷಣೆ ಮಾಡ್ತಾರೆ ಹೀಗಾಗಿ ನೋಡ್ಕೊಡ್ರಿ ನಾವೇನು ತೊಗೊಂಡ್ತೀವಿ ರಾಷ್ಟ್ರೀಯ ಗಂಗಾ ನದಿಯ ಡಾಲ್ಫಿನ್ ದಿನ ಏನಪ್ಪ ಅಂದ್ರೆ ಅಕ್ಟೋಬರ್ ಐದಕ್ಕೆ ತೊಗೊತೀವಿ ಅಕ್ಟೋಬರ್ ಐದಕ್ಕೆ ತೊಗೊಂತೀವಿ ಅಂದಾಗ ಪ್ಲಸ್ ಇದೇ ಥರ ನೋಡ್ಕೊಳ್ರಿ ವಿಶ್ವ ಡಾಲ್ಫಿನ್ ದಿನ ಏನಪ್ಪ ಅಂದ್ರೆ ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಹದಿನಾಲ್ಕಕ್ಕೆ ಸೆಲೆಬ್ರೇಟ್ ಮಾಡ್ತಂದಾಗ ಇವೆಲ್ಲ ಪಾಯಿಂಟ್ಸ್ಗಳು ಸರಿಯಾಗಿ ಇಂಪಾರ್ಟೆಂಟ್ ಇವಾಗ ಇದರಲ್ಲಿ ಅಂದ್ರೆ ಕರೆಂಟ್ ಅಫೇರ್ಸ್ ಹುಡುಕಬೇಕಾದ್ರೆ ಇವಾಗ ನೋಡ್ಕೊಡ್ರಿ ಎಷ್ಟೋ ಸಲ ಕೇಳ್ತಾನೆ ಏನಪ್ಪ ಅಂದಾಗ ಪ್ರಸ್ತುತವಾಗಿ ಭಾರತದಲ್ಲಿ ನೋಡ್ಕೊಡ್ರಿ ಅಭಯಾರಣ್ಯಗಳಂತೆ ಮೀನ್ಸ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಇರ್ತಿ ಭಾರತದಲ್ಲಿ ನೋಡ್ಕೊಡ್ರಿ ವಿಕ್ರಮಶಾಲ ವಿಕ್ರಮಶಾಲಾ ವಿಕ್ರಮಶಾಲ ಗಂಗಾ ನದಿ ಡಾಲ್ಪಿನ್ ಓಕೆ ಗಂಗಾ ನದಿ ಡಾಲ್ಪಿನ್ ಅಭಯಾರಣ್ಯ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದು ಸರಿಯಾಗಿ ನ್ಯೂಸ್ ಅಲ್ಲಿ ಇರ್ತೈತಿ ವಿಕ್ರಮಶಾಲ ಗಂಗಾ ನದಿಯ ಡಾಲ್ಫಿನ್ ಅಭಯಾರಣ್ಯ ಅಂತ ಭಾರತದಲ್ಲಿರುವ ಭಾರತದಲ್ಲಿರುವ ಒಂದೇ ಒಂದು ಗಂಗಾ ನದಿಯ ಡಾಲ್ಫಿನ್ ಏನಪ್ಪ ಅಂದ್ರೆ ಅಭಯಾರಣ್ಯ ಅಥವಾ ಗಂಗಾ ನದಿಯ ವೈಲ್ಡ್ ಲೈಫ್ ಸ್ಯಾಂಚುರಿ ಭಾರತದಲ್ಲಿ ಗಂಗಾ ನದಿಯ ಡಾಲ್ಫಿನ್ಗಳ ಸಂರಕ್ಷಣೆಗೆ ಇರುವುದು ವಿಕ್ರಮಶಾಲಾ ಗಂಗಾ ನದಿಯ ಡಾಲ್ಫಿನ್ ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇದು ಬಿಹಾರದಲ್ಲಿ ಸೊ ಸ್ಟೇಟ್ ನೆನ್ಪಿಟ್ಕೊಡ್ರಿ ಬಿಹಾರದಲ್ಲಿ ಬಿಹಾರದಲ್ಲಿ ರೈಟ್ ಇವಾಗ ನೋಡ್ಕೊಡಲಿ ಇಲ್ಲಿ ಕರೆಂಟ್ ಅಫೇರ್ಸ್ ಏನಾಗುತ್ತೆ ನೋಡ್ಕೊಡ್ರಿ ಡಾಲ್ಫಿನ್ ಮಿತ್ರ ಡಾಲ್ಫಿನ್ ಮಿತ್ರ ಡಾಲ್ಫಿನ್ ಮಿತ್ರ ಕಾರ್ಯಕ್ರಮ ವೆರಿ ವೆರಿ ಇಂಪಾರ್ಟೆಂಟ್ ಡಾಲ್ಫಿನ್ ಮಿತ್ರ ಕಾರ್ಯಕ್ರಮ ಯಾರು ಮಾಡಿದ್ರು ನೋಡಿರಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಮತ್ತು ಉತ್ತರ ಪ್ರದೇಶ ಅರಣ್ಯ ಇಲಾಖೆ ಯಾಕಂದ್ರೆ ಆಲ್ರೆಡಿ ಹೇಳಿದೆ ಅಲ್ಲ ರೀ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತಂದ್ರೆ ನದಿಯ ಡಾಲ್ಫಿನ್ ಎರಡು ಸಾವಿರದ ಇಪ್ಪತ್ತು ಜನವರಿ ಟೈಮಲ್ಲಿ ಅಂತಂದಾಗ ಉತ್ತರ ಪ್ರದೇಶದಲ್ಲಿ ಕೆಲವೊಂದಷ್ಟು ಜನ ಅಂತಂದ್ರೆ ಅದರ ಚರ್ಮಕ್ಕೋಸ್ಕರ ಭೇಟಿ ಆಡ್ತಾಯಿದ್ರು ಹೀಗಾಗಿ ಅವ್ರನ್ನ ಏನು ಮಾಡಿದ್ರಿ ಅವ್ರನ್ನ ಏನಪ್ಪ ಜೈಲಲ್ಲಿ ಇಟ್ಟಿದ್ದಾರೆ ಉತ್ತರ ಪ್ರದೇಶ ಗೌರ್ಮೆಂಟ್ ಯಾಕಂದರೆ ರಾಷ್ಟ್ರೀಯ ಚಿಹ್ನೆ ಮೇಲೆ ಧಕ್ಕೆ ಆದರೆ ಕೊಡ್ರಿ ದಕ್ಕೆ ಆದರೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಅದನ್ನು ಇದು ಮಾಡ್ತಾರೆ ಅಂದಾಗ ಇಲ್ಲೇ ಪಾಯಿಂಟ್ಸ್ ಬರ್ತಾರೆ ನೋಡ್ಕೊಡ್ರಿ ಹೋಮ್ ಗಂಗಾ ನದಿಯ ಡಾಲ್ಫಿನ್ ಹೇಗಿದವಲ್ಲ ರೀ ಅದೇ ಥರ ಡಾಲ್ಫಿನ್ಗಳು ನದಿಯಲ್ಲಿ ಎಲ್ಲಿ ಸಿಗ್ತವೆ ನೋಡ್ರಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಸಿಗ್ತವೆ ನೆಕ್ಸ್ಟ್ ಮೇಘನಾ ಮೇಘನಾ ನದಿಯಲ್ಲಿ ಸಿಗ್ತವೆ ಇವೆಲ್ಲ ಕಾಪಾಡಬೇಕು ನೆಕ್ಸ್ಟ್ ನೋಡ್ಕೊಡ್ರಿ ಅದರ ನೇಮ್ಸ್ ಕೊಟ್ಟಿದ್ದಾನೆ ನೇನಪ್ಪ ಗಂಗಾ ರಿವರ್ ಡಾಲ್ಫಿನ್ ಅಂದ್ರೆ ನೆಕ್ಸ್ಟ್ ನಾರ್ಮಲ್ ಡಾಲ್ಫಿನ್ ಅದಕ್ಕೆ ನಿಕ್ ನೇಮ್ ಕೊಟ್ಟಿದ್ದಾನೆ ನೆಕ್ಸ್ಟ್ ನೋಡ್ಕೊಳ್ರಿ ಇದು ವೆರಿ ವೆರಿ ಇಂಪಾರ್ಟೆಂಟ್

ನೇಚರ್ ಅಂತೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಸುದ್ದಿಯಲ್ಲಿ ಭಾಳ ಇರ್ತೈತಿ ಇದು ಸುದ್ದಿಯಲ್ಲಿ ನೋಡ್ಕೊಡ್ರಿ ಭಾಳ ಅಂದ್ರೆ ಭಾಳ ಅಂದ್ರೆ ನ್ಯೂಸ್ನಲ್ಲಿ ಇದು ಇದ್ದೇ ಇರ್ತೈತಿ ಐ ಯು ಸಿ ಏನೇನಪ್ಪ ಅಂದ್ರೆ ಇದೊಂದು ಡಾಟಾ ಬಿಡ್ತೈತಿ ಏನಪ್ಪ ಅಂದಾಗ ಏನಪ್ಪ ಅಳಿವಿ ನೆಂಚಿನಲ್ಲಿರುವ ಪ್ರಾಣಿ ಅಳಿವಿ ನಂಚಿನಲ್ಲಿರುವ ಸಸ್ಯ ಕ್ರಿಮಿ ಕ್ರಿಮಿಕಿಟ್ ಅಂತೇಳಿ ಯಾವಾಗಲೂ ಬಿಡತೈತಿ ಅಂದಾಗ ಭಾರತದ ರಾಷ್ಟ್ರೀಯ ರಾಷ್ಟ್ರೀಯ ಜಲಚರ ಪ್ರಾಣಿ ಇದನ್ನೇನಿಟ್ಟಿದ್ದಾರೆ ಅಂದರೆ ಎಲ್ಲಿಟ್ಟಿದ್ದಾರೆ ಅಂದಾಗ ಇದಕ್ಕೆ ಎಂಡೇಂಜರ್ಡ್ ಅನ್ನ ಎಂಡ್ ಡೇಂಜರ್ಡ್ ನಂಚಿನಲ್ಲಿರುವ ಇಲ್ಲಿ ನೋಡ್ಕೊಡಿರಿ ಇವೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂದಾಗ ಇಲ್ಲಿ ನೋಡಿಕೊಡ್ರಿ ಯಾವಾಗ ನೋಡ್ಕೊಡಿ ಐ ಎ ಎಸ್ ಲೆವೆಲ್ಗೆ ಎಕ್ಸಾಮ್ ಅಂದಾಗ ಅಂತ ನೀವು ಅನ್ಕೊಂತೀರಂದಾಗ ಯಾವಾಗ ನೋಡ್ಕೊಡಿ ಪರಿಸರ ರಿಲೇಟೆಡ್ ಅಂದಪ್ಪ ಒಂದು ಐ ಯು ಸಿ ಒಂದು ಈ ಥರ ಡಾಟಾ ಭಾಳ ಕೇಳ್ತಿರ್ತಾನಿ ರೀ ಯಾವಾಗ ಕ್ವಶನ್ ಪೇಪರಲ್ಲಿ ಇವಾಗ ಭಾರತದ ಗಂಗಾ ನದಿ ಡಾಲ್ಫಿನ್ ಎಲ್ಲಿಟ್ಟಿದಾರೆ ಅಳಿವಿ ನೆಂಚಿನಲ್ಲಿರೋ ಪಟ್ಟಿ ಅಥವಾ ಎನ್ ಡೇಂಜರ್ಡ್ ಪಟ್ಟಿ ಯಾರು ಪಟ್ಟಿ ಬಿಡ್ತಾರದ ಐ ಯು ಸಿ ಅಂದರು ಇದರ ಸ್ಥಾಪನೆ ಹತ್ತೊಂಬತ್ತು ನೂರ ನಲವತ್ತೆಂಟು ಕೇಂದ್ರ ಕಚೇರಿ ಅನ್ಪವ್ರ ಸ್ವಿಟ್ಜರ್ಲ್ಯಾಂಡ್ ಐತಿ ಸ್ವಿಜರ್ಲ್ಯಾಂಡಲ್ಲಿ ಐತಿ ಓಕೆ ಈ ಚಿತ್ರದಲ್ಲಿ ಇರುವ ಹೇಳ್ತೀನಿ ನೆಕ್ಸ್ಟ್ ಏನಂತ ಮೆನ್ಷನ್ ಮಾಡಿದ್ರು ನೋಡಲಿ ಇಟ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಸೆವೆಂಟಿ ಶೆಡ್ಯೂಲ್ ಒಂದು ಅಂತಾರೆ ಸೊ ಪ್ಲೀಸ್ ನೋಡ್ಕೊಡ್ರಿ ಒಂದು ಪ್ರಾಣಿ ಒಂದು ಪ್ರಾಣಿ ಮೇಲೆ ಯಾವ ಥರ ಅದ್ರಕ್ಕೆ ಥ್ರೆಟ್ಸ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಏನು ಮಾಡ್ತಾರೆ ಅಂದಾಗ ಅದನ್ನು ಕಾಪಾಡಬೇಕು ನೋಡ್ಕೊಡಿರಿ ಎಷ್ಟೋ ಸಲ ಪರೀಕ್ಷೆಯಲ್ಲಿ ಕೇಳಿದ್ರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡಿನ ಸರಿಯಾಗಿ ಕೊಡ್ಕೊಡ್ರಿ ಯಾಕಂದ್ರೆ ಪ್ರತಿ ಬೇಕಾದ್ರೆ ನ್ಯೂಸ್ ಪೇಪರಲ್ಲಿ ನೋಡ್ಕೊಡಿ ಯಾವುದೇ ಒಂದು ಪ್ರಾಣಿ ಸಸ್ಯ ಅಥವಾ ಕ್ರಿಮಿಕೀಟ ಬಗ್ಗೆ ಹೊಸದಾಗಿ ಏನೇ ಕರೆಂಟ್ ಅಫೇರ್ಸ್ ಬಂದಾಗ ಅದನ್ನು ಕ್ಲಿಯರ್ಲಿ ಮೆನ್ಷನ್ತಾನೆ ಈ ಸಸ್ಯವನ್ನು ಅಥವಾ ಈ ಪ್ರಾಣಿ ಅಂತೂ ಈ ಕ್ರಿಮಿಕೀಟವನ್ನು ಏನಪ್ಪಂದ್ರೆ ಭಾರತದ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಅಡಿಯಲ್ಲಿ ರಕ್ಷಣೆ ಮಾಡಲಾಗಿದೆ ರಕ್ಷಣೆ ಮಾಡಲಾಗಿದೆ ಅಂತೇಳಿ ಮೆನ್ಷನ್ ಮಾಡಿರ್ತಾನ ಸೊ ಪ್ಲೀಸ್ ನೆನ್ಪಿಡ್ಕೊಡ್ರಿ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವಾಗಿದ್ರೂ ಎದ್ರೂ ಇರ್ತೈತಿ ಸೊ ಪ್ಲೀಸ್ ಇದನ್ನು ಸರಿಯಾಗಿ ನಿನ್ಪಿಟ್ಕೊಡ್ರಿ ಸೊ ಹೀಗಾಗಿ ಇವೆಲ್ಲ ಪಾಯಿಂಟ್ಸ್ ಬಂದಾಗ ಸರಿಯಾಗಿ ಹಾಕ್ಕೊಡ್ರಿ ಇವಾಗ ಯು ಪಿ ಎಲ್ ಎನ್ಸಿಡಾಗಿತ್ತು ಅಂತೇಳಿ ಏನಪ್ಪ ಇವ್ರು ವರ್ಲ್ಡ್ ವೈಡ್ ಫಂಡ್ ಯಾರು ಏನು ಅಂದಾಗ ಡಾಲ್ಫಿನ್ ಮಿತ್ರ ಕಾರ್ಯಕ್ರಮ ಮಾಡಿದರು ಹಾಗಾದರೆ ಸ್ವಲ್ಪ ಇಲ್ಲಿ ನೋಡ್ಕೊಡ್ರಿ ವರ್ಲ್ಡ್ ವೈಡ್ ಫಂಡ್ ಅನ್ನೋದೇನಪಾರ ಒನ್ ಆಫ್ ದೇನಪಾರ ಲಾರ್ಜೆಸ್ಟ್ ಫಂಡಿಂಗ್ ಮಾಡಿದ ಏನಪ್ಪ ಅಂದ್ರೆ ಪರಿಸರವನ್ನು ಮತ್ತು ಈ ಥರ ಜೀವ ವೈದ್ಯನ ಕಾಪಾಡಲು ಇದು ನೋಡ್ಕೊಡ್ರಿ ಸ್ಥಾಪನೆ ಆಗಿದ್ದು ಹತ್ತೊಂಬೈನೂರ ಅರವತ್ತೊಂದು ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿ ಬಂದಾಗ ಹೆಡ್ ಕ್ವಾರ್ಟರ್ ಇದೆ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಬಟ್ ಇಲ್ಲಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಇದರ ಇದರ ಅಧ್ಯಕ್ಷರು ವೆರಿ ವೆರಿ ಇಂಪಾರ್ಟೆಂಟ್ ಇದರ ಅಧ್ಯಕ್ಷರೇನು ಬಂದಾಗ ಭಾರತದ ಮೂಲದವರೇ ಜನಪರ ಪವನ್ ಸುಖದೇವ್ ಇಲ್ಲಿ ನೋಡ್ಕೊಡ್ರಿ ವರ್ಲ್ಡ್ ವೈಡ್ ಫಂಡ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಎಷ್ಟೋ ಒಳ್ಳೆ ಕೆಲಸ ಮಾಡದತಿ ಈ ತರ ಜೀವ ವೈದ್ಯನ ಕಾಪಾಡಕ್ ಇವರು ಮತ್ತು ಉತ್ತರ ಪ್ರದೇಶ ಅರಣ್ಯ ಇಲಾಖೆ ಸೇರ್ಕೊಂಡು ಏನಾರ ಡಾಲ್ಫಿನ್ ಕಾರ್ಯಕ್ರಮ ಮಾಡಿದಾರೆ ಅಂದಾಗ ಸೊ ವರ್ಲ್ಡ್ ವೈಡ್ ಫಂಡ್ ಏನಪ್ಪ ಅಂದ್ರ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ಇದೆ ಇದರ ಅಧ್ಯಕ್ಷರು ಏನಪ್ಪ ಅಂದ್ರೆ ಪವನ್ ಸುಖದೇವ್ ಇದಾರೆ ಪವನ್ ಸುಖದೇವರು ಯಾರು ಅಂದಾಗ ನೊಬೆಲ್ ಕಿ ಪರಿಸರದಲ್ಲೇ ನೊಬೆಲ್ ಪ್ರಶಸ್ತಿ ಅಂದ ಆದ ಏನಪ್ಪ ಅಂದ್ರ ಟೈಲರ್ ಇಲ್ಲಿ ನೋಡ್ಕೊಡ್ರಿ ಇದು ಪರಿಸರದ ಪರಿಸರದ ನೊಬೆಲ್ ಅಂತಾರೆ ಪರಿಸರದ ನೊಬೆಲ್ ಅಂತ ಹೇಳಿ ಪರಿಸರದೇ ನೊಬೆಲ್ ಅಂತ ಕರೀತಾರೆ ಟೈಲರ್ ಪ್ರಶಸ್ತಿ ಅಂತೇಳಿ ಇದು ಎರಡು ಸಾವಿರದ ಇಪ್ಪತ್ತರ ಎರಡು ಸಾವಿರದ ಇಪ್ಪತ್ತರ ಟೈಲರ್ ಪ್ರಶಸ್ತಿ ಯಾರು ಕೊಟ್ಟಿದ್ರ ಪರಿಸರದ ನೊಬೆಲ್ ಅನ್ಪಾರ ಪವನ್ ಸುಖದೇವಿ ಇಂಡಿಯಾದವರು ಇರಲಿ ಇವರು ಇಂಡಿಯಾದವರು ಈಗ ಪ್ರಸ್ತುತ ಆಗಿರೋದ್ರಿ ವರ್ಲ್ಡ್ ವೈಡ್ ಫಂಡ್ ಅಧ್ಯಕ್ಷರೋದು ಅಂದಾಗ ಸೊ ಈ ಥರ ಎಷ್ಟಾಗುತ್ತಷ್ಟು ಲಿಂಕಿಂಗ್ ಇಟ್ಕೊಡ್ರಿ ಸೊ ಪ್ಲೀಸ್ ನೋಡ್ಕೊಡಿರಿ ಇತ್ತೀಚೆಗೆ ಅಂದಾಗ ಈ ಪ್ರೊಜೆಕ್ಟ್ಗಳು ಸುದ್ದಿಯಲ್ಲಿ ಬಾಳ್ದು ಈ ಪ್ರೊಜೆಕ್ಟ್ಗಳು ಸುದ್ದಿಯಲ್ಲಿ ಬಾಳ್ದು ಅಂದಾಗ ಒಂದು ನೋಡ್ಕೊಡ್ರಿ ಗೇಂಡಾಮುರುಗ ರೈನು ರೈನೋ ಪ್ರಾಜೆಕ್ಟ್ ಬಗ್ಗೆ ಏನ್ಪಿ ಯಾಕಂದ್ರೆ ಇತ್ತೀಚೆಗೆ ಭಾಳ ಸುದ್ದಿಲಿತ್ತು ರೈನೋ ಪ್ರಾಜೆಕ್ಟ್ ರೈನೋ ಪ್ರಾಜೆಕ್ಟ್ ಬಂದಿದ್ದು ಎರಡು ಸಾವಿರದ ಐದು ರೈನೋ ಪ್ರಾಜೆಕ್ಟ್ಗಳು ಬಂದಿದ್ದು ಅನ್ಪರ ಎರಡು ಸಾವಿರದ ಐದರಲ್ಲಿ ಅಂದಾಗ ಸೊ ಇದು ಭಾಳ ಅಂದ್ರೆ ಭಾಳ ನ್ಯೂಜನ್ ಐತಿ ರೈನೋ ಪ್ರಾಜೆಕ್ಟ್ ಓಕೆ ರೈನೋ ಪ್ರಾಜೆಕ್ಟ್ ಅಂತ ನೋಡ್ಕೊಡಿ ಈ ರೈನೋ ಪ್ರಾಜೆಕ್ಟಲ್ಲಿ ಅನ್ಪರ ಸಿಂಗಲ್ ಹಾಡ್ ಒಂದು ಕೊಂಬಿರುವ ರೈನೋಸರ್ ಅಂತ ಇಲ್ರಿ ಅದನ್ನೇ ಪರ ಎರಡು ಸಾವಿರದ ಐದರಲ್ಲಿ ಬಂದದ ಹೀಗಾಗಿ ಏನೇನು ಪ್ರೊಜೆಕ್ಟ್ಗಳು ಬಂದಲ್ಲ ಒಂದು ವರ್ಷದಲ್ಲಿ ಏನಪ್ಪ ಕೊನೆಗಳಿಗೆ ಈ ಥರ ಸ್ಟ್ಯಾಟಿಕ್ ಪಾರ್ಟ್ನ ಕೊನೆ ಮೀನ್ಸ್ ಲಾಸ್ಟ್ ಇನ್ನೊಂದು ವಾರ ಇದ್ದಾಗ ಭಾರತದಲ್ಲಿ ಏನಪ್ಪ ಇಷ್ಟು ಇಲ್ಲಿವರೆಗೆ ಕೈಗೊಂಡ ಎಲ್ಲ ಪ್ರಾಜೆಕ್ಟ್ಗಳನ್ನ ಇರಲಿ ಲಿಂಕ್ ಮಾಡಿಕೊಡ್ತಾ ರೈಟ್ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ ಏನು ಬಂದಾಗ ಇಲ್ಲಿ ನೋಡ್ಕೊಡಿ ಡೂರ್ಯಾಂಡ್ ಕಪ್ ಹತ್ತೊಂಬತ್ತು ಸಾರಿ ಡೂರ್ಯಾಂಡ್ ಕಪ್ ಎರಡು ಸಾವಿರದ ಇಪ್ಪತ್ತೊಂದು ಏನು ಕೊಡ್ರಿ ಯಾರು ವಿನ್ ಆಗಿದಾರೆ ನೋಡ್ಕೊಡಿ ಎಫ್ ಸಿ ಗೋವಾ ಎರಡು ಸಾವಿರದ ಇಪ್ಪತ್ತೊಂದರ ಡೂರ್ಯಾಂಡ್ ಕಪ್ನ ಏನ್ಪಾರ ನೂರ ಮೂವತ್ತನೇ ಎಡಿಷನ್ ಏನ್ಪ್ರಿ ಯಾರು ಗೆದ್ದೇವ್ರಿ ಎಫ್ ಸಿ ಗೋವಾ ಅಂತ ಗೆದ್ದರಿ ಎಫ್ ಸಿ ಗೋವಾ ಅಂತಂದಾಗ ನಮ್ಮ ಪ್ರಿಪ್ರೇಷನ್ನ ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು ಎಫ್ ಸಿ ಗೋವಾ ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಡುರಾಂಡ್ ಕಪ್ಪಿನ ಒಂದಿಷ್ಟು ಪ್ರಾಮುಖ್ಯತೆ ತಿಳ್ಕೊಂಡ್

ಇಲ್ಲಿ ನೋಡ್ಕೊಡ್ರಿ ಡ್ಯೂರ್ಯಾಂಡ್ ಕಪ್ ಯಾಕೆ ಇಂಪಾರ್ಟೆಂಟ್ ಆಗಂತಂದ್ರೆ ಡುರ್ಯಾಂಡ್ ಕಪ್ ಏನಂತಾರೆ ಇದು ಏಷ್ಯಾದ ಓಲ್ಡೆಸ್ಟ್ ಫುಟ್ಬಾಲ್ ಟೂರ್ನಮೆಂಟು ಸ್ಥಾಪನೆ ಇದು ಎಂಬತ್ತೆಂಟು ಅಂತ ಇದೆ ಈ ಸ್ಥಾಪನೆ ಗಿಪ್ನ ಎಲ್ಲ ಬ್ಯಾಟ್ ಹೊಡಿಬೇಡ್ರಿ ನೇರವಾಗಿ ನೋಡ್ಕೊಡಿ ನಿಮಗೆ ಏನಪ್ಪ ಡುರ್ಯಾಂಡ್ ಕಪ್ ನೂರ ಮೂವತ್ತನೇ ಶ್ರೇಣಿಯ ವಿಜೇತರು ಯಾರಂತ ಕೇಳ್ಬೋದು ಇಲ್ಲ ಥರ ಮ್ಯಾಚ್ ದ ಫಾಲೋಯಿಂಗ್ ಏನು ಮಾಡ್ತಾನೆ ಗೊತ್ತ್ರಿ ಇದರ ಬಗ್ಗೆ ಇಟ್ಕೊಂಡು ಏನು ಮಾಡ್ತಾನಂದಾಗ ನಿಮ್ಗೆ ಈ ಥರ ಎಲ್ಲ ವಿನ್ನರ್ಸ್ನ ಕೇಳ್ತಾನೆ ನಿಮಗೆ ಗೋಲ್ಡನ್ ಗ್ಲೌಸ್ ಬರ್ದಾಗ ಗೋಲ್ ಕೀಪರ್ ಗೋಲ್ಡನ್ ಗ್ಲೌಸ್ ಅಂದರೆ ನೋಡಿಕೊಡಿ ಗೋಲ್ಕೀಪರ್ಗೆ ಒಂದು ಅವಾರ್ಡ್ ಕೊಡ್ತಾರೆ ಗೋಲ್ಡನ್ ಗ್ಲೌಸ್ ಅಂತೀವಿ ಯಾರು ನವೀನ್ ಕುಮಾರ್ ಅವರ ಸಾರಿ ಎಫ್ ಸಿ ಗೋವಾದರೆಲ್ಲ ಇರ್ತಾರೆ ನೆಕ್ಸ್ಟ್ ನೋಡ್ಕೊಳ್ಳಿ ಗೋಲ್ಡನ್ ಬೂಟ್ ಪೋರ್ದ ಗೋಲ್ಡನ್ ಪೂಟ್ ಪಾರ್ದಾಗ ಪ್ಲೇಯರ್ ಅಂದಾಗ ನೋಡ್ಕೊಡಿ ಮಾರ್ಕಸ್ ಜೋಸೆಫ್ ಸ್ವಲ್ಪ ಏನಪ್ಪ ಅಂದ್ರೆ ಕೊನೆಗಳಲ್ಲಿ ಇವಾಗಲೇ ಬಾಯ್ ಹಿಡ್ಬೇಡ್ರಿ ಕೊನೆಗಳು ಬಟ್ ಲಿಂಕಿಂಗ್ ಯಾವ ಥರ ಮಾಡ್ಬೇಕಂತ ಹೇಳ್ತೀನಿ ನೆಕ್ಸ್ಟ್ ಏನಪ್ಪ ಗೋಲ್ಡನ್ ಬಾಲ್ಗೆ ಏನಪ್ಪ ಪ್ಲೇಯರ್ ಆಫ್ ದ ಏನಪ್ಪ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ಗೆ ಏನಪ್ಪ ಇಡು ಬಿಡೆ ಅಂತ ಗೋದಾರ್ ಕೊಡ್ತಾರ ಇದನ್ನು ನೋಡ್ಕೊಡಿ ಸ್ಯಾಟಿಫೈಡ್ ಸರಿ ಆಗ್ಬೇಕ್ರಿ ಆದರೆ ನನಗೇನು ಬೇಕು ಇದರಲ್ಲೇ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ತೆಗಿಬೇಕಾದಾಗ ಫುಟ್ಬಾಲ್ ಟೂರ್ನಮೆಂಟ್ ಅಂತ ಬಂದಾಗ ನೋಡ್ಕೊಡ್ರಿ ಪ್ಲೀಸ್ ನೋಡ್ಕೊಡ್ರಿ ಈ ವರ್ಷ ಆಗಿರೋ ಕರೆಂಟ್ ಅಫೇರ್ಸಲ್ಲಿ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡಿ ಒಂದೇನಿದೆ ಯುರೋ ಕಪ್ ಎರಡು ಸಾವಿರದ ಇಪ್ಪತ್ತೊಂದು ಯುರೋ ಕಪ್ ಎರಡ್ ಸಾವಿರದ ಇಪ್ಪತ್ತೊಂದು ನೆಕ್ಸ್ಟ್ ನೋಡಿಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದಾಗ ಕೋಪಾ ಅಮೇರಿಕ ಕೋಪಾ ಅಮೇರಿಕಾ ನೆಕ್ಸ್ಟ್ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೆರಡರ ಇಪ್ಪತ್ತೆರಡರ ಪೀಪಾ ಫುಟ್ಬಾಲ್ ಈ ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಅದಾಗ ಒಂದು ಡೂರ್ಯಾಂಡ್ ಕಪ್ ಆಲ್ರೆಡಿ ನೋಡ್ಕೊ ಡೂರಾಂಡ್ ಕಪ್ ಏನಪ್ಪ ಅಂದ್ರೆ ವಿಜೇತರ ಎಫ್ ಸಿ ಗೋವಾ ಅಂತೇಳಿ ಇದರ ಜೊತೆ ನಾವು ಒಂದೇ ಚಾಟಲ್ಲಿ ಎಲ್ಲ ಹಾಕಿಡ್ಬೇಕಂದಾಗ ಯುರೋ ಕಪ್ ನೋಡ್ಕೊಳ್ಳಿ ಯುರೋ ಕಪ್ ನೋಡ್ಕೊಡ್ರಿ ಏನು ಮಾಡ್ರಿ ಕಪ್ಪು ಇಟಲಿ ಇಟಲಿ ಗೆದ್ದರಿ ಎರಡು ಸಾವಿರದ ಇಪ್ಪತ್ತೊಂದರ ಯುರೋಕಪ್ ಯಾರು ಗೆದ್ದರು ಇಟಲಿ ಗೆದ್ದಿ ಇವಾಗ ಇತ್ತೀಚೆಗೆ ಏನ್ ಮಾಡತ್ತೀ ವಿಜೇತರ ಬಿಟ್ಟು ಏನಪ್ಪ ರನ್ನರ್ ಅಪ್ ಸೆಕೆಂಡ್ ಪ್ಲೇಸಿಗೆ ಕೇಳತ್ತಂದಾಗ ಯಾರ ಮೇಲೆ ಆಡಿದ್ರು ಇವ್ರು ಇಂಗ್ಲೆಂಡ್ ಓಕೆ ಇಂಗ್ಲೆಂಡ್ ಓಕೆ ಇಂಗ್ಲೆಂಡ್ ಮೇಲೆ ಆಡಿದ್ರು ಇವಾಗ ಯುರೋ ಕಪ್ ಎರಡ್ ಸಾವಿರದ ಇಪ್ಪತ್ತೊಂದು ಏನಪ್ಪ ಇಟಲಿ ವಿಜೇತ ಓಕೆ ಇಟಲಿ ಅನ್ನೋದು ಅಂದ್ರೆ ವಿಜೇತ ಆ ಸೆಕೆಂಡ್ ಪ್ಲೇಸಿಗೆ ನೋಡ್ಕೊಳಿ ಇದು ಫಸ್ಟ್ ಇದೆ ಇದು ಸೆಕೆಂಡು ಸೆಕೆಂಡ್ ಪ್ಲೇಸಿಗೆ ಇಂಗ್ಲೆಂಡ್ ಇದೆ ನೆಕ್ಸ್ಟ್ ಕೋಪಾ ಅಮೇರಿಕಾ ಆಲ್ರೆಡಿ ನೀವು ನೋಡಿರಿ ಕೋಪ ಅಮೇರಿಕೆ ಅಂತಾರೆ ಬ್ರೆಜಿಲಲ್ಲಿ ನಡೆದಿದೆ ಅಂದಾಗ ಇದರ ವಿಜೇತ್ರೆ ಅಂತಾರೆ ಅರ್ಜೆಂಟೀನಾ ಅದ ರೀ ಅರ್ಜೆಂಟೀನಾ ಲಿಯೋನೋ ಮೆಸ್ಸಿ ಕ್ಯಾಪ್ಟನ್ ಇದ್ರೆ ಅರ್ಜೆಂಟೀನಾ ರನ್ನರ್ ಯಾರಿದ್ದಾರೆ ಬ್ರೆಜಿಲ್ ಇದ್ದಾರೆ ಬ್ರೆಜಿಲ್ ಇದ್ದಾರೆ ಸೊ ಇವಾಗ ಫುಟ್ಬಾಲ್ ಓಕೆ ಪೀಪಾ ಫುಟ್ಬಾಲ್ ವರ್ಲ್ಡ್ ಕಪ್ ಇನ್ನೂ ನಡೆದಿಲ್ಲ ಆದರೆ ಸುದ್ದಿಯಲ್ಲಿ ಭಾಳ ಇತ್ತು ಸುದ್ದಿಯಲ್ಲಿ ಭಾಳ ಇತ್ತು ಅಂದಾಗ ಪೀಪಾ ವರ್ಲ್ಡ್ ಕಪ್ ನೋಡ್ಕೊಡಿ ಎರಡು ಸಾವಿರದ ಇಪ್ಪತ್ತೊಂದರದು ಕತಾರದಲ್ಲಿ ನಡೀತಾ ಇದೆ ನಿನ್ನೆ ತಾನೇ ಕವರ್ ಮಾಡ್ಕೊಂಡು ಏನಪ್ಪ ಭಾರತದ ಪರವಾಗಿ ಏನಪ್ಪ ಅಂದ್ರೆ ಇದೇ ಹುಬ್ಬಳ್ಳಿ ಧಾರವಾಡದಲ್ಲಿ ಒಬ್ಬ ಏನಪ್ಪ ಒಬ್ಬ ಡಾಕ್ಟ್ರ್ ಅವ್ರೇನು ಅಂದ್ರೆ ಇದ್ರ ಇದಕ್ಕೆ ಟೂರ್ನಮೆಂಟ್ಗೆ ಏನಪ್ಪ ಅಂದ್ರೆ ಸೆಲೆಕ್ಟ್ ಆಗ್ಯಾರ ಅಂದಾಗ ಆ್ಯಸ್ ಅ ಮೇನ್ ಪ್ಯಾಸ್ ಡಾಕ್ಟರ್ ಅಂತೇಳಿ ಸೊ ಹೀಗಾಗಿ ಅವ್ರ ಹೆಸರು ನೋಡ್ಕೊಡ್ರಿ ಇವಾಗ ಡುರ್ಯಾಂಡ್ ಕಪ್ ಅಂತ ಬಂದು ಪೇಜ್ ಮಾಡಿರಿ ಅಂತ ಕೊಡೋ ಅದರಲ್ಲಿ ಈ ವರ್ಷ ಆಗಿರೋ ಎಲ್ಲ ಕಪ್ಗಳನ್ನ ಸರಿಯಾಗಿ ನೆನ್ಪಿಟ್ಕೊಡ್ರಿ ಸೊ ಹೀಗಾಗಿ ಯುರೋ ಕಪ್ ಕೇಳ್ಬೋದು ಕೋಪ ಅಮೇರಿಕ ಕೇಳ್ಬೋದು ಇಲ್ಲ ತಾನ ಪೀಪಾ ನೆಕ್ಸ್ಟ್ ಇಯರ್ ಆಗ್ತಾ ಇದ್ದಲ್ಲ ಅದನ್ನು ಒಟ್ಟು ಕೆ ಫ್ಯೂಚರ್ ಯಾಕಂದ್ರೆ ಏನು ಮಾಡ್ತಾನೆ ಗೊತ್ತ್ರಿ ಎಲ್ಲರೂ ಎಕ್ಸಾಮಿಂದ ಹಿಡ್ಕೊಂಡು ಟ್ವೆಲ್ ಮಂತ್ಸ್ ಹಿಂದೆ ನೋಡ್ತಾ ಇದ್ದಾರೆ ಆದರೆ ಕೆಲವೊಂದಷ್ಟು ವಿಚಾರಗಳು ಬೇಕಾದ್ರೆ ಮನಿ ಪೇಪರ್ ನೋಡ್ಕೊಡಿ ಎರಡು ದಿನದ ಪೇಪರ್ ನೋಡ್ಕೊಡಿ ಮೀನ್ಸ್ ಮೂರು ಎಕ್ಸಾಮ್ ನೋಡ್ಕೊಡ್ರಿ ಎಫ್ ಡಿ ಎಸ್ ಡಿ ಎ ಆ್ಯಂಡ್ ಫೈರ್ ಸ್ಟೇಷನ್ ಆ್ಯಂಡ್ ಪಿ ಎಸ್ ಏನು ಮಾಡತ್ತಂದಾಗ ಕೆಲವೊಂದಷ್ಟು ಇವೆಂಟ್ಗಳಪ್ಪ ಮುಂದೆ ಆಗುವನ್ನು ಕೇಳ್ತಾ ಇದ್ದೆ ಸೊ ಹೀಗಾಗಿ ನೋಡ್ಕೊಡ್ರಿ ಈ ಪೀಪಾ ವರ್ಲ್ಡ್ ಕಪ್ ಕೇಳೋ ಸಾಧ್ಯತೆ ಐತಿ ಅನ್ಬಿಟ್ಟು ಕೊಡ್ರಿ ಸರಿಯಾಗಿ ಇವೆಲ್ಲವನ್ನೂ ಒಂದು ಸೈಡ್ ಹಾಕಿರಿ ರೈಟ್ ಎಸ್ ಇಲ್ಲಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದು ನೋಡಿಕೊಡಿ ಇದರಲ್ಲಿ ನಾನು ಸ್ವಲ್ಪ ಸಮಯ ತೆಗೆದುಕೊಳ್ತೇನೆ ಯಾಕಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ವೇಸ್ಟ್ ಟು ವೆಲ್ತ್ ಪೋರ್ಟಲ್ ವೆರಿ ವೆರಿ ಇಂಪಾರ್ಟೆಂಟ್ ಇತ್ತೀಚಿಗೆ ನರೇಂದ್ರ ಮೋದಿ ಮೋದಿಯವ್ರು ಏನಪ್ಪ ಇದರ ಲಾಂಚ್ ಮಾಡಿದ್ರೆ ಅಂದಾಗ ವೇಸ್ಟ್ ಟು ವೆಲ್ತ್ ಪ್ರೋಗ್ರಾಮ್ ಅಂತಂದ್ರೆ ಏನು ಪಾರ ವೇಸ್ಟ್ ಇದ್ದಿಂದ ಏನು ಮಾಡೋದು ಯಾವುದಾದ್ರೂ ಒಂದು ವೆಲ್ತ್ ಓಕೆ ಯಾವುದಾದ್ರೂ ಒಂದು ಶಕ್ತಿ ಪ್ರಕಾರ ಮಾಡ್ಬೇಕು ಅಂತೇಳಿ ಯಾರು ಬಿಡುಗಡೆ ಮಾಡಾತಾರೆ ನೋಡಿಕೊಡ್ರಿ ಇದು ಭಾಳ ಇಂಪಾರ್ಟೆಂಟ್ ಏನುಪಂದಾಗ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಇಲ್ಲಿ ನೋಡ್ಕೊಳ್ಳಿ ಆದಷ್ಟು ಆಫೀಸ್ಗಳ್ನ ಯಾಕಂದ್ರೆ ಈ ಕಾರ್ಯಕ್ರಮ ಈ ಪೋರ್ಟಲನ್ನು ರಿಲೀಸ್ ಮಾಡಿದವರು ಯಾರು ಅಂತೇಳಿ ಅಂತಂದ್ರೆ ಒಂದು ಹೇಳಿಕೆ ಅಂತ ಇದ್ರ ಬಗ್ಗೆ ರೀ ಎರಡನೇ ಹೇಳಿಕೆಯಲ್ಲಿ ಏನಿಟ್ಟಂತ ಇದನ್ನು ಏನಪ್ಪ ಅಂದ್ರೆ ಇದನ್ನು ಕೇಂದ್ರ ಸಚಿವ ಅಥವಾ ಯಾವ್ದಾರ ಡಿಪಾರ್ಟ್ಮೆಂಟು ಇಲ್ಲ ತನ್ನ ಓಕೆ ಕೈಗಾರಿಕಾ ಸಚಿವಾಲಯ ರಿಲೀಸ್ ಮಾಡ್ತೀನಿ ಅಲ್ಲ ಅದ್ರಲ್ಲಿ ನೋಡ್ಕೊಡ್ರಿ ಇಲ್ಲಿ ನೋಡಿಕೊಡ್ರಿ ಒಂದು ಸಚಿವಾಲಯ ಅನ್ನೋಂಗಿಲ್ಲ ಇದಕ್ಕೆ ಡಿಪಾರ್ಟ್ಮೆಂಟ್ ಅಂತೀವಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಏನಪ್ಪ ಅಂದ್ರೆ ವೈಜ್ಞಾನಿಕ ವೈಜ್ಞಾನಿಕ ತಂತ್ರಜ್ಞಾನ 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 ಮತ್ತು ಸಂಶೋಧನಾ 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 ಸಲಹೆಗಾರರು ಅಂತೇಳಿ ಇಲ್ಲಿ ನೋಡ್ಕೊಡ್ರಿ ಭಾರತದಲ್ಲಿ ನೋಡ್ಕೊಡಿ ಪ್ರಧಾನಮಂತ್ರಿ ಅವರು ಏನ್ ಮಾಡಿರಂದ ಪ್ರಧಾನಮಂತ್ರಿ ಅಂದಾಗ ತಮಗೆ ಅನುಕೂಲ ಆಗಲಿ ಪ್ರಧಾನಮಂತ್ರಿ ಅನ್ಪ ಒಂದು ಆಫೀಸ್ ಸೆಟ್ ಮಾಡ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಏನು ಮಾಡ್ತಾರ ಅಂದಾಗ ಪ್ರಧಾನಮಂತ್ರಿಗೆ ಇಲ್ಲಿ ವಿಜ್ಞಾನದಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ಸಲಹೆ ಕೊಡಕ್ಕೆ ಒಬ್ಬ ಒಂದು ಆಫೀಸ್ ಸೃಷ್ಟಿ ಮಾಡ್ತಾರೆ ಅದರ ಹೆಸರು ಏನಪ್ಪ ಅಂದ್ರೆ ಪ್ರಧಾನಮಂತ್ರಿ ಸೈಂಟಿಫಿಕ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ಅಡ್ವೈಸರಿ ಕೌನ್ಸಿಲ್ ಅಂತೇಳಿ ಮಾಡ್ತಾರೆ ಇದರ ಅಡಿಯಲ್ಲಿ ಏನಪ್ಪ ಅಂದ್ರೆ ಒಬ್ಬ ಇರ್ತಾನೆ ಯಾರು ಅಂತಂದಾಗ ಓಕೆ ಪಿ ಎಸ್ ಎ ಅಂತಿರತೈತಿ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಇವ್ರಿಗೆ ನೇರವಾಗಿ ಏನು ಮಾಡ್ತಿರ್ತಾರೆ ಅಂದ್ರಿ ಪ್ರಧಾನಮಂತ್ರಿ ಅವರಿಗೆ ನೇರವಾಗಿ ಏನುಪಾದ್ರ ಸಲಹೆ ಕೊಡ್ತಿರ್ತಾರ ಹೀಗಾಗಿ ನೋಡ್ಕೊಡ್ರಿ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಅಂತ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಏನಂತ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾಡ್ತಾರಂದಾಗ ಇಲ್ಲ ನಮಗೆ ಡೇ ಟು ಡೇ ಲೈಫ್ ಏನಪ್ಪ ಯಾವ ಥರ ತಂತ್ರಜ್ಞಾನದಲ್ಲಿ ಮಾಡಿಫೈ ಏನು ಸಲಹೆಗೇನ್ಪದ್ರ ಒಂದು ಸೃಷ್ಟಿ ಮಾಡ್ತಾರೆ ಆಫೀಸ್ ಅದರ ಹೆಸರು ಏನು ಅಂದಾಗ ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಅಡ್ವೈಸರ್ ಅದಕ್ಕೆ ಪೂರ್ತಿ ಹೆಸರೇ ನೆಟ್ಟಿರ್ತಂದ್ರೆ ಪ್ರಧಾನಮಂತ್ರಿ ಸೈಂಟಿಫಿಕ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಇನ್ಪ ಅಡ್ವೈಸರಿ ಕೌನ್ಸಿಲ್ ಅಂತೀವಿ ಇಲ್ಲಿ ಮೊದಲಿಗೆ ಏನಾಯ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿತಾರೆ ಆದರೆ ನಮಗೇನು ಬೇಕು ಪ್ರಸ್ತುತವಾಗಿರೋದ್ರ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಯಾರಿದಾರಂತ ಅಂತ ಕಮೆಂಟ್ ಮಾಡ್ಕೊಂಡು ನಾನು ನೋಡ್ಕೊಳ್ಳಿ ಪ್ರಸ್ತುತವಾಗಿರುವ ಪ್ರಸ್ತುತವಾಗಿರೋ ಏನಪ್ಪ ಅಂದ್ರೆ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಯಾರು ಪ್ರಧಾನಮಂತ್ರಿ ಅವ್ರಿಗೆ ಯಾರಿದ್ದಾರೆ ಯಾಕಂದ್ರೆ ಇಲ್ಲಿ ಲಾಂಚ್ ಮಾಡಿರೋ ವೇಸ್ಟು ವೆಲ್ತ್ ಪೋರ್ಟಲ್ನ ಯಾರು ರೆಡಿ ಮಾಡಿರಂದ್ರೆ ಪ್ರಧಾನಮಂತ್ರಿ ಒಂದು ಕೇಂದ್ರ ಏನಪ್ಪ ಒಂದು ಡಿಪಾರ್ಟ್ಮೆಂಟ್ ಐತಿ ಹಾಗಾದರೆ ಇದರಲ್ಲಿ ಈಗ ಸದ್ಯದ ಮಟ್ಟಿಗೆ ಏನಪ್ಪ ಅಂದ್ರೆ ಯಾರು ಯಾರು ಸಚಿವರಿದ್ದಾರೆ ಸರ್ ಯಾವುದು ಪ್ರಜೆ ಏನಪ್ಪ ಅಂದ್ರೆ ಸಾರಿ ಏನಪ್ಪ ಅಂದಾಗ ಇದರ ಅಡ್ವೈಸರಲ್ಲಿ ಅಧ್ಯಕ್ಷರಾಗಿದ್ದಾರ ನೋಡ್ಕೊಡ್ರಿ ಫಸ್ಟಿಗೆ ಅಂಕರು ಏನಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡ್ದಾಗ ಏನಪ್ಪ ಅಂದಾಗ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇದ್ದರು ಮೀನ್ಸ್ ಪ್ರಧಾನಮಂತ್ರಿಗೆ ನೇರವಾಗಿ ಏನಪ್ಪ ಅಂದ್ರೆ ಈ ಟೆಕ್ನಾಲಜಿ ಯಾವ ಥರ ಇರಬೇಕು ಇನ್ವೆನ್ಷನ್ ಯಾವ ಥರ ಇರಬೇಕು ಅಂತೇಳಿ ಇದ್ದರು ಇವಾಗ ಪ್ರಸ್ತುತವಾಗಿ ಯಾರಿದ್ದಾರೆ ನೋಡ್ಕೊ ಯಾಕಂದ್ರೆ ಅವರೇ ಇದನ್ನು ಐಡಿಯಾ ಕೊಟ್ಟಿದಾರಲ್ಲ ಸೊ ಹೀಗಾಗಿ ನೋಡ್ರಿ ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅಂದಾಗ ಏನಪ್ಪ ಪ್ರಿನ್ಸಿಪಾಲ್ ಸೈಂಟಿಫಿಕ್ ಏನಪ್ಪ ಅಡ್ವೈಸರ್ ಟು ದ ಪ್ರಧಾನಮಂತ್ರಿ ಅಂತ ಇರ್ತೈತಿ ಇದನ್ನು ಸ್ಥಾಪನೆ ಮಾಡಿ ಹತ್ತೊಂಬತ್ತುನೂರ ತೊಂಬತ್ತೊಂಬತ್ತು ರೈಟ್ ಇವಾಗ ನೋಡ್ಕೊಡ್ರಿ ಏನು ಮಾಡ್ತಾಯಿರ ನೋಡ್ರಿ ಯಾಕೆ ನಾವು ಇಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಕಂಪ್ಯಾರಿಸನ್ ಮಾಡಲೇಬೇಕು ಕಂಪ್ಯಾರಿಸನ್ ಮಾಡಲಿಲ್ಲ ಅಂದಾಗ ಏನಪ್ಪ ನಮ್ಗೆ ಲಿಂಕ್ ಸಿಗಲ್ಲ ಅಂತ ಹೇಳ್ತಿವಿ ಯಾಕೆ ಭಾರತ ಸರ್ಕಾರ ಇಲ್ಲಿ ನೋಡ್ಕೊಡ್ರಿ ಅವ್ರ ಚಾರ್ಟಲ್ಲಿ ಇಲ್ಲಿ ಆಫೀಸ್ ಬರ್ತಿದ ನೋಡ್ರಿ ಆಫೀಸ್ ಆಫ್ ದಿ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಮೀನ್ಸ್ ಪ್ರಧಾನಮಂತ್ರಿಗೆ ಸಲಹೆ ಕೊಡೋಕೆ ಏನಪ್ಪ ಅಂದಾಗ ಒಂದು ಆಫೀಸ ಸೃಷ್ಟಿ ಮಾಡ್ತಾರೆ ನೇರವಾಗಿ ಅವ್ರೇನಪ್ಪ ಸಲಹೆ ಕೊಡ್ತಿರ್ತಾರೆ ನೆಕ್ಸ್ಟ್ ಇದರಲ್ಲಿ ಏನು ವೇಸ್ಟ್ ವೇಸ್ಟು ವೆಲ್ತ್ ಅಂತದೆ ವೇಸ್ಟ್ ವೆಲ್ತ್ ಅದಂತೆ ನೆಕ್ಸ್ಟ್ ನೋಡ್ಕೊಡಿರಿ ಅದರೊಳಗೆ ಮತ್ತು ಲೋಗೋದಾಗ ಏನು ಮಾಡಿಸಿ ಮೆನ್ಷನ್ ಮಾಡಿದ್ರಿ ಇನ್ವೆಸ್ಟ್ ಇಂಡಿಯಾ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇಂಡಿಯಾ ಅಂತಂದಾಗ ಭಾರತ ಏನಪ್ಪ ಒಂದು ಗುರಿಕೊಂಡ್ರಿ ಅಂತೇಳಿ ಭಾರತದ ಎಕನಾಮಿ ಆರ್ಥಿಕ ಆರ್ಥಿಕತೆ ಏನಪ್ಪ ಅಂದ್ರೆ ಐದು ಟ್ರಿಲಿಯನ್ ಎಕನಾಮಿ ಹೊಂದಬೇಕಂತ ಮಾಡಿ ಹಾಗಾದರೆ ಐದು ಟ್ರಿಲಿಯನ್ ಹೊಂದಬೇಕಾದ್ರೆ ಇನ್ವೆಸ್ಟ್ ಮಾಡಬೇಕು ನಮ್ಮಲ್ಲಿ ಇನ್ವೆಸ್ಟ್ ಮಾಡೋದ್ರ ಜೊತೆ ಏನಪ್ಪ ಅಂದಾಗ ನಾವು ಏನಪ್ಪ ಅಂದ್ರೆ ವೇಸ್ಟಿಂದ ಎನರ್ಜಿ ಮಾಡಲೇಬೇಕಂತ ಅಂದಾಗ ಇತ್ತೀಚೆಗೆ ನೋಡಿರಿ ನೀವು ಸ್ವಚ್ಛ ಭಾರತ್ ಅಭಿಯಾನ್ ಪ್ರತಿ ವರ್ಷ ಅಕ್ಟೋಬರ್ ಏನು ಅಕ್ಟೋಬರ್ ಎರಡಕ್ಕೆ ಏನು ಮಾಡ್ತೀನೋ ಸ್ವಚ್ಛ ಸರ್ವೇಕ್ಷಣ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಅದರಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಒಂದು ಏನಪ್ಪ ಅಂದ್ರೆ ಸ್ವಚ್ಛ ಸಾರಥಿ ಫೆಲೋಶಿಪ್ ಅಂದಾಗ ಬರುವ ಜನ್ರೇಷನ್ ಇನ್ಕ್ರೀಸ್ ಮಾಡ್ಬೇಕಲ್ರಿ ವೇಸ್ಟಿಂದ ಎನರ್ಜಿ ಯಾವ ಥರ ಹೇಳಿ ಅದಕ್ಕೆ ನೋಡ್ಕೊಳ್ರಿ ಯಾವ ಥರ ಡಿವೈಡ್ ಮಾಡಿದೆ ನೋಡಿರಿ ಪ್ರೋತ್ಸಾಹ ಏನಪ್ಪ ಒಂದು ಒಂದು ಗೆ ಏನಪ್ಪ ಸ್ಕೂಲ್ ಸ್ಟೂಡೆಂಟ್ಗೆ ಏನುಪಂದ್ರೆ ನೈನ್ತ್ ಟ್ವೆಲ್ತ್ ಒಂದು ಸಪ್ರೇಟ್ ಗ್ರೂಪ್ ಮಾಡ್ಕೊಂಡ್ರು ನೆಕ್ಸ್ಟ್ ಡಿಗ್ರಿ ಇದ್ದಾರು ಮಾಡ್ಕೊಂಡ್ರು ನೆಕ್ಸ್ಟ್ ಅಂದಾಗ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿರ್ತಲ್ಲ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಒಂದು ಅವಕಾಶ ಮಾಡಿಕೊಟ್ರ ಅಂದಾಗ ಸ್ವಚ್ಛ ಸಾರ್ಥಿ ಫೆಲೋಶಿಪ್ ಯಾವ ವಿಷಯದ ಸಲುವಾಗಿ ಅಂತ ಕೇಳ್ಬೋದು ನೇರವಾಗಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ಆಫೀಸ್ ಬಿಟ್ಟತ್ತಿದ್ದು ನೆಕ್ಸ್ಟ್ ನೋಡ್ಕೊಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದಾಗ ಭಾರತ ಇಷ್ಟು ಯಾಕೆ ಸೀರಿಯಸ್ ಅಂದಾಗ ಸೊ ಪ್ಲೀಸ್ ನೆನ್ಪಿಡುಗರು ಪ್ರತಿ ಸಲ ಹೇಳ್ತಾ ಇದ್ದೀನಿ ನಾನು ಏನಂದಾಗ ಇವನ್ನು ಸರಿಯಾಗಿ ಬಾಟ್ ಹೊಡ್ರಿ ಅಂತೇಳಿ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹದಿನೇಳು ಅಂತೇಳಿ ಭಾರತ ಏನೇ ಮಾಡಿದರೂ ಕೂಡ ಏನಪ್ಪ ಭಾರತ ಅಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೇಶಗಳು ಏನು ಮಾಡತ್ತರಿ ಈ ಸುಸ್ಥಿರ ಬೆಳವಣಿಗೆಯ ಸುಸ್ಥಿರ ಏನಪ್ಪ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಅಂತೇಳಿ ಮೀನ್ಸ್ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹದಿನೇಳರ ಬಂದಾಗ ಈ ಹದಿನೇಳರಲ್ಲಿ ನೋಡಿಕೊಡಿ ಈ ಹದಿನೇಳರಲ್ಲಿ ಏನಪ್ಪ ಏಳನೇದೊಂದು ಏನಂದಾಗ ಸೊ ಪ್ಲೀಸ್ನೇನ್ಪಿಟ್ಕೊಡ್ರಿ ಕೈಗೆಟುಕುವ ಕೈಗೆಟು ಹುಕುವ ಮತ್ತು ಸ್ವಚ್ಛ ಓಕೆ ಸ್ವಚ್ಛ ಶಕ್ತಿ ಅಂತ ಹೇಳತ್ತಾರ ಸ್ವಚ್ಛ ಶಕ್ತಿ ಮೀನ್ಸ್ ಏಳು ದಿನ ಕೊಡಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ ಹತ್ ಏಳನೇ ದಿನದ ಅಂದಾಗ ಸೊ ಪ್ಲೀಸ್ ನಿಮ್ ರಿಮೆಂಬರ್ ಅಪೋರ್ಡೆಬಲ್ ಅಪೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂತಾರೆ ಅಫೋರ್ಡೆಬಲ್ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ನೋಡ್ಕೊಡ್ರಿ ಈ ಸುಸ್ಥಿರ ಅಭಿವೃದ್ಧಿಯ ಹದಿನೇಳು ಗುರಿಗಳಲ್ಲಿ ಒಂದು ಗುರಿ ಏನೈತೆ ರೀ ಏಳನೇದು ಏನಪ್ಪ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಪ್ರತಿಯೊಬ್ಬರಿಗೆ ಏನಪ್ಪ ಅಂದಾಗ ಪ್ರತಿಯೊಬ್ಬರಿಗೆ ಏನಪ್ಪ ಅಂದಾಗ ಅಫೋರ್ಡೆಬಲ್ ಮೀನ್ಸ್ ಈಸಿಯಾಗಿ ಸಿಗುವ ಒಂದು ಇಂಧನ ಅಥವಾ ಶಕ್ತಿ ಅದು ಕೂಡ ಹೆಂಗೆ ಇರ್ಬೇಕು ರೀ ಏನಪ್ಪ ಅಂದ್ರೆ ಕ್ಲೀನ್ ಎನರ್ಜಿ ಸ್ವಚ್ಛ ಏನರ್ಜಿ ಇರ್ಬೇಕಂತ ಹೇಳ್ತಾರೆ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಸಿಗಬೇಕಂತೇಳಿ ಎರಡು ಸಾವಿರದ ಮೂವತ್ತು ಹನ್ನೂದರೊಳಗೆ ಈ ಗುರಿ ತಲುಪ್ಬೇಕಂತ ಮಾಡ್ಯಾರ ಹೀಗಾಗಿ ಭಾರತ ಸರ್ಕಾರ ನಿನ್ಪಾದ್ರೆ ಈ ವೇಸ್ಟು ಎನರ್ಜಿ ಅಥವಾ ವೇಸ್ಟು ಅನ್ನು ಯಾವ ಥರ ಮಾಡ್ಬೇಕಂತೇಳ್ಬಾರ ಯಂಗ್ ಮೈಂಡಲ್ಲಿ ಏನು ಥಾಟ್ಸ್ ಇರ್ತೈತೆ ಅದನ್ನು ತೊಗೋಬೇಕಂತೇಳಿ ಇವಾಗ ಇದನ್ನು ಮಾಡ್ಬೇಕಂದ್ರೆ ಇದನ್ನು ಮಾಡಬೇಕಂದ್ರೆ ಸ್ವಲ್ಪ ನಮ್ಗೆ ನೋಡ್ಕೊಳ್ರಿ ಭಾರತ ಸರ್ಕಾರ ಕಂಪ್ಯಾರಿಸನ್ ಬೇಕಾಗುತ್ತೆ ಭಾರತ ಸರ್ಕಾರ ಎಲ್ಲೆಲ್ಲಿ ಯಾವ ಥರ ಕೆಲಸ ಮಾಡ್ತಾಯಿದೆ ಯಾವ ಸೂಚ್ಯಂಕದಲ್ಲಿ ಎಲ್ಲಿ ಸೇರಿಸಿದ್ದಾರೆ ನಮ್ಗೆ ಯಾಕಂದ್ರೆ ಸೀರಿಯಸ್ ಆಗಿ ತೊಗೋಬೇಕಲ್ಲ ಇಲ್ಲಿ ನೋಡ್ಕೊಡ್ರಿ ವಿಶ್ವಸಂಸ್ಥೆ ಏನು ಬರ್ತೈತ್ರಿ ವಿಶ್ವಸಂಸ್ಥೆ ಏನಪ್ಪ ಅಂದಾಗ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಿನ್ಪಾದ್ರೆ ಈ ಹದಿನೇಳ್ದು ಒಂದು ಸೂಚ್ಯಂಕ ಬಿಡದೈತ್ರಿ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೊಂದು ಇವಾಗ ಭಾರತ ಸರ್ಕಾರ ಪ್ರಪಂಚನೂ ಕೊಡ್ರಿ ಎಲ್ಲ ದೇಶಗಳೇನೋ ಕೊಡಿರಿ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನ ಅಂದ್ರೆ ಎರಡು ಸಾವಿರದ ಮೂವತ್ತನ್ನೋದು ಫುಲ್ಫಿಲ್ ಮಾಡತ್ತೆ ಹಾಗಾದ್ರೆ ಎಷ್ಟು ಕಾರ್ಯ ಮಾಡೋಕತ್ತೋ ಅಂತ ಏನು ಚೆಕ್ ಮಾಡೋಕೆ ಏನಪ್ಪ ಅಂದ್ರೆ ವಿಶ್ವಸಂಸ್ಥೆ ಏನು ಮಾಡ್ತೈತಿ ಒಂದು ಸೂಚಂಕ ಬಿಡ್ತೈತಿ ಎರಡು ಸಾವಿರದ ಇಪ್ಪತ್ತೊಂದು ಹಾಗಾದರೆ ಎಸ್ ಟಿ ಜಿ ಗೋಲ್ಸ್ ಅಥವಾ ಎಸ್ ಡಿ ಜಿ ಸೂಚ್ಯಂಕದಲ್ಲಿ ಭಾರತ ಎರಡು ಸಾವಿರದ ಇಪ್ಪತ್ತೊಂದು ನೋಡಿಕೊಡ್ರಿ ಏನ್ ಪಾರು ಒಟ್ಟು ನೋಡ್ಕೊಡ್ರಿ ನೂರ ಹದಿನೇಳನೇ ರ್ಯಾಂಕ್ ಐತಿ ಮೀನ್ಸ್ ಇನ್ನೂ ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂದಿದ್ಕೇನು ಮಾಡತ್ತೀ ಈ ಥರ ಕಾರ್ಯಕ್ರಮಗಳನ್ನ ಕಂಡಕ್ಟ್ ಮಾಡತ್ತಿ ಭಾರತ ಸರ್ಕಾರ ಯಾಕಂದ್ರೆ ಇಲ್ಲಿ ಏನು ಹೇಳ್ತಾರೆ ಅಫೋರ್ಡಿಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂತ ಹೇಳ್ತಾರೆ ಮೀನ್ಸ್ ಪ್ರತಿಯೊಬ್ಬರಿಗೆ ಏನಪ್ಪ ಸಿಗುವಂಥವ ಮತ್ತು ಕಡಿಮೆ ಬೆಲೆ ಸಿಗುವಂಥ ಮತ್ತು ಸ್ವಚ್ಛ ಇಂದ ಅಂದಾಗ ಯಾಕೆ ಕಂಪೇರ್ ಮಾಡತ್ತ ನೋಡ್ರಿ ಭಾರತ ನೋಡ್ಕೊಡಿ ವಿಶ್ವಸಂಸ್ಥೆ ಬಿಡುವ ಏನಪ್ಪ ಪರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸಲ್ಲಿ ನೋಡಿಕೊಡಿ ನೂರ ಹದಿನೇಳು ರ್ಯಾಂಕ್ ಮೀನ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನೂರ ಹದಿನೈದು ಇದ್ವಿ ಎರಡು ಸ್ಥಾನ ಹಿಂದೋಗಿದ್ವಿ ಅಂದಾಗ ಎರಡು ಸ್ಥಾನ ಹಿಂದೆ ಅಂದಾಗ ನಾವು ಕೆಲಸ ಮಾಡಲೇಬೇಕು ಹಾಗಾದರೆ ಮೊದಲಿಗೆ ಯಾವ ದೇಶ ಐತ್ರಿ ಮೊದಲಿಗೆ ನೋಡಿಕೊಡಿರಿ ಪಿನ್ಲ್ಯಾಂಡ್ ಅಂತಿದೆ ಪಿನ್ಲ್ಯಾಂಡ್ ಫಿನ್ಲ್ಯಾಂಡ್ ದೇಶ ನೋಡಿಕೊಡ್ರಿ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಕೆಲಸ ಮಾಡೋದತ್ತೆ ನಾವು ಕೂಡ ಏನಪ್ಪ ಅಂದ್ರೆ ಬೇಗ ಬೇಗ ಕೆಲಸ ಮಾಡ್ಬೇಕಂತ ಏನು ಈ ಥರ ಕಾರ್ಯಕ್ರಮ ತೊಗೊಂಡ್ತಾರೆ ನೆಕ್ಸ್ಟ್ ಇನ್ನೊಂದು ನೋಡ್ಕೊಡಿ ಹಾಗಾದ್ರೆ ಇದು ವಿಶ್ವದಲ್ಲಿ ಆಗ್ತದೆ ಹಾಗಾದ್ರೆ ಇನ್ನೊಂದು ಇಂಡೆಕ್ಸ್ ಬಿಡ್ತಾರೆ ನೋಡ್ಕೊಡ್ರಿ ಭಾರತದಲ್ಲಿ ಭಾರತದಲ್ಲಿ ನೋಡ್ಕೊಡ್ರಿ ನೀತಿ ಆಯೋಗ ನೀತಿ ಆಯೋಗ ನೋಡ್ಕೊಂಡು ಆಲ್ರೆಡಿ ಫುಲ್ ಫಾರ್ಮ್ ಕೇಳೋಣ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಮೊದಲಿಗೆ ನೋಡ್ಕೊಡ್ರಿ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು ಇಲ್ಲಿ ನೋಡ್ಕೊಡ್ರಿ ನೀತಿ ಆಯೋಗ ಅನ್ನೋದೇನು ಅಂದಾಗ ಇದು ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಅಲ್ಲ ಸ್ಟ್ಯಾಟ್ಯುಟರಿ ಬಾಡಿ ಅಲ್ಲ ಇದು ಅಡ್ವೈಸರಿ ಬಾಡಿ ಅಂದಾಗ ನೋಡ್ಕೊಡ್ರಿ ಯಾವುದಾದ್ರೂ ಸಂಸ್ಥೆಗಳನ್ನು ಮೂಲ ಸಂವಿಧಾನದಲ್ಲಿ ಹೇಳಿದ್ದರೆ ಅವನಿ ಸಂವಿಧಾನಿಕ ಸಂಸ್ಥೆಗಳಂತ ಯಾವುದಾದ್ರು ಸಂಸ್ಥೆಗಳನ್ನ ನಾವು ಅಂದ್ರೆ ಒಂದು ಕಾಯ್ದೆ ಮುಖಾಂತರ ನಮ್ಮ ಸಂವಿಧಾನಕ್ಕೆ ಸೇರಿಸಿದರೆ ಅವನೇನಂತ ಶಾಸನಾತ್ಮಕ ಸಂಸ್ಥೆಗಳಂತ ಯಾವುದಾದ್ರೂ ಸಂಸ್ಥೆ ಏನಪ್ಪ ಜಸ್ಟ್ ಪ್ರಧಾನಮಂತ್ರಿ ಅವ್ರಿಗೆ ಏನು ಸಲಹೆ ಸಲಹೆ ಕೂಡ ಕಿಟ್ಕೊಂಡಿದ್ರ ಅವಕ್ಕೇನಂತವನು ಅಡ್ವೈಸರಿ ಅಥವಾ ಸಲಹಾ ಸಲಹಾ ಅಂತೀವಿ ಸೊ ನೀತಿ ಆಯೋಗ ನೋಡಿರಿ ಮೊದಲಿಗೆ ಪ್ಲಾನಿಂಗ್ ಕಮಿಷನ್ ಇತ್ತು ಆಮೇಲೆ ಬಂದು ಏನಪ್ಪ ಅಂದ್ರೆ ಇದ್ರ ಹೆಸರು ಬದಲಾಯಿಸಿ ಅಂದಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇದೊಂದು ಏನಪ್ಪ ಅಂದಾಗ ಇದೊಂದು ಏನಪ್ಪ ಅಂದಾಗ ಸಲಹಾ ಮಂಡಳಿ ಅಥವಾ ಸಲಹಾ ಸಮಿತಿ ಅಷ್ಟೇ ಸಂವಿಧಾನ ಸಂಸ್ಥೆನೂ ಅಲ್ಲ ಶಾಸನಾತ್ಮಕ ಸಂಸ್ಥೆ ಮೀನ್ಸ್ ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಟ್ ಇಸ್ ನಾಟ್ ಏನು ಅಂದ್ರೆ ಸ್ಟ್ಯಾಟ್ಯೂಟರಿ ಬಟ್ ಏನಪ್ಪ ಅಂದ್ರೆ ಜಸ್ಟ್ ಅಡ್ವೈಸರಿ ಬಾಡಿ ಫಸ್ಟಿಗೆ ರೀ ಪ್ಲಾನಿಂಗ್ ಕಮಿಷನ್ ಇದನ್ನ ನೀತಿಯಾಗಿ ಉಂಟು ಮಾಡಿದ್ರು ಇವಾಗ ಸುಸ್ಥಿರ ಬೆಳವಣಿಗೆ ಅಭಿವೃದ್ಧಿ ಸಾರಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನ ಏನಪ್ಪ ಅಂದ್ರೆ ಇಲ್ಲಿ ಏನು ವಿಶ್ವ ವಿಶ್ವಸಂಸ್ಥೆ ಬಿಡ್ತೈತಿ ಅದರಲ್ಲಿ ನೋಡ್ಕೊಳ್ರಿ ಭಾರತ ನೂರ ಹದಿನೇಳನೇ ರ್ಯಾಂಕ್ ಐತಿ ಸ್ವೀಡನ್ ಪಿನ್ಲ್ಯಾಂಡ್ ಅನ್ನೋ ಟಾಪ್ ಐತಿ ನಾವು ಇಲ್ಲಿ ಇನ್ನೂ ಇಂಪ್ರೂವ್ ಮಾಡಬೇಕಂತೇಳಿ ಏನು ಅಂದ್ರೆ ಈ ಥರ ವೇಸ್ಟ್ ವೆಲ್ತ್ ಅನ್ನೋಂಥ ಕಾರ್ಯಕ್ರಮಗಳನ್ನ ಕಂಡಕ್ಟ್ ಮಾಡಿ ಅಂತ ಹೇಳತ್ತೈತಿ ರೈಟ್ ಇವಾಗ ಭಾರತದಲ್ಲಿ ಏನು ಮಾಡ್ತೀವಿ ರಾಜ್ಯಗಳನ್ನು ಕಂಪೇರ್ ಮಾಡ್ತೀವಿ ರಾಜ್ಯಗಳನ್ನ ಕಂಪೇರ್ ಅಂದಾಗ ಹಾಗಾದರೆ ನೀತಿ ಆಯೋಗ ಬಿಡುವ ಎರಡು ಸಾವಿರದ ಇಪ್ಪತ್ತೊಂದರ ಎರಡು ಸಾವಿರದ ಇಪ್ಪತ್ತೊಂದರ ಎಸ್ ಡಿ ಜಿ ಇಂಡಿಯಾ ಇಂಡೆಕ್ಸ್ ಇಂಡಿಯಾ ಇಂಡೆಕ್ಸಲ್ಲಿ ನೋಡಿಕೊಡ್ರಿ ಇಂಡೆಕ್ಸಲ್ಲಿ ಯಾವ ರಾಜ್ಯ ಟಾಪ್ ಮಾಡಿದೆ ಟಾಪ್ ಮಾಡಿದೆ ಅಂತ ಹೇಳ್ಕೊಡ್ರಿ ಕೇರಳ ಕೇರಳ ಟಾಪಲ್ಲಿ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಪೇರಿಸ್ ಮಾಡಿಕೊಂಡು ನಾವು ಭಾರತದಲ್ಲಿ ರಾಜ್ಯಗಳನ್ನು ಕಂಪೇರ್ ಮಾಡಲೇಬೇಕು ಈ ರಾಜ್ಯಗಳಲ್ಲಿ ಯಾರು ಮೀನ್ಸ್ ಭಾರತದಲ್ಲಿ ಯಾರು ಬಿಡ್ತಾರೆ ನೀತಿ ಆಗಿಬಿಡುತ್ತೆ ಅದೇನಪ್ಪ ಅಂದ್ರೆ ವಿಶ್ವದಲ್ಲಿ ಏನಪ್ಪ ಅಂದಾಗ ವಿಶ್ವಸಂಸ್ಥೆ ಏನಪ್ಪ ಕಂಪೇರ್ ಮಾಡ್ತಾಯಿದ್ವಿ ಬ ಅಂತಾರಾಷ್ಟ್ರೀಯ ಮಟ್ಟ ಬಂದರೆ ಭಾರತ ನೂರ ಹದಿನೇಳು ರ್ಯಾಂಕ್ ಐತಿ ಅದೇ ಬ ಫಿನ್ಲ್ಯಾಂಡ್ ಟಾಪ್ ಐತಿ ಅದೇ ಭಾರತದಲ್ಲಿ ಕೂಡ ಕಂಪೇರ್ ಮಾಡ್ತಾರೆ ಯಾವ ರಾಜ್ಯವನ್ನು ಏನಪ್ಪ ಇದೆ ಅಂತ ಯಾವ ರಾಜ್ಯ ಸೀರಿಯಸ್ ಆಯ್ತು ತಗೊಂಡೈತೆ ಅಂದಾಗ ನೀತಿ ಆಗಿರೋದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರ ಎಸ್ ಡಿ ಜಿ ಇಂಡಿಯಾ ಇಂಡಿಯಾ ಓಕೆ ಭಾರತದಲ್ಲಿ ಇಂಡಿಯಾಗ ಬಿಡ್ತೈತಲ್ಲ ಮೀನ್ಸ್ ಇದು ಬಿಡ್ತದೆ ನೀತಿಯಾಗಿ ಆಗಿ ಬಿಡ್ತೈತಲ್ರಿ ಇದರ ಟಾಪ್ ಯಾರಿದಾರೆ ಕೇರಳ ಇದೆ ಟಾಪ್ ಯಾರಿದಾರೆ ಕೇರಳ ಇದ್ದಾರೆ ಹಾಗ ಬಾಟಮ್ ಲಾಸ್ಟ್ಗೆ ಯಾರಿದಾರೆ ಬಿಹಾರ್ ಇದೆ ಬಿಹಾರದಿಂದ ಬಿಹಾರ್ ಕೂಡ ಕೆಲಸ ಮಾಡ್ಬೇಕು ಯಾಕಂದ್ರೆ ಹದಿನೇಳು ಗುರುಗಳು ನೋಡ್ಕೊಡು ಮೇನ್ ಏನಿದೆ ರೀ ಮೇನ್ ಬಡತನ ಇದೆ ಬಡತನ ಬಿಹಾರದಲ್ಲಿ ಜಾಸ್ತಿ ಐತಿ ನೆಕ್ಸ್ಟ್ ಹಸಿವು ಹಸಿವು ಜಾಸ್ತಿ ಐತಿ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟ್ ಏನಿದೆ ಅಂದಾಗ ಆರೋಗ್ಯ ಅಲ್ಲಿ ಕೂಡ ಆರೋಗ್ಯ ಸರಿಯಾಗಿಲ್ಲ ನೆಕ್ಸ್ಟ್ ಶಿಕ್ಷಣ ಶಿಕ್ಷಣವನ್ನು ಕೂಡ ಅಲ್ಲಿ ಫೋಕಸ್ ಮಾಡಬೇಕಾಯ್ತು ಶಿಕ್ಷಣವನ್ನು ಕೂಡ ಫೋಕಸ್ ಫೋಕಸ್ ಮಾಡ್ಬೇಕು ನೆಕ್ಸ್ಟ್ ಏನಪ್ಪ ಲಿಂಗ ಸಮಾನತೆ ಜೆಂಡರ್ ಈಕ್ವಾಲಿಟಿ ಕೂಡ ಕಡಿಮೆ ಐತಿ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟ್ ಏನಪ್ಪ ಪರ ಸ್ಯಾನಿಟೈಸೇಷನ್ ಸ್ಯಾನಿಟೇಷನ್ ಸಾರಿ ಸ್ಯಾನಿಟೇಷನ್ ಮೀನ್ಸ್ ಅಥವಾ ಡ್ರಿಂಕಿಂಗ್ ವಾಟರ್ ಅಂತ ಕುಡಿಯುವ ನೀರು ಸ್ವಚ್ಛ ಕುಡಿಯುವ ನೀರಿನಲ್ಲಿ ಕೆಲಸ ಮಾಡಬೇಕಾಯ್ತು ನೆಕ್ಸ್ಟ್ ಏಳನೇದು ಏನಾಯ್ತು ರೀ ಇವಳಿದೇನಪ್ಪ ಅಂದಾಗ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂತೀವಿ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಸೊ ಹೀಗೆ ಬಂದಾಗ ಏನಪ್ಪರ ಈ ಥರ ಕಂಪೇರ್ ಮಾಡಿಕೊಡ್ರಿ ಕಂಪೇರ್ ಮಾಡ್ಕೊಂಡಾಗ ನಮಗೆ ಇವಾಗ ಏನಾಗ್ತದೆ ರೀ ಬರೀ ಏನಪ್ಪರ ಬರೀ ಕ್ಲೀನ್ ಎನರ್ಜಿ ಅನ್ನಿವಿ ನೆಕ್ಸ್ಟು ಯಾವ ಥರ ನಾವು ಈಗ ವೇಸ್ಟು ವೆಲ್ತ್ ಅಂದಾಗ ವೆಲ್ತನ ಮಟ್ಟ ಏನಪ್ಪರ ಯಾವುದಾದ್ರೂ ಒಂದು ಶಕ್ತಿ ಮಾಡಿದಾಗ ವೆಲ್ತ್ ಆಗುತ್ತಲ್ಲ ರೀ ಅದೇ ಥರ ಏನಪ್ಪಾ ಇನ್ನೊಂದು ಇಂಡೆಕ್ಸ್ ಬರ್ತೈತಿ ವೆರಿ ವೆರಿ ಇಂಪಾರ್ಟೆಂಟ್ ಸುದ್ದಿಯಲ್ಲಿ ಬಾಳಿದರೆ ಈಗ ಭಾರತ ಭಾರತ ಒಂದು ವಸ್ತು ಅಥವಾ ಏನಪ್ಪ ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಯನ್ನು ತಯಾರು ಮಾಡೋದ್ರಲ್ಲಿ ಎಷ್ಟನೇ ರ್ಯಾಂಕಿಂಗ್ ಐತಿ ಅನ್ನೋದು ನೋಡ್ಕೊಡ್ರಿ ಏನಪ್ಪ ವರ್ಲ್ಡ್ ಎಕನಾಮಿಕ್ ಫೋರಂ ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನೋದು ಏನಪ್ಪ ಒಂದು ಬಿಡತೈತಿ ವರ್ಲ್ಡ್ ಎಕನಾಮಿಕ್ ಫೋರಂ ಅನ್ನೋದು ಒಂದು ಸೂಚಕ ಬಿಡದೈತಿ ಏನಪ್ಪ ಅಂದಾಗ ಶಕ್ತಿ ಪರಿವರ್ತನಾ ಸೂಚಂಕ ಇಲ್ಲಿ ನೋಡ್ಕೊಂಡು ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್ ಏನಪ್ಪ ಎನರ್ಜಿ ಗ್ಲೋಬಲ್ ಎನರ್ಜಿ ಏನಪ್ಪ ಎನರ್ಜಿ ಕನ್ವರ್ಷನ್ ಇಂಡೆಕ್ಸ್ ಮೀನ್ಸ್ ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿ ಮಾಡೋದ್ರಲ್ಲಿ ಯಾವ ದೇಶ ಮುಂದಿದೆ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿ ನೋಡ್ಕೊಂಡು ಇದಕ್ಕೆ ನಂತರ ವರ್ಲ್ಡ್ ಎಕನಾಮಿಕ್ ಫೋರಮ್ದವ್ರು ಏನು ಬಿಡ್ತಾರೆ ಗ್ಲೋಬಲ್ ಎನರ್ಜಿ ಕನ್ವರ್ಷನ್ ಇಂಡೆಕ್ಸ್ ಅಥವಾ ಸಾರಿ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತಾರೆ ಇಲ್ಲಿ ನೋಡ್ಕೊಡ್ರಿ ಗ್ಲೋಬಲ್ ಗ್ಲೋಬಲ್ ಎನರ್ಜಿ ಟ್ರಾನ್ಜಿಷನ್ ಇಂಡೆಕ್ಸ್ ನೋಡ್ಕೊ ವರ್ಲ್ಡ್ ಎಕನಾಮಿಕ್ ಫೋರಮ್ದವ್ರ ಏನು ಬಿಡ್ತಾರೆ ಅಂದಾಗ ಯಾವ ದೇಶ ಬಿಕಾಸ್ ನನಗೆ ವೇಸ್ಟ್ ವೆಲ್ತ್ ನೋಡ್ತೀನಿ ಮಟ್ಟ ಏನಪ್ಪ ಶಕ್ತಿನ ಮಾಡಬೇಕಾಯ್ತು ಹೀಗಾಗಿ ಕಂಪೇರ್ ಮಾಡ್ತಾರೆ ವರ್ಲ್ಡ್ ಎಕನಾಮಿಕ್ ಏನು ಅಂತೇಳಿ ಯಾವ ದೇಶ ಒಂದು ಶಕ್ತಿಯಿಂದ ಇನ್ನೊಂದು ದೇಶ ಮಾಡದತ್ತೆ ಅಂದಾಗ ಗ್ಲೋಬಲ್ ಎನರ್ಜಿ ಟ್ರಾನ್ಜಿಷನ್ ಇಂಡೆಕ್ಸ್ ಅಥವಾ ಶಕ್ತಿ ಪರಿವರ್ತನಾ ಸೂಚಂಕ ಹಾಗಾದರೆ ಭಾರತ ನೋಡ್ಕೊಡಿರಿ ಎಲ್ಲಿದ್ದೀರಿ ಭಾರತ ಎಲ್ಲಿದೆ ಅಂದಾಗ ಸೊ ಪ್ಲೀಸ್ ರಿಮೆಂಬರ್ ಎಂಬತ್ತೇಳನೇ ಸ್ಥಾನದಲ್ಲಿದೆ ಭಾರತ ಏನಪ್ಪ ಎಂಬತ್ತೇಳ ಸ್ಥಾನೆ ಟಾಪ್ ಅಲ್ಲಿ ಪೋಸ್ಟ್ ಅಲ್ಲಿ ಯಾರ ಪೋಸ್ಟ್ ಅಲ್ಲಿ ಯಾರಿದ್ದಾರೆ ಫಸ್ಟ್ ಯಾರಿದ್ದಾರೆ ಅಂದಾಗ ಸ್ವೀಡನ್ ಫಸ್ಟ್ ಯಾವ ದೇಶ ಇದೆ ಸ್ವೀಡನ್ ಅಂದಾಗ ಸ್ವೀಡನ್ ಏನ್ ರೀ ಅತಿ ಏನಪ್ಪ ವೇಸ್ಟ್ ಇಂದ ಬೇರೆ ಬೇರೆ ಶಕ್ತಿ ತಯಾರು ಮಾಡಿ ಭಾರತ ಎಂಬತ್ತೇಳನೇ ಸ್ಥಾನ ಇದೆ ಎರಡು ಸಾವಿರದ ಇಪ್ಪತ್ತೊಂದರ ವರ್ಲ್ಡ್ ಎಕನಾಮಿಕ್ ಪೋರಂ ಬಿಡುವ ಅಂದ್ರೆ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಥವಾ ಶಕ್ತಿ ಪರಿವರ್ತನ ಸೂಚಕದಲ್ಲಿ ಭಾರತ ನೋಡ್ಕೊಡ್ರಿ ಇಲ್ಲಿಯೂ ಕೂಡ ಕೆಲಸ ಮಾಡತ್ತೆ ಅದಕ್ಕೆ ಇನಿಶಿಯೇಟಿವ್ ಯಾವ ಇದು ಯಾವುದಿದ್ರೆ ವೇಸ್ಟು ವೇಸ್ಟು ವೆಲ್ತ್ ಏನ್ ಎನರ್ಜಿ ಪೋರ್ಟಲ್ ಯಾಕಂದ್ರೆ ಯಂಗ್ ಮೈಂಡಿಗೆ ಅಟ್ರಾಕ್ಟ್ ಮಾಡ್ಬೇಕು ನಾವು ಯಾವ ಥರ ವೇಸ್ಟಿಂದ ಇಲ್ಲಿ ನೋಡಿಕೊಡ್ರಿ ಎನರ್ಜಿ ಮಾಡ್ಬೇಕು ಅಥವಾ ವೆಲ್ತ್ ಮಾಡ್ಬೇಕು ಐ ಥಿಂಕ್ ವೇಸ್ಟ್ ವೆಲ್ತ್ ಅಂದಾಗ ಮಣಿಪುರದ ಒಬ್ಬ ನೋಡ್ಕೊಡ್ರಿ ಮಣಿಪುರದ ಒಂದು ಹುಡುಗೇನು ಮಾಡಿತ್ತು ರೀ ಎಲ್ಲ ವೇಸ್ಟ್ಗಳ್ ಎಲ್ಲ ವೇಸ್ಟ್ಗಳನ್ನ ತೊಗೊಂಡು ಏನಪ್ಪ ಐರನ್ ಮ್ಯಾನ್ ಶೂಟ್ ಮಾಡಿದ್ದಾರಲ್ಲಿ ಐರನ್ ಮ್ಯಾನು ನಾವು ಏನಪ್ಪ ಏನಪ್ಪ ಅಂದ್ರೆ ಒಂಥರ ಡಿಸೈನ್ ಮಾಡಿದ್ನಲ್ರಿ ಏನಪ್ಪ ಅಂದ್ರೆ ಹೆಡ್ ಬಾಡಿ ಪ ಬಾಡಿ ಪಾರ್ಟ್ಸ್ ಎಲ್ಲ ರೀ ಮಣಿಪುರದ ಒಬ್ಬರ್ಡುಗೆ ಏನುಪಂದ್ರೆ ಆಟೋಮೆಟಿಕ್ ಅವಾಗ ಏನು ಸಿಕ್ತು ಗ್ಲೋಬಲ್ ಏನು ಪಂದ್ರೆ ಅವ್ಗೆ ಎಲ್ಲರೇನು ಮಾಡೋಕ್ಕತ್ತಾರ ಮಹೀಂದ್ರ ಕಂಪ್ನಿ ಏನಂತು ಅವನ ಮುಂದೆ ಪ್ರಾಜೆಕ್ಟ್ಗೆ ಅಥವಾ ಮುಂದಿಲ್ಲ ಏನಾದರೂ ಬೇಕಾದ್ರೆ ನಾನು ಫಂಡಿಂಗ್ ಮಾಡ್ತೇನೆ ಅಂತೇಳಿ ಅಂತಾರೆ ವೆಲ್ತ್ ಮಾಡೋಕತ್ತಿರಲ್ರಿ ಅಂದಾಗ ಯಂಗ್ ಮೈಂಡ್ ಏನು ಮಾಡಬೇಕು ನಾನು ಯಂಗ್ ಮೈಂಡ್ ಏನು ಮಾಡ್ಬೇಕಂದಾಗ ಈ ವೇಸ್ಟಿಂದ ವೆಲ್ತ್ ಮಾಡುತ್ತಾ ಆ ಎನರ್ಜಿ ಮಾಡುವುದನ್ನು ಪ್ರೋತ್ಸಾಹ ಮಾಡ್ಬೇಕಂದಾಗ ಭಾರತ ನೋಡ್ಕೊಡ್ರಿ ಎನರ್ಜಿ ಕನ್ವರ್ಷನ್ಲಿ ಏಯ್ಟಿ ಸೆವೆಂತ್ ಇದೆ ಓಕೆ ಏಯ್ಟಿ ಸೆವೆಂತ್ ಇದೆ ಇದನ್ನು ಭಾರತ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಹೊಸ ಹೊಸದಾಗಿಂಥ ಕಾರ್ಯಕ್ರಮ ತೊಗೊಂಡು ಬರಲೇಬೇಕು ತೊಗೊಂಡು ಬರಲೇಬೇಕು ಪ್ಲಸ್ ನೋಡ್ಕೊಡ್ರಿಗೆ ವೇಸ್ಟ್ ಎಲ್ತ್ ವೆಲ್ತ್ ಅಂದಾಗ ಈ ಪರಿಸರ ಅನ್ನೋದು ಕೂಡ ವೆಲ್ತ್ ಇದೆ ಪರಿಸರ ಅನ್ನೋದು ಕೂಡ ವೆಲ್ತ್ ಇದೆ ಅಂದಾಗ ಇತ್ತೀಚಿಗೆ ನೋಡ್ಕೊಡ್ರಿ ನಿನ್ನೆ ಕರೆಂಟ್ ಅಫೇರ್ಸಲ್ಲಿ ಏನಪ್ಪ ಅಂದ್ರೆ ಚೆನ್ನೈ ಚೆನ್ನೈ ಅಂದಾಗ ಐ ಐ ಟಿ ಮಡ್ರಾಸ್ ಅನ್ನೋದೇನಪ್ಪ ಚೆನ್ನೈದಲ್ಲಿ ಏನು ಮಾಡಿದ್ರ ಬಯೋ ಡೀ ಡಿಗ್ರೇಡಬಲ್ ಮೀನ್ಸ್ ಒಂದು ಪ್ಲಾಸ್ಟಿಕನ್ ಏನ್ಪಾ ಪ್ಲಾಸ್ಟಿಕನ್ ಏನಪ್ಪ ಅಂದ್ರೆ ಡಿಗ್ರೇಡ್ ಅಂತ ಆ ಡಿಗ್ರೇಡ್ ಮಾಡುವುದೊಂದು ಏನಪ್ಪ ಅಂದ್ರೆ ಆಲ್ಗೆ ಮೈಕ್ರೋಬಿಯಲ್ ಮೈಕ್ರೋಬಿಎಲ್ ಆಲ್ಗೆ ಕಂಡಿಡ್ದು ಅಂದಾಗ ಸೊ ಪ್ಲೀಸ್ ಅದನ್ನು ನೋಡಿಕೊಂಡ್ರಿ ನೆಕ್ಸ್ಟ್ ಇವಾಗ ಭಾರತ ಸರ್ಕಾರ ಯಾಕೆ ಸೀರಿಯಸ್ ಆಯ್ತು ಅಂದಾಗ ಇಲ್ಲಿ ನೋಡಿಕೊಡ್ರಿ ಇನ್ನೊಂದು ಬರ್ತೈತಿ ಗುರಿ ಕ್ಲೈಮೇಟ್ ಆಕ್ಷನ್ ಅಂತೇಳಿ ಇದರಲ್ಲಿ ನೋಡಿಕೊಡ್ರಿ ಇದರಲ್ಲಿ ನೋಡಿಕೊಡಿ ಭಾರತ ನೋಡಿಕೊಡ್ರಿ ಪರಿಸರ ಓಕೆ ಕಾರ್ಯಕ್ಷಮತೆ ಅಥವಾ ಏನಪ್ಪ ಅಂದ್ರ ವರ್ಲ್ಡ್ ಎನ್ವಿರಾನ್ಮೆಂಟ್ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇಲ್ಲಿ ನೋಡಿಕೊಡ್ರಿ ಇನ್ನೊಂದು ಸೂಚ್ಯಂಕದಲ್ಲಿ ಕೂಡ ಭಾರತವನ್ನು ಕಂಪೇರ್ ಮಾಡ್ತಾರೆ ವರ್ಲ್ಡ್ ಎನ್ವಾರ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸಲ್ಲಿ ನೋಡ್ಕೊಡ್ರಿ ಭಾರತ ಭಾಳ ಅಂದ್ರೆ ಭಾಳ ಹಿಂದಿದೆ ನೋಡಿಕೊಡ್ರಿ ನೂರ ಅರವತ್ತೆಂಟನೇ ಸ್ಥಾನದಲ್ಲಿ ನೋಡ್ಕೊಂಡು ನೂರ ಎಂಬತ್ತು ದೇಶಗಳಲ್ಲಿ ಭಾರತ ನೂರ ಅರವತ್ತೆಂಟು ಸ್ಥಾನದಲ್ಲಿದೆ ಏನಪ್ಪ ಅಂದಾಗ ಇಲ್ಲಿ ನೋಡಿಕೊಡಿ ಅಷ್ಟು ಹಿಂದೆ ಉಳಿದಿದೆ ನಾವು ಏನಪ್ಪ ಅಂದ್ರೆ ವರ್ಲ್ಡ್ ಎನ್ವಾರ್ಮೆಂಟ್ ಪರ್ಫಾರ್ಮೆನ್ಸ್ ಮೀನ್ಸ್ ಪರಿಸರದ ಬಗ್ಗೆ ನಾವು ಏನಪ್ಪ ಕಾಳಜಿ ವಹಿಸ್ತಾ ಇಲ್ಲ ಅಂದಾಗ ಇದಕ್ಕೆ ರ್ಯಾಂಕಿಂಗ್ ನೋಡಿಕೊಡ್ರಿ ಭಾರತ ಭಾಳ ಹಿಂದೆ ಹೋಗ್ತಾ ಇದೆ ನೂರ ಅರವತ್ತೆಂಟು ರ್ಯಾಂಕಿಂಗ್ ನೂರ ಎಂಬತ್ತು ದೇಶಗಳು ಯಾಕಂದ್ರೆ ಇತ್ತೀಚೆಗೆ ಭಾಳ ಹೆಚ್ಚಾಗ್ತದೆ ನೋಡಿರಿ ಗಣಿಗಾರಿಕೆಗೆ ಭಾಳ ಪಮಿಷನ್ ಕೊಡಾತ್ತೆ ಅಂದಾಗ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ಸರ್ಕಾರ ಏನು ಮಾಡ್ಬೇಕಂದಾಗ ಒಂದು ಸುಸ್ಥಿರ ಬೆಳವಣಿಗೆಲಿ ಹೋಗಬೇಕು ಮೀನ್ಸ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಒಳಗೆ ಹೋಗ್ಬೇಕಂದಾಗ ಇವೆಲ್ಲವನ್ನು ಕಂಪೇರ್ ಮಾಡಿದಾಗ ಏನು ನಿಮ್ಗೆ ಯಾಕೆ ಪ್ರಾಜೆಕ್ಟ್ಗಳು ತೊಗೊಂಬರ್ತಾ ಇದೆ ಸರ್ಕಾರ ಯಾಕೆ ಎನ್ಕರೇಜ್ ಮಾಡ್ತಾ ಇದೆ ಸ್ಟೂಡೆಂಟ್ಸ್ಗೆ ಅನ್ನೋದು ಗೊತ್ತಾಗಿದ್ದು ಸೊ ಹೀಗಾಗಿ ಇವನ್ನೆಲ್ಲ ಸೇರಿಸ್ಕೊಂಡು ನೀವೇನಪ್ಪ ಒಂದು ಸೈಡ್ ಹಾಕಿಟ್ಕೊಂಡ್ರಿ ಅಂತ ತಿಳ್ಕೊಡ್ರಿ ಯಾವುದು ಮಿಸ್ ಆಗೋಲ್ಲ ಇಲ್ಲಿ ನೋಡ್ಕೊರಿ ಇವೆಲ್ಲ ಸೂಚಂಕಗಳ್ ನಾನು ಯಾಕೆ ಕಂಪೇರ್ ಮಾಡ್ಬೇಕಂತ ಹೇಳಿದೆ ಓಕೆ ಸೊ ಪ್ಲೀಸ್ ನೆನ್ಪಿಟ್ಟು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದೆ ಸರಿಯಾಗಿ ನೋಡ್ಕೊಡ್ರಿ ಓಕೆ ಫಸ್ಟ್ ಯಾವುದಿದೆ ಸ್ವೀಡನ್ ಇದೆ ಸ್ವೀಡನ್ ಇದೆ ಭಾರತ್ ಏನಪ್ಪ ಭಾರತ್ ಪರ ಏಯ್ಟಿ ಸೆವೆಂತ್ ಇದೆ ಏಯ್ಟಿ ಸೆವೆಂತ್ ರ್ಯಾಂಕಿಂಗ್ ಇದೆ ಅದೇ ನೋಡಿಕೊಡಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಲ್ಲಿ ಏನಪ್ಪ ಭಾರತ ನೂರ ರ್ಯಾಂಕಿಂಗ್ ಇದೆ ಅದೇ ಫಸ್ಟ್ ಏನು ಫಿನ್ಲ್ಯಾಂಡ್ ಇದೆ ಅದೇ ಭಾರತದಲ್ಲಿ ರಾಜ್ಯಗಳ್ನ ಕಂಪೇರ್ ಮಾಡಿದ್ರೆ ಅನ್ಪಾರ ನೀತಿ ಆಯೋಗ ರಾಜ್ಯಗಳು ಮಾಡಿದ ಅಂದಾಗ ರಾಜ್ಯದಲ್ಲಿ ನೋಡ್ಕೊಂಡು ಕೇರಳ ಟಾಪಲ್ಲಿದೆ ಮೀನ್ಸ್ ಕೇರಳ ಅದನ್ನ ಆಲ್ರೆಡಿ ಅಡಾಪ್ಟ್ ಇದೆ ಅಂತ ಲಾಸ್ಟಿಗೆ ಏನಪ್ಪ ಇದೆ ಆದರೆ ನನಗೊಂದು ಕಮೆಂಟ್ ಮಾಡ್ಕೊಡ್ರಿ ಕರ್ನಾಟಕದ ರ್ಯಾಂಕಿಂಗ್ ಎಷ್ಟಿದೆ ಯಾಕಂದ್ರೆ ಕರ್ನಾಟಕದ್ದು ನೋಡ್ಬೇಕಲ್ಲ ನಾವು ಕರ್ನಾಟಕದ ರ್ಯಾಂಕಿಂಗ್ ಎಷ್ಟಿದೆ ನೋಡ್ಕೊಡು ಅದಕ್ಕೆ ನೋಡ್ಕೊಡಿದ್ರಿ ಫಸ್ಟು ಅಂತಾರಾಷ್ಟ್ರೀಯ ನೋಡ್ಕೊಡ್ರಿ ಆಮೇಲೆ ರಾಷ್ಟ್ರೀಯ ನೋಡಿಕೊಡಿ ಮತ್ತು ರಾಜ್ಯ ನೋಡ್ಕೊಡ್ರಿ ಸೊ ಈ ಥರ ಕನೆಕ್ಟಿವಿಟಿ ಇಟ್ಕೊಂಡೋದ್ರಿಂದ ಏನಪ್ಪ ನಿಮ್ಗೆ ಯಾವುದು ಮಿಸ್ ಆಗಲ್ಲ ಇವಾಗ ನೋಡ್ಕೊಡ್ರಿ ಇನ್ವೆಸ್ಟ್ ಇಂಡಿಯಾ ಐತೆ ಇನ್ವೆಸ್ಟ್ ಇಂಡಿಯಾ ಐತೆ ಸೊ ಇಲ್ಲೊಂದು ಎರಡು ಕೊಡಿರಿ ಇನ್ವೆಸ್ಟ್ ಇಂಡಿಯಾ ಅಂದಾಗ ನೋಡ್ಕೊಡಿರಿ ಇನ್ವೆಸ್ಟ್ ಇಂಡಿಯಾ ನೋಡ್ಕೊರಿ ಇತ್ತೀಚಿಗೆ ನೋಡ್ಕೊಡಿರಿ ಇತ್ತೀಚಿಗೆ ಏನಪ್ಪ ಇನ್ವೆಸ್ಟ್ ಇನ್ವೆಸ್ಟರ್ಸ್ ಏನಪ್ಪ ಒಂದು ಸಮಿಟ್ ಮಾಡಿದ್ರೆ ಎಲ್ರಿ ಇನ್ವೆಸ್ಟರ್ಸ್ ನೋಡ್ಕೊಡಿರಿ ಗುಜರಾತ್ ಗುಜರಾತಲ್ಲಿ ನೋಡ್ಕೊಡಿರಿ ಎರಡು ಸಾವಿರದ ಇಪ್ಪತ್ತೊಂದು ಇನ್ವೆಸ್ಟರ್ಸ್ ಸಮಿಟ್ ಎಲ್ಲ ಗುಜರಾತ್ ಗುಜರಾತಲ್ಲಿ ಆಯ್ತು ನರೇಂದ್ರ ಮೋದಿ ಏನಪ್ಪಾ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಥ್ರೂ ಮಾತಾ ಅಂದಾಗ ಇವಾಗ ವೇಸ್ಟಿಂದ ವೆಲ್ತ್ ಮಾಡಬೇಕು ಪ್ಲಸ್ ಏನಪ್ಪ ಅಂದ್ರೆ ನಾ ಪರಿಸರವನ್ನು ಕೂಡ ಏನಪ್ಪ ಅಂದ್ರೆ ಗಾಳಿ ಗಾಳಿಗಿಳಿಲಿ ಸ್ವಚ್ಛ ಆಡಿಬೇಕಂದ್ರೆ ಏನು ಮಾಡ್ಬೇಕ್ರಿ ಇಲ್ಲಿ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಭಾರತ ಸರ್ಕಾರ ಏನು ಮಾಡ್ತಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡಿ ಭಾಳ ಕೇಳೋ ಸಾಧ್ಯತೆ ಅಂತಂದಾಗ ಸ್ಕ್ರಾಪಿಂಗ್ ಪಾಲಿಸಿ ಜಾರಿಗೆ ಮಾಡಿತು ನರೇಂದ್ರ ಮೋದಿಯವ್ರು ಏನಪ್ಪ ಅಂದಾಗ ಸ್ಕ್ರಾಪಿಂಗ್ ಪಾಲಿಸಿ ಭಾಳ ಅಂದ್ರೆ ಭಾಳ ರಿಕ್ವೈರ್ಮೆಂಟ್ ಇತ್ತು ರೀ ಭಾರತದಲ್ಲಿ ಯಾಕಂದ್ರೆ ನಾವು ಇನ್ನೂ ಕೂಡ ಏನಪ್ಪ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷದ್ದು ವಾಹನಗಳು ನಾವು ಇನ್ನೂ ಉಪಯೋಗಿಸ್ತಾ ಇರ್ತೀವಿ ಅಂದಾಗ ಅದರಿಂದ ಅತಿ ಹೆಚ್ಚು ಮಾಲಿನ್ಯ ಆಗ್ತಾಯಿದೆ ಸೊ ಹೀಗಾಗಿ ನರೇಂದ್ರ ಮೋದಿಯವರು ಏನಪ್ಪ ಅಂದಾಗ ಈ ಗುಜರಾತಲ್ಲಿ ನಡೆದ ಇನ್ವೆಸ್ಟರ್ಸ್ ಸಮಿಟಲ್ಲಿ ಏನಂತಂದ್ರೆ ಸ್ಕ್ರಾಪಿಂಗ್ ಪಾಲಿಸಿಯನ್ನು ಜಾರಿಗೆಗೊಳಿಸಿದ್ರು ಸ್ಕ್ರಾಪಿಂಗ್ ಪಾಲಿಸಿ ಅಂದಾಗ ಇಲ್ಲಿ ನೋಡ್ಕೊಂಡು ನನ್ನ ಕಡೆ ಏನಪ್ಪ ಅಂದ್ರೆ ಒಂದು ಇಪ್ಪತ್ತೈದು ವರ್ಷದ ಹಿಂದಿಲ್ದೇನು ಅಂದ್ರೆ ವಾಹನ ಐತಿ ಅಂತ ಕೊಡಿರಿ ಅದನ್ನ ಇನ್ನೂ ಉಪಯೋಗ ಮಾಡ್ತೇನೆ ಅದರಿಂದ ಹೆಚ್ಚು ಮಾಲಿನ್ಯ ಬರ್ತಾ ಇದೆ ಅದ್ರ ಬದಲು ಏನು ಮಾಡೋದು ನಾ ಅದ್ರ ಬದಲೇನು ಅಂದ್ರೆ ಸರ್ಕಾರ ನನಗೆ ಸ್ಕ್ರಾಪಿಂಗ್ ಪಾಲಿಸಿಯಲ್ಲಿ ಪರ್ಮಿಷನ್ ಕೊಟ್ಟೈತಿ ಇದರ ಅಡಿಯಲ್ಲಿ ನಾನು ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡ್ತೀನಿ ಹೋಗಿ ಸರ್ಕಾರಕ್ಕೆ ಏನು ಕೊಡ್ತೇನೆ ಇದು ನನ್ನ ಹಳೆಯ ಗಾಡಿ ಐತೆ ಅಂದಾಗ ಅದರಿಂದ ನಿಮಗೆ ಏನು ಕೊಡ್ತಾನಂದಾಗ ಅದಕ್ಕೆ ನೋಡ್ಕೊಡು ನಾವು ಅಂದಾಗ ಏನಾದರೂ ನಮ್ಗೆಲ್ಲ ಲಾಭ ದೃಷ್ಟಿ ಮಾಡ್ತೇವೆ ರೀ ಅದಕ್ಕೆ ಸರ್ಕಾರ ಏನು ಮಾಡ್ತು ಸ್ಕ್ರಾಪಿಂಗ್ ಪಾಲಿಸಿ ಅಡಿಯಲ್ಲಿ ಯಾರು ನಮ್ಮ ಹಳೆಯ ವಾಹನಗಳನ್ನು ಕೊಟ್ಟು ಕೊಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಅವ್ರಿಗೆ ಏನಪ್ಪ ಅಂದಾಗ ನೆಕ್ಸ್ಟ್ ಏನು ಮಾಡ್ತಾಯಿದ್ದಾನೆ ರೀ ಹೊಸದಾಗಿ ನಾ ಏನಾದರೂ ವೆಹಿಕಲ್ ತೊಗೋಬೇಕಂದಾಗ ರೋಡು ಟ್ಯಾಕ್ಸ್ ಕೊಡ್ ಕೊಡುವ ಅವಶ್ಯಕತೆ ಅಲ್ಲ ನಾವು ಮೀನ್ಸ್ ಹಳೇ ಗಾಡಿಯನ್ನು ಕೊಟ್ಟರೆ ಹಳೇ ಗಾಡಿಯನ್ನು ಸ್ಕ್ಯಾಪಿಂಗ್ ಪಾಲಿಸಿಯಲ್ಲಿ ಹೋಗಿ ನಾ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟರೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಯಾವುದೇ ಹೊಸ ವೆಹಿಕಲ್ ತೊಗೋಬೇಕಾದ್ರೆ ರೋಡ್ ತೆರಿಗೆ ಕಟ್ತೀವಿ ರೀ ಅದನ್ನು ಕೂಡ ನೀವು ನಮ್ಮಿಂದ ಕಲೆಕ್ಟ್ ಮಾಡ್ಕೊಳಂಗಿಲ್ಲ ನಮ್ಮಿಂದ ಕಲೆಕ್ಟ್ ಮಾಡ್ಕೊಳಂಗಿಲ್ಲ ನೆಕ್ಸ್ಟ್ ಏನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಫೀ ನೀವು ಯಾವುದೇ ಒಂದು ಹೊಸ ವಾಹನ ತಗೋಬೇಕಾದ್ರೆ ರಿಜಿಸ್ಟ್ರೇಷನ್ ಫೀ ಕಟ್ಟಬೇಕು ರೋಡ್ ಟ್ಯಾಕ್ಸ್ ಕಟ್ಟಬೇಕು ಯಾವ್ದಾರು ವ್ಯಕ್ತಿ ಏನಪ್ಪ ತನ್ನ ಹಳೆಯ ವಾಹನವನ್ನು ಬಂದಾಗ ಈ ಸ್ಕ್ರಾಪಿಂಗ್ ಪಾಲಿಸಿ ಐಡಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ತಾನಲ್ಲ ಅವ್ನಿಗೇನು ಕೊಡಾತ ರೀ ಆಪರ್ ಏನು ಕೊಡತ್ತರಿ ನೀ ನೆಕ್ಸ್ಟ್ ಹೊಸ ವೆಹಿಕಲ್ ತೊಗೋಬೇಕಾರ ರೋಡ್ ಟ್ಯಾಕ್ಸ್ ಕಟ್ಟಾಗಿಲ್ಲ ಇಲ್ಲ ತನ್ನ ನೆಕ್ಸ್ಟ್ ಪರ ನೀ ಹೊಸ ವಾಹನ ತೊಗೋಬೇಕಾದ್ರೆ ನೀನು ಪರ ರಿಜಿಸ್ಟ್ರೇಷನ್ ಫೀ ಕಟ್ಟಂಗಿಲ್ಲ ಅಂದಾಗ ಸರ್ಕಾರ ನೋಡ್ಕೊಡಿ ಒಂದಲ್ಲ ಒಂದು ರೀತಿ ಎನ್ಕರೇಜ್ ಮಾಡ್ತಾ ಇದೆ ಯಾಕಂದ್ರೆ ನನಗೇನು ಬೇಕು ವೇಸ್ಟ್ ಎಷ್ಟಾಗುತ್ತೋಷ್ಟು ತೆಗೆದು ಹಾಕ್ಬೇಕಾಗಿ ರೈಟ್ ನೆಕ್ಸ್ಟ್ ನೋಡ್ಕೊಡ್ರೆ ಸ್ಕ್ರಾಪಿಂಗ್ ಪಾಲಿಸಿ ಅಂದ್ರೆ ಭಾಳ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ಏನಪ್ಪ ಅಂದ್ರೆ ನಿಮಗೆ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಇದೆ ಭಾಳ ಅಂದ್ರೆ ಭಾಳ ಬೇಡಿಕೆ ಐತ್ರಿ ಇದೇ ಟೈಪ್ ಏನು ಮಾಡಿದ್ನು ಭಾರತ ಸರ್ಕಾರ ನೋಡ್ಕೊಡ್ರಿ ಬಿ ಎಸ್ ಫೋರ್ ಇಂಜಿನಿಂದ ಏನು ಮಾಡಿದ್ನು ಬಿ ಎಸ್ ಸಿಕ್ಸ್ ಇಂಜಿನ್ಗೆ ಹೋಗ್ಯವ್ರಿ ಇಲ್ಲಿ ನೋಡ್ಕೊಡ್ರಿ ಬಿ ಎಸ್ ಫೋರ್ ಇಂಜಿನಲ್ಲಿ ಭಾಳ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಸಲ್ಪರ್ ಆಮ್ಲ ಮಳೆ ಅಂತೇಳಿ ಆ್ಯಸಿಡ್ರಿನಿ ಭಾಳ ರೀಸನ್ ಇತ್ತು ಸೊ ಹೀಗಾಗಿ ಏನು ಮಾಡಿದ್ರು ಬಿ ಎಸ್ ಫೋರಿಂದ ಏನಪ್ಪ ಬಿ ಎಸ್ ಸಿಕ್ಸಿಗೆ ಮಾಡಿದ್ವಿ ಅಂದಾಗ ಸಂಪೂರ್ಣವಾಗಿ ಎಲ್ಲ ಸ್ವಲ್ಪ ಮಟ್ಟಿಗಾದ್ರೆ ಅಂದ್ರೆ ಇದು ಸಲ್ಫರ್ನ ಕಡಿಮೆ ಅಂತ ಅಂತೇಳಿ ಸೊ ಹೀಗಾಗಿ ನೋಡ್ಕೊಡ್ರಿ ಸ್ವಚ್ಛ ಭಾರತ್ ಅಥವಾ ವೆಲ್ತ್ ಅಂದ್ರೆ ಏನೇ ಏನಪ್ಪ ಅಂದ್ರೆ ಸರಿಯಾಗಿ ನೋಡ್ಕೊಡ್ರಿ ಕಂಪ್ಯಾರಿಸನ್ ಮಾಡಿಕೊಡ್ರಿ ನಾ ಎಸ್ಸೆ ಬರಿಬೇಕಾದ್ರೆ ಏನಪ್ಪ ಅಂದ್ರೆ ಇವೆಲ್ಲ ಈ ಥರ ಲಿಂಕ್ ಮಾಡಿದ್ರೆ ಒಳ್ಳೇದಾಗ ಮೀನ್ಸ್ ಒಳ್ಳೆ ಆನ್ಸರ್ ಬರ್ತೈತಿ ಪ್ಲಸ್ ಏನಪ್ಪ ಅಂದಾಗ ಪ್ರತಿಯೊಂದು ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಏನುಪಿಟ್ಕೊಡ್ರಿ ಹೇಳಿಕೆ ಮುಖಾಂತರ ಕೇಳ್ತಾ ಇದ್ದಾನೆ ಐ ಹೋಪ್ ಎಷ್ಟು ಸ್ವಲ್ಪ ಆದ್ರೂ ಅರ್ಥ ಆಗಿದೆ ಅನ್ಕೊತಾನೆ ರೈಟ್ ಓಕೆ ರೈಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನಿದೆ ನೋಡ್ಕೊಡ್ರಿ ವರ್ಲ್ಡ್ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಅಂತ ಹೇಳ್ತಾರೆ ಪ್ಲೀಸ್ ನೀನ್ ಇದಕ್ಕೇನಂತಾರೆ ದುಬೈ ಎಕ್ಸ್ಪೋ ಎಕ್ಸ್ಪೋಲ್ ನೋಡ್ಕೊಡ್ರಿ ವರ್ಲ್ಡ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ಅಂದಾಗ ಪ್ಲೀಸ್ ಸರಿಯಾಗಿ ನೆನ್ಪಿಟ್ಕೊಡ್ರಿ ಇದರ ಮೇಲೆ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಕ್ವಶನ್ ಬಂದೇ ಬರ್ತು ಯಾಕಂದ್ರೆ ಭಾರತ ಸರ್ಕಾರಕ್ಕೆ ಇದೊಂದು ಡ್ರೀಮ್ ಕಮ್ ಟ್ರೂ ಅನ್ನೋ ಸಾಧ್ಯತೆ ಇದೆ ಯಾಕಂದ್ರೆ ಭಾರತ ಸರ್ಕಾರ ಏನು ಹೇಳ್ತೈತ್ರಿ ನಾವು ಅತಿ ಬೇಗ ಐದು ಟ್ರಿಲಿಯನ್ ಎಕನಾಮಿನ ಹೊಂದ್ತಿಂತೀವಿ ರೀ ಐದು ಟ್ರಿಲಿಯನ್ ಒಕೆನಾಮಿ ಹೊಂದಬೇಕಾದ್ರೆ ಅಂದ್ರೆ ನನಗೇನು ಬೇಕು ನನ್ನ ಪ್ರೊಡಕ್ಟ್ಗಳು ಅಥವಾ ನನ್ನ ಪ್ಲಾನ್ ಏನಪ್ಪ ಅಂದ್ರೆ ಯಾರಾದರೂ ಬಂದು ಹೂಡಿಕೆ ಮಾಡಬೇಕು ಅದಕ್ಕೆ ಇವಾಗ ಬೆಸ್ಟ್ ಚಾನ್ಸ್ ಏನೈತೆ ರೀ ಬೆಸ್ಟ್ ಚಾನ್ಸ್ ಐತೆ ಅಂದ್ರೆ ವಿಶ್ವದಲ್ಲೇ ಒಂದು ದೊಡ್ಡ ವೇದಿಕೆ ಕೊಡ್ತಾಯ ನಮ್ಮ ನಮ್ಮ ಟೆಕ್ನಾಲಜಿ ನಮ್ಮ ನಮ್ಮ ಇನ್ವೆನ್ಷನ್ಸ್ನ ತೊಗೊಂಡು ಹೋಗಿ ಅಲ್ಲಿ ಏನಪ್ಪ ಎಕ್ಸ್ಪೋಸ್ ಮಾಡೋದು ಅದರಿಂದ ಬೇರೆಯವರು ಅಟ್ರಾಕ್ಟ್ ಆಗಿ ಅಂದ್ರೆ ನಮ್ಮಲ್ಲಿ ಬರ್ತಾರೆ ಅಂದಾಗ ಇದನ್ನ ನೋಡ್ಕೊಡ್ರಿ ಸಕ್ಸಸ್ಫುಲ್ ಎಲ್ಲಿ ಆಗ್ತದೆ ನಮ್ಮ ಮೇಕ್ ಇನ್ ಇಂಡಿಯಾ ಅಂತ ಹೆಸರು ಕೇಳಿರ್ಬೋದು ನೀವು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂದಾಗ ನನ್ನಲ್ಲಿ ಏನಪ್ಪ ಇನ್ವೆನ್ಷನ್ ಐತಿ ಸಂಶೋಧನೆ ಐತಿ ಯಾರಾದರೂ ಅದಕ್ಕೆ ಹೂಡಿಕೆ ಮಾಡ್ಬೇಕಂದಾಗ ನಾ ಎಲ್ಲರೂ ಹೋಗಿ ಪ್ರಮೋಟ್ ಮಾಡಬೇಕಲ್ರಿ ರೀ ಅದೇ ಥರ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಧಾರವಾಡದಲ್ಲಿ ಒಂದು ಇದು ಹೇಳ್ತೈತಿ ನೋಡಿರಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಕೃಷಿ ಮೇಳ ಅಂತ ನಡೆಸ್ತಾರೆ ಕೃಷಿ ಮೇಳದಲ್ಲಿ ಏನು ಅಂತಾರೆ ಬೇರೆ ಬೇರೆ ಸಸ್ಯಗಳು ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ಏನಪ್ಪ ಅಂದ್ರೆ ಧಾನ್ಯಗಳು ಏನಪ್ಪ ಡೆವಲಪ್ ತೊಗೊಂಡು ಬಂದಿರ್ತಾರೆ ಸಂಶೋಧನೆ ಮಾಡ್ಕೊಂಡು ಬಂದಿರ್ತಾರೆ ಅದರಿಂದ ಏನಪ್ಪ ಜನ ಏನಪ್ಪ ಬಂದು ವೀಕ್ಷಣೆ ಮಾಡ್ತಾರೆ ಅವ್ರಿಗೆ ಯಾರಿಗೆ ಅದು ಲೈಕ್ ಆಗುತ್ತೆ ಅದು ಚಲೋ ಅನಿಸ್ತೈತಿಲ್ಲ ಅಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಹೂಡಿಕೆ ಕೊಡ್ತಾರೆ ಮೀನ್ಸ್ ನಾನು ಹಿಂಗೆ ದುಡ್ಡು ಕೊಡ್ತೀನಿ ಅದರಲ್ಲಿ ಮುಂದೆ ಹೋಗಪ್ಪ ಅಂತೇಳಿ ಅದೇ ಥರ ಏನಪ್ಪನ ವರ್ಲ್ಡ್ ಎಕ್ಸ್ಪೋ ಅನ್ನೋದು ಕೂಡ ಇದೇ ಥರ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾಯಿದೆ ಏನಪ್ಪನ ಪ್ರತಿಯೊಂದು ದೇಶಗಳು ಬಂದು ಬಂದು ತಮ್ಮಲ್ಲಿರುವ ಹೊಸ ಹೊಸ ತಂತ್ರಜ್ಞಾನಗಳು ಎಕ್ಸ್ಪ್ಲೇನ್ ಮಾಡಿಕೊಡ್ರಿ ನಾವೇನು ಮಾಡ್ತೀರಿ ಇಲ್ಲೇನು ನೋಡ್ಕೊಡ್ರಿ ಸಂಶೋಧನೆ ಮಾಡಿದವ್ರಿಗೆ ಏನಪ್ಪ ಪ್ಲೇಸ್ ಕೊಡತ್ತಾನ ನೆಕ್ಸ್ಟ್ ಹೂಡಿಕೆ ಮಾಡುವವ್ರಿಗೇನು ಬಂದಾಗ ವೇದಿಕೆ ಕೊಡಾತ್ತಾನೆ ವೇದಿಕೆ ಕೊಡಕ್ಕಾಗ್ತಾನೆ ಸೊ ಹೀಗಾಗಿ ಭಾರತ ನೋಡ್ಕೊಡ್ರಿ ಇದೊಂದು ಒಳ್ಳೆ ಅವಕಾಶ ಉಪಯೋಗ್ತೈತಿ ಅಂದ್ರೆ ಆತ್ಮನಿರ್ಭರ್ ಭಾರತ್ ಅಥವಾ ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಅಥವಾ ಸೆಲ್ಫ್ ರಿಲಯಂಟ್ ಅಂತ ಅಥವಾ ಮೇಕ್ ಇನ್ ಇಂಡಿಯಾ ಸಕ್ಸಸ್ ಆಗ್ಬೇಕಂದ್ರೆ ಭಾರತ ಇಲ್ಲಿ ಪಾಲ್ಗೊಳ್ಳಾಗತೈತಿ ದೊಡ್ಡ ಬಿಗ್ ಸ್ಟೇಜ್ ಹಾಕೈತೆ ರೀ ತಾನೇ ನಿನ್ನೆ ತಾನೇ ಪಂದ್ರೆ ಪಿಯೂಷ್ ಗೋಯಲ್ ಪಿಯೂಷ್ ಗೋಯಲ್ ಏನಪ್ಪ ಅಂದ್ರೆ ನಮ್ಮ ಮಿನಿಸ್ಟ್ರ್ ಆಫ್ ಏನಪ್ಪ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಸಚಿವರು ಏನಪ್ಪ ಪಿಯೂಷ್ ಗೋಯ್ ಅಂತಾರೆ ಭಾರತದ ಪೆವಿಲಿಯನ್ ಭಾರತದ ಏನಪ್ಪ ಅಂದ್ರೆ ಒಂದು ಬಿಲ್ಡ್ ಏನಪ್ಪ ಉದ್ಘಾಟನೆ ಮಾಡಿದ್ರೆ ಹೀಗಾಗಿ ನೋಡಿಕೊಂಡ್ರಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ನಿಮ್ಮ ಪರೀಕ್ಷೆಗೆ ದೇವಾಕ್ಯ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ನೋಡಿಕೊಂಡ್ರಿ ದ ಕನೆಕ್ಟಿಂಗ್ ಮೈಂಡ್ಸ್ ಕ್ರಿಯೇಟಿಂಗ್ ದ ಫ್ಯೂಚರ್ ಇಲ್ಲಿ ನೋಡ್ಕೊಡ್ರಿ ಈ ಇದರಲ್ಲಿ ಕೂಡ ಏನನ್ನು ಇಟ್ಕೊಂಡ್ರೆ ನೋಡ್ಕೊಡ್ರಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹದಿನೇಳು ಗುರಿಗಳನ್ನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ನಾಳೆ ಒಂದಿನ ನಮ್ದು ಏನಾದರೂ ಉಳಿಬೇಕಂದಾಗ ಏನಪ್ಪ ಹೊಸದಾಗಿರುವ ಸಂಶೋಧನೆಗಳು ಪರಿಸರಕ್ಕೆ ತೊಂದರೆ ಆಗಬಾರ್ದು ಹೇಳಿ ಅಂತಾರೆ ಇಲ್ಲಿ ನೋಡ್ಕೊಡಿ ಏನು ಇಟ್ಟಿದ್ದಾರೆ ದ ಕನೆಕ್ಟಿಂಗ್ ಮೈಂಡ್ಸ್ ಇದು ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತು ಆ್ಯಕ್ಚುಲಿ ಲಾಸ್ಟ್ ಇಯರ್ ಆಗಬೇಕಾಗಿತ್ತು ರೀ ಆದರೆ ಕೆಲವೇನಪಾರ ಪ್ಯಾಂಡಮಿಕ್ ಕಾರಣದಿಂದ ಲಾಸ್ಟ್ ಇಯರ್ ಆಗೋಕ್ಕಾಗಿಲ್ಲ ಅಂದಾಗ ದು ಎಕ್ಸ್ಪೋ ಅಥವಾ ಟೂ ತೌಸಂಡ್ ಟ್ವೆಂಟಿ ವರ್ಲ್ಡ್ ಎಕ್ಸ್ಪೋಲಿ ನಡೀತೈತ್ರಿ ದುಬೈ ಯು ಐ ಐ ಯು ಐ ನಡ್ತಾಯಿರಿ ಯು ಐ ಅಂತ ಬಂದ ಕೊಡಿ ಒಂದಿಷ್ಟು ಪಾಯಿಂಟ್ ಆ್ಯಡ್ ಮಾಡಿಕೊಡಿರಿ ಎರಡು ಸಾವಿರದ ಇಪ್ಪತ್ತೊಂದು ಐ ಪಿ ಎಲ್ ಅಲ್ಲೇ ಈಗ ಎರಡು ಸಾವಿರದ ಇಪ್ಪತ್ತೊಂದು ಐ ಪಿ ಎಲ್ ನಡ್ತಾಯಿದೆ ನೆಕ್ಸ್ಟ್ ನೋಡ್ಕೊಡು ದುಬೈ ಅಂದಾಗ ಏನಪ್ಪ ಅಂದ್ರೆ ಇಡೀ ಇಸ್ಲಾಮಿಕ್ ದೇಶಗಳ ಐವತ್ತೇಳು ದೇಶದವ್ರು ಇಡೀ ಐವತ್ತೇಳು ಇಸ್ಲಾಮಿಕ್ ದೇಶದಲ್ಲಿ ಯು ಐ ಮೊಟ್ಟ ಮೊದಲ ದೇಶ ಅನ್ಪಾನ ಮಂಗಳ ಮಂಗಳ ಕಕ್ಷೆಗೇನ್ಪಾನ ತನ್ನ ಉಪಗ್ರಹವಾದ ಹೋಪ್ ಅನ್ನೋದು ಕಳಿಸೈತ್ರಿ ಇಲ್ಲಿ ನೋಡ್ಕೊಡ್ರಿ ಇವೆ ಅಂತ ಬಂದಾಗ ಇವೆ ನೋಡ್ಕೊಡ್ರಿ ಯು ಎ ಅಂತ ಅಂದಾಗ ಐ ಪಿ ಎಲ್ ಅಲ್ಲಿ ನಡ್ದೈತಿ ಅದಕ್ಕೇ ಇಂಪಾರ್ಟೆಂಟ್ ಅಂದ್ರೆ ಇಡೀ ಐವತ್ತೇಳು ದೇಶದವ್ರು ಇಸ್ಲಾಮಿಕ್ ದೇಶ ಅಡೀ ಐವತ್ತೇಳು ಇಸ್ಲಾಮಿಕ್ ದೇಶಗಳಲ್ಲಿ ಮೊಟ್ಟ ಮೊದಲ ಇಸ್ಲಾಮಿಕ್ ದೇಶ ಅನ್ಪ ಮಂಗಳನ ಕಕ್ಷೆಗೆ ತನ್ನ ಆರ್ಬಿಟ್ರ್ ಕಳ್ಸೈತಿ ಅದರ ಹೆಸರಿ ಹೋಪ್ ಅಂತ ರೀ ಹೋಪಕ್ಕೆ ಹೋಪ್ ಅನ್ನೋದು ಅಲ್ ಅಮಲ್ ಹೋಪ್ ಅನ್ನೋದು ಅಂದ್ರೆ ಇದು ಒಂದಾಯಿತು ಯು ಎ ಇದು ಸೊ ಹೀಗಾಗಿ ಯಾವ ಥರ ಆಗುತ್ತಾನ ಲಿಂಕ್ ಇಟ್ಕೊಡ್ರಿ ನೆಕ್ಸ್ಟ್ ಗೋಲ್ಡನ್ ವೀಸಾ ಅಂತೀರಿ ಇತ್ತೀಚೆಗೆ ಏನಪ್ಪ ಯು ಎ ದೇಶ ಏನು ಮಾಡಿ ಗೋಲ್ಡನ್ ವೀಸಾ ಕೊಡತ್ ಮೀನ್ಸ್ ವಿದೇಶಿಗರನ್ನ ಅಟ್ರ್ಯಾಕ್ಟ್ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಪ್ರಮೋಟ್ ಮಾಡೋಕೆ ಗೋಲ್ಡನ್ ವಿಸಾ ಕೂಡ ಆಯ್ತು ರೀ ಪರ್ಮನೆಂಟ್ ನೀವು ಯಾವಾಗಾರು ಬಂದು ಹೋಗ್ಬೋದು ಅಂತ ಗೋಲ್ಡನ್ ವಿಷಾ ಕೂಡ ಆಯ್ತು ನೆಕ್ಸ್ಟ್ ನೋಡ್ಕೊಡ್ಲಿ ಇದರ ದೇವಕ್ಕೆ ಏನೈತೆ ರೀ ದ ಕನೆಕ್ಟಿಂಗ್ ಮೈಂಡ್ಸ್ ಅಂತೈತಿ ಸೊ ಪ್ಲಸ್ ನೋಡ್ಕೊರಿ ಕನ್ಫ್ಯೂಸ್ ಹಾಕೋಬೇಡ್ರಿ ಇಂಡಿಯಾದ್ ಬೇರೆ ದೇವಕ್ಕೆ ಐತಿ ವರ್ಲ್ಡ್ ಎಕ್ಸ್ಪೋ ದೇವಕ್ಕೆ ಬೇರೆ ಐತಿ ಮತ್ತು ಇಂಡಿಯಾದ ದೇವಕ್ಕೆ ಬೇರೆ ಐತಿ ನೋಡಿ ಇಲ್ಲಿ ನೋಡ್ಕೊಡ್ರಿ ಏನಿದೆ ನೋಡ್ಕೊಡಿ ದೇಹ ಇಂಡಿಯಾದ ನೋಡ್ಕೊಡ್ರಿ ಓಪನ್ನೆಸ್ ಅಪಾರ್ಚುನಿಟಿ ಆ್ಯಂಡ್ ಗ್ರೋತ್ ಅಂತಿದೆ ಸೊ ಪ್ಲೀಸ್ ರಿಮೆಂಬರ್ ಭಾರತದ ದೇವಕ್ಕೆ ನೋಡ್ಕೊಡ್ರಿ ಸಾರಿ ಇಲ್ಲಿ ನೋಡ್ರಿ ವರ್ಲ್ಡ್ ಎಕ್ಸ್ಪೋ ದೇವಕ್ಕೆ ಅಂತಂದ್ರೆ ಇದು ಅಟ್ಕೊಡ್ರಿ ಓಕೆ ಕನೆಕ್ಟಿಂಗ್ ಮೈಂಡ್ಸ್ ಆ್ಯಂಡ್ ಕ್ರಿಯೇಟಿಂಗ್ ದ ಫ್ಯೂಚರ್ ಅಂತ ಇದೆ ಅದೇ ಭಾರತ ಭಾರತನೂ ಕೂಡ ಪಾಲ್ಗೊಳ್ತಾ ಇದೆ ಅಂದರೆ ಭಾರತದ ಏನು ಕೊಡ್ರಿ ಓಪನ್ನೆಸ್ ಅಪಾರ್ಚುನಿಟಿ ಆ್ಯಂಡ್ ಗ್ರೋತ್ ಅಂದಾಗ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಸರಿಯಾಗಿ ಓಪನ್ನೆಸ್ ಯಾವ ಆಧಾರದ ಯಾವ ವೇದ ಓಪನ್ಸ್ ಅನ್ನೋ ಅಂದಾಗ ಸೊ ಪ್ಲೀಸ್ ನೋಡ್ಕೊಡ್ರಿ ಆಲ್ರೆಡಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳೋಣ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ನೋಡಿಕೊಂಡ್ರಿ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತರ ತನ್ನ ಪಾಲಿಸಿಗಳನ್ನ ಭಾಳ ಟೈಟ್ ಇಟ್ಕೊಂಡು ಮೀನ್ಸ್ ಯಾವುದಾದ್ರು ಒಬ್ಬ ವ್ಯಕ್ತಿ ಹೂಡಿಕೆ ಮಾಡ್ಬೇಕಂದ್ರೆ ಸರ್ಕಾರ ಭಾಳ ನಿರ್ಬಂಧನೆಗೆ ಹೇಳುತ್ತೆ ಮೀನ್ಸ್ ಇಷ್ಟು ತೆರಿಗೆ ಕಟ್ಟಬೇಕು ನೀವು ಕಾರ್ಪೋರ್ಟ್ ತೆರಿಗೆ ಅಂತೇಳಿ ಅವಾಗ ಜಾಸ್ತಿ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ಯಾರು ಬಂದು ಹೂಡಿಕೆ ಮಾಡ್ತಿಲ್ಲ ಆದರೆ ಭಾರತ ಸರ್ಕಾರ ಪ್ರಕಾರ ಹತ್ತೊಂಬತ್ತುನೂರ ತೊಂಬತ್ತೊಂದಕ್ಕೆ ಏನಪ್ಪ ಎಲ್ ಪಿ ಜಿ ಮಾಡಲ್ ತೊಗೊಂಬಂತು ಲಿಬರಲೈಸೇಷನ್ ಲಿಬರಲೈಸೇಷನ್ ಮೀನ್ಸ್ ತನ್ನ ಪಾಲಿಸಿಗಳನ್ನ ಲೂಸ್ ಮಾಡ್ತು ಪ್ರೈವೇಟೈಸೇಷನ್ ಅಂದಾಗ ಬೇರೆ ಬೇರೆ ದೇಶದ ಹೂಡಿಕೆದಾರಿಗೆ ಅವಕಾಶ ಕೊಡಕತ್ತೆ ಆ್ಯಂಡ್ ಗ್ಲೋಬಲೈಸೇಷನ್ ಅಂದಾಗ ಪ್ರಪಂಚ ಸುದ್ದ ಏನಪ್ಪ ಅಂದ್ರೆ ನಮ್ಮಲ್ಲಿ ಬಂದು ಇನ್ವೆಸ್ಟ್ ಮಾಡಿರಿ ಅದಕ್ಕೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಏನು ಮಾಡತ್ತೀನಿ ಇನ್ವೆಸ್ಟ್ ಇನ್ ಇಂಡಿಯಾ ಇಂಡಿಯಾ ಕಾರ್ಯಕ್ರಮ ಮಾಡಾತ್ತೀರಿ ಆಗಲ್ ಪೋರ್ಟಲ್ ನೋಡಿದ್ರೆ ಇನ್ವೆಸ್ಟ್ ಇನ್ ಇಂಡಿಯಾ ಅನ್ನೋದು ಅಂದಾಗ ಭಾರತದಲ್ಲಿ ಬರೀ ಹೂಡಿಕೆ ಮಾಡಿರಿ ಯಾಕಂದ್ರೆ ನೋಡ್ಕೊಡ್ರಿ ಈ ಎಲ್ ಪಿ ಜಿ ಮಾಡಲ್ ಬಂದು ಏನಪ್ಪ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವಿದಂದಾಗ ಇದು ಅಂದಾಗ ಇದು ಮೂವತ್ತು ವರ್ಷ ಕಂಪ್ಲೀಟ್ ಆಗಿದೆ ಮೂವತ್ತು ವರ್ಷಗಳ ಕಂಪ್ಲೀಷನ್ ಆಗಿದೆ ಯಾವುದ್ರಿ ಎಲ್ ಪಿ ಜಿ ಮಾಡಲ್ ಇದೇ ನೇರವಾಗಿ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತು ಕೇಸ್ ಪೇಪರ್ ತೆಗೆದು ನೋಡ್ಕೊಡ್ರಿ ಕೆಳಗಿನ ಯಾವ ವರ್ಷ ಭಾರತದಲ್ಲಿ ಎಲ್ ಪಿ ಜಿ ರಿಫಾರ್ಮ್ಸ್ ಬಂದಂತೇಳಿ ಈ ಮೂವತ್ತು ವರ್ಷ ಆಗಿರೋದ್ರಿಂದ ಲಾಡ್ಸ್ ಆಫ್ ದ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಅಲ್ಪ ಭಾರತಕ್ಕೆ ಭಾರತಕ್ಕೆ ಏನಪ್ಪ ಎಲ್ ಪಿ ಜಿ ಅನ್ನೋದು ಇನ್ನೊಂಥರ ಎರಡನೇ ಮಾದರಿ ಬರಬೇಕು ಅವಶ್ಯಕತೆ ಇದೆಯೋ ಇಲ್ಲ ಅಂತೇಳಿ ಥರ ಡಿಸ್ಕಷನ್ ಮಾಡ್ತಾರೆ ಇವಾಗ ಏನಿದ್ರಿ ಇನ್ವೆಸ್ಟ್ ಇನ್ ಇಂಡಿಯಾ ಆಗ್ತಿದೆ ಇನ್ವೆಸ್ಟ್ ಇನ್ ಇಂಡಿಯಾ ಸೊ ಹೀಗಾಗಿ ನೆನ್ಪಿಟ್ಕೊಂಡು ಎಲ್ ಪಿ ಜಿ ಮಾಡೆಲ್ ನೈನ್ಟೀನ್ ನೈನ್ಟಿ ಒನ್ ಮೂವತ್ತು ವರ್ಷಗಳ ಐತೆ ನೆಕ್ಸ್ಟ್ ನೋಡ್ಕೊಳ್ರಿ ಓಪನ್ನೆಸ್ ಅನ್ನೋದು ಅವಕಾಶ ಕೊಡೋದಂತೇಳಿ ಅಪಾರ್ಚುನಿಟಿ ಆ್ಯಂಡ್ ಗ್ರೋತ್ ಅಂತೀವಿ ಅಪಾರ್ಚುನಿಟಿ ಆ್ಯಂಡ್ ಗ್ರೋತ್ ಅಂದಾಗ ಇವಾಗ ನಾವು ಇಲ್ಲಿ ಹೋಗಿ ನಮ್ಮ ಸಂಶೋಧನೆ ಅಥವಾ ಇನ್ವೆನ್ಷನ್ನ ಹೇಳಬೇಕಂದಾಗ ನಮ್ಮಲ್ಲಿ ಕಂಪೇರ್ ಮಾಡ್ಕೋಬೇಕು ನಾವು ನಮ್ಮನ್ನು ನಾವೇ ಕಂಪೇರ್ ಮಾಡ್ಬೇಕಂದಾಗ ಇಲ್ಲಿ ಸರಿಯಾಗಿ ನೆನ್ಪಿಟ್ಕೊಡ್ರಿ ಸರಿಯಾಗಿ ಅಂದಾಗ ನಮ್ಮನ್ನು ನಾವು ಕಂಪೇರ್ ಮಾಡೋಕೆ ಮೂರು ವಿಧದಲ್ಲಿ ಕಂಪೇರ್ ಮಾಡ್ಕೊಳ್ರಿ ಭಾರತ ಸರ್ಕಾರನೇ ಹೇಳಿ ಓಪನ್ನೆಸ್ ಎಸ್ ಅಂತಿರಿ ಓಪನ್ಎಸ್ ಅಂತ ಬಂದಾಗ ಬೇನ ಅಂದ್ರೆ ಬೇರೆ ದೇಶದವ್ರು ಬಂದು ನಮ್ಮಲ್ಲಿ ಹೂಡಿಕೆ ಮಾಡಿ ಅಂದಾಗ ವಿಶ್ವ ಬ್ಯಾಂಕ್ ಓಕೆ ವಿಶ್ವ ಬ್ಯಾಂಕ್ ಏನ್ಬಿಡದ್ರಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಒಂದು ಬರ್ತೈತಿ ಅಂದಾಗ ಇಲ್ಲಿ ನೋಡಿಕೊಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇದು ವರದಿ ಬಿಟ್ಟಲ್ ಮೀನ್ಸ್ ಯಾವ ದೇಶ ಯಾವ ದೇಶ ಬೇರೆ ದೇಶದಿಂದ ಬರೋ ವಿದೇಶಿಗರಿಗೆ ಎಷ್ಟು ಸೆಕ್ಯುರಿಟಿ ಕೊಡತೈತಿ ಎಷ್ಟು ಅಂದ್ರೆ ಅಲ್ಲಿರುವ ಅವಶ್ಯಕತೆಯ ಸಬ್ಸಿಡಿ ಟ್ರಾನ್ಸ್ಪೋರ್ಟೇಷನು ಉದ್ಯೋಗ ಮೀನ್ಸ್ ಕೆಲಸಗಾರನ ಎಷ್ಟು ಟೆಕ್ನ ಟೆಕ್ನಿಕಲಿ ಕೊಡದೈತೆ ಅದನ್ನೆಲ್ಲ ಅದ್ರ ಮೇಲೆ ಮಾಡ್ತಾರೆ ವಿಶ್ವ ಬ್ಯಾಂಕ್ ಎರಡು ಸಾವಿರದ ಹತ್ತೊಂಬತ್ತರ ಲಾಸ್ಟ್ ಬಿಟ್ಟತ್ತರಿ ಇನ್ನೂ ಬಿಟ್ಟಿಲ್ಲ ಎರಡು ವರ್ಷಕ್ಕೊಂಬಿಡ್ತೈತಿ ಇತ್ತೀಚೆಗೆ ಚೀನಾದ್ರೆ ಏನೋ ಮ್ಯಾನಿಪುಲೇಟ್ ಮಾಡಿದಾರ ರ್ಯಾಂಕಿಂಗಲ್ಲಿ ಅಂತ ಏನಪ್ಪ ಇನ್ನು ಮುಂದೆ ಬಿಡಲ್ಲ ಅಂತ ಹೇಳಿದ್ರು ಆದರೆ ನನಗೇನು ಬೇಕಿಲ್ಲ ಓಪನ್ಸ್ ಅನ್ನ ಥರ ದೇವಕದಲ್ಲಿ ಓಪನ್ಸ್ ಅಂದ ಏನುಪತಿಬಿಟ್ಟು ನನ್ನ ಪಾಲಿಸಿಗಳು ಲೂಸ್ ಮಾಡ್ತಾನೆ ಲೈಕ್ ಎಲ್ ಪಿ ಜಿ ಮಾಡಿ ಓಕೆ ಓಪನ್ಸ್ ಅಂದಾಗ ಏನು ಪರ ನಗೇನಪ್ಪ ಈಸ್ ಆಫ್ ಡೂಯಿಂಗ್ ಅಂತ ಸೂಚಿ ಎರಡು ಸಾವಿರದ ಹತ್ತೊಂಬತ್ತು ಈಸ್ ಆಫ್ ಡೂಯಿಂಗ್ ಅಲ್ಲಿ ಭಾರತ ನೋಡ್ಕೊಡ್ರಿ ಅರವತ್ತು ಹತ್ತೊಂಬತ್ತ್ ಮೂರನೇ ರ್ಯಾಂಕ್ ಐತಿ ಮೀನ್ಸ್ ಎರಡು ಸಾವಿರದ ಹತ್ತೊಂಬತ್ತು ಆದಮೇಲೆ ಇನ್ನೂ ಬಿಟ್ಟಿಲ್ಲ ಹಾಗಾಗಿ ನೆಕ್ಸ್ಟ್ ಏನು ಅನ್ನತ್ತನ ರೀ ಓಪನ್ನೆಸ್ ಅನ್ನ ಹತ್ತನ ನೆಕ್ಸ್ಟ್ ಏನಪ್ಪ ಅಂದಾಗ ಇದೇ ಥರ ನೋಡ್ಕೊಡಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದೇ ಥರ ಏನಪ್ಪಂದ್ರ ಭಾರತದಲ್ಲಿ ಕೂಡ ಏನಪ್ಪಂದ್ರೆ ಇಂಡಿಯಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಿಡ್ತಾರೆ ಭಾರತದಲ್ಲಿ ಕೂಡ ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಲ್ಲಿ ಅವ್ರು ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಭಾರತದಲ್ಲಿ ಕೂಡ ಏನಪ್ಪ ಅಂದ್ಬಿಡ್ತಾರೆ ಅಂದಾಗ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರ ಭಾರತದಲ್ಲಿ ನೋಡಿಕೊಡ್ರಿ ಆಂಧ್ರ ಪ್ರದೇಶ ಟಾಪಲ್ಲಿದೆ ಆಂಧ್ರ ಪ್ರದೇಶ ಟಾಪಲ್ಲಿದೆ ಸೊ ಓಕೆ ಇದಾದ್ಮೇಲೆ ಮೇಲೆ ನೋಡಿಕೊಡ್ರಿ ನೆಕ್ಸ್ಟ್ ಏನಾಯ್ತ ರೀ ಅಪಾರ್ಚುನಿಟಿ ಏನಾಯ್ತಾರೆ ಅಪಾರ್ಚುನಿಟಿ ಅಂದಾಗ ಭಾರತದಲ್ಲಿ ಯಾವ ಕಂಪ್ನಿಗಳು ಅಥವಾ ಸ್ಟಾರ್ಟ್ಅಪ್ ಕಂಪ್ನಿಗಳಿಗೆ ಎಷ್ಟು ಅವಕಾಶ ಕೊಡ್ತಾ ಇದೆ ಭಾರತ ಅಪಾರ್ಚುನಿಟಿ ಅನ್ನೋದು ನೋಡ್ಕೊಡಿರಿ ಇನ್ನೊಂದಿದೆ ನಮಗೆ ಏನಪ್ಪ ಅಂದ್ರೆ ಅಮೇರಿಕದ ಅಮೇರಿಕದ

ಎರಡು ಸಾವಿರದ ಇಪ್ಪತ್ತೊಂದು ಇತ್ತೀಚೆಗೆ ಬಿಟ್ಟರೆ ಏನಪ್ಪ ಅಂದಾಗ ಭಾರತದಲ್ಲಿ ನೋಡ್ಕೊಡಿ ಒಬ್ಬ ಹೊಸದಾಗಿ ಕಂಪ್ನಿ ಹಾಕಬೇಕಾದ್ರೆ ಭಾರತ ಸರ್ಕಾರ ಅವ್ನಿಗೆ ಎಷ್ಟು ಅವಕಾಶ ಕೊಡ್ತೈತಿ ಎಷ್ಟು ಸೆಕ್ಯೂರಿಟಿ ಕೊಡ್ತೈತಿ ಎಷ್ಟು ಅವ್ನಿಗೆ ಎಕ್ಸ್ಪೋಸ್ ಕೊಡ್ತೈತಿ ಅಂತ ಏನು ಮಾಡ್ತಾರೆ ಯಾಕೆ ಅಪಾರ್ಚುನಿಟಿ ಅಂತ ಹೇಳ್ತಾರಲ್ಲಿ ನಮ್ಮ ದೇವಕ್ಕೆ ನೋಡ್ಕೊಡ್ರಿ ಓಪನ್ನೆಸ್ ಅಂತ ಬಂದ ನಾವು ಏನು ಮಾತಾಡಿದ್ರಿ ಎಲ್ ಪಿ ಜಿ ಮಾಡಲ್ ಮಾತಾಡಿದ್ವಿ ನೆಕ್ಸ್ಟ್ ಪರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ನೆಕ್ಸ್ಟ್ ಏನು ಪರ ಈಸ್ ಆಫ್ ಡೂಯಿಂಗ್ ಇಂಡಿಯಾ ಬಿಸ್ನೆಸ್ಸಲ್ಲಿ ಆಂಧ್ರಪ್ರದೇಶ ಅದು ಇವಾಗ ಏನು ಹೇಳ್ತಾರೆ ಅಪಾರ್ಚುನಿಟಿ ಅಂತ ಹೇಳಿದ್ರೆ ಅಪಾರ್ಚುನಿಟಿ ಅಂದಾಗ ನೋಡ್ಕೊಡ್ರಿ ಅಮೆರಿಕದ ಒಂದು ಸ್ಟಾರ್ಟ್ಅಪ್ ಇಂಡೆಕ್ಸ್ ಅನ್ನೋದು ಸ್ಟಾರ್ ಬ್ಲಿಂಕ್ನವ್ರು ಬಿಡ್ತಾರೆ ಇಲ್ಲಿನ ಸ್ಟಾರ್ಟ್ಅ ಎಕೋಸಿಸ್ಟಮ್ ಇಂಡೆಕ್ಸ್ ಯಾವ ದೇಶ ಎಷ್ಟು ಹೊಸದಾಗಿ ಓಪನ್ ಮಾಡೋರಿಗೆ ಬಿಡ್ತಾ ಇದೆ ಅಂತ ನೋಡ್ತಾ ಇದೆ ಇದರಲ್ಲಿ ನೋಡ್ಕೊಡ್ರಿ ಇದರಲ್ಲಿ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಇಂಡಿಯಾದಲ್ಲಿ ನೋಡ್ಕೊಡ್ರಿ ಎರಡ್ ಸಾವಿರದ ಇಪ್ಪತ್ತೊಂದರ ವರದಿ ಪ್ರಕಾರ ಭಾರತ ಭಾರತ ಏನಪ್ಪ ಅಂದ್ರೆ ಇಪ್ಪತ್ತನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡ್ಕೊಡಿರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದಿದೆ ಅದೇ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡ್ಕೊಡ್ರಿ ಇಪ್ಪತ್ತ್ಮೂರಿತ್ತು ತಂದಾಗ ಭಾರತ ಒಂದೇ ವರ್ಷದಲ್ಲಿ ಏನಪ್ಪ ಅಂದಾಗ ಒಂದೇ ವರ್ಷದಲ್ಲಿ ಏನಪ್ಪ ಬಂದಾಗ ಮೂರು ಸ್ಥಾನ ಇಂಪ್ರೂವ್ ಆಗೈತೆ ಅಂದಾಗ ನಿಮಗೆ ಕೇಳ್ಬೋದು ಇಲ್ಲಿ ನೋಡಿಕೊಂಡ್ರಿ ಸ್ಟಾರ್ ಬ್ಲಿಂಕ್ ಬಿಡುಗಡೆ ಮಾಡುವ ಸ್ಟಾರ್ಟಪ್ ಎಕೋಸಿಸ್ಟಮ್ ಇಂಡೆಕ್ಸಲ್ಲಿ ಭಾರತ ಈ ವರ್ಷ ಇಪ್ಪತ್ತನೇ ರ್ಯಾಂಕಿಂಗ್ ಐತಿ ಅದೇ ಥರ ಇಂಡೈರೆಕ್ಟ್ಲಿ ಕೇಳ್ಬೋದು ಇತ್ತೀಚೆಗೆ ನೋಡ್ಕೊಡ್ರಿ ಇವ್ರೇನು ಮಾಡ್ತಾರೆ ಭಾರತದ ಸಿಟಿಗಳ್ನು ಬಿಡ್ತಾರೆ ಸಿಟಿಗಳ್ನು ಬರ್ತಾರೆ ಇದರಲ್ಲಿ ನೋಡ್ಕೊಡ್ರಿ ಮುಂಬೈ ಮುಂಬೈ ಭಾರತದಲ್ಲಿ ಸಿಟಿಗಳಲ್ಲಿ ಮುಂಬೈ ಟಾಪ್ ಇದೆ ಏನಪ್ಪ ಬೆಂಗಳೂರು ಬೆಂಗಳೂರು ಏನಪ್ಪ ಅಂದ್ರೆ ಬೆಂಗಳೂರು ಟ್ವೆಂಟಿ ಥರ್ಡ್ ಪ್ಲೇಸ್ ಇದೆ ಅಂದರೆ ಇಂಡಿಯನ್ ಸ್ಟೇಟ್ ಒಳಗೆ ಈ ಥರ ರ್ಯಾಂಕಿಂಗ್ ಕೊಟ್ಟಾರೆ ಆದರೆ ನೋಡ್ಕೊಡು ವರ್ಲ್ಡ್ ಕಂಪೇರ್ ಮಾಡಬೇಕಾದ್ರೆ ಭಾರತ ಇಪ್ಪತ್ತನೇ ಸ್ಥಾನದಾಗಿದೆ ಹಾಗಾದರೆ ಟಾಪ್ ಯಾವುದಿದೆ ರೀ ಟಾಪ್ ಏನಿದೆ ಅಂದಾಗ ಅಮೇರಿಕಾ ಇದೆ ಅಮೇರಿಕಾ ಇದೆ ಇಲ್ಲಿ ನೋಡ್ಕೊಡ್ರಿ ಓಪನ್ನೆಸ್ ನಮ್ಮ ದೇಹ ಭಾರತದ್ದು ನೋಡಿಕೊಡ್ರಿ ಈ ವರ್ಲ್ಡ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ದುಬೈದಲ್ಲಿಗೆ ರೀ ಅಪ್ ಓಪನ್ಸ್ ಅಂದಕ್ಕೆ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಿದ್ವಿ ನೆಕ್ಸ್ಟ್ ಅಪಾರ್ಚುನಿಟಿ ಏನಾಯ್ತಾರೆ ಅಪಾರ್ಚುನಿಟಿ ಅಂದಾಗ ಅಪಾರ್ಚುನಿಟಿ ಯಾವ ಥರ ಕೊಡ್ತಾರೆ ಅವ್ರು ಕೇಳಬೇಕಲ್ಲ ಮೀನ್ಸ್ ಯಾವ ಥರ ಅವ್ರಿಗೆ ಏನು ಪರ ಹೊಸದಾಗಿ ಕಂಪ್ನಿ ಮಾಡೋರಿಗೆ ಏನು ಪರ ಹಣ ಬ್ಯಾಂಕಿನ ಮುಖಾಂತರ ಈಗ ಕೇಳಿರಿ ನೀವು ಎಮ್ ಎಸ್ ಎಮ್ ಇಂತೀನಿ ಎಮ್ ಎಸ್ ಎಮ್ ಇಸ್ ಎಮ್ ಎಸ್ ಎಮ್ ನೋಡ್ಕೊಡಿ ಫಸ್ಟಿಗೆ ಏನು ಹಣ ಕೊಡ್ತಾ ಇಲ್ಲ ಇಮಿಡಿಯೇಟ್ಲಿ ಏನು ಮಾಡಿದ್ರು ನಮ್ಮ ಬ್ಯಾಂಕಲ್ಲಿ ಒಂದು ಸೆಕ್ಟರ್ ಬರ್ತೈತಿ ಪ್ರಯಾರ್ಟಿ ಸೆಕ್ಟರ್ ಲೆಂಡಿಂಗ್ ಅಂತ ಈಚ್ ಬ್ಯಾಂಕ್ ಕಂಪಲ್ಸರಿ ಕೊಡಲೇಬೇಕು ಅವ್ರಿಗೆ ಹೆಲ್ತು ಹೆಲ್ತು ಎಜುಕೇಶನ್ ಮಹಿಳೆಯರು ಎಸ್ ಎಸ್ ಟಿ ಒ ಬಿ ಸಿ ರೈತರು ಅಗ್ರಿಕಲ್ಚರ್ ಅಂದಾಗ ಇಲ್ಲಿ ಏನು ಬರ್ತೈತ್ರಿ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಬರ್ತೀವಿ ಅದರಲ್ಲಿ ಎಮ್ ಎಸ್ ಎಮ್ ಹಾಕ್ಬಿಟ್ಟು ಏನಪ್ಪ ಬಂದಾಗ ಎಲ್ಲ ಕಂಪ್ನಿಗಳಿಗೆ ಲೋನ್ ಸಿಕ್ತೈತಿ ಅದಕ್ಕೆ ಇತ್ತೀಚಿನ ನೋಡಿರಿ ನೀವು ಸುದ್ದಿಯಲ್ಲಿ ಏನಪ್ಪ ಈ ಕಂಪ್ನಿ ಇಷ್ಟು ದುಡ್ಡನ್ನು ಕಲೆಕ್ಟ್ ಮಾಡ್ತೀವಿ ಈ ಸ್ಟಾರ್ಟಪ್ ಕಂಪ್ನಿ ಇಷ್ಟು ಅಂತ ಅಂದಾಗ ಯಾಕೆ ಭಾರತ ಸರ್ಕಾರ ಸ್ಟಾರ್ಟ್ಅಪ್ ಇದ್ರಿಗೆ ಪ್ರಮೋಟ್ ಮಾಡ್ತಾರೆ ಅದಕ್ಕೆ ನೋಡ್ಕೊಡ್ರಿ ಮೂರು ಸ್ಥಾನ ಇಂಪ್ರೂವ್ ಆಗ್ಯೋ ಇದನ್ನ ನೆನ್ಪಿಟ್ಕೊಡಿ ನೆಕ್ಸ್ಟ್ ಏನೇನು ಹತ್ತರಿ ಗ್ರೋತ್ ಅನ್ನ ಹಾತಾರೆ ಗ್ರೋತ್ ಅಂತ ಬಂದಾಗ ಇನ್ನೊಂದು ಕಂಪೇರ್ ಮಾಡಬೇಕು ಗ್ರೋತ್ ಅಂತ ಬಂದಾಗ ಸರಿಯಾಗಿ ನೆನ್ಪಿ ಗ್ರೋತ್ ಅಂತ ಬಂದಾಗ ಬಂದಾಗ ಇಲ್ಲಿ ನೋಡ್ಕೊಡ್ರಿ ವರ್ಲ್ಡ್ ಇಂಟಲೆಕ್ಚುಲ್ ಪ್ರಾಪರ್ಟಿ ಆರ್ಗನೈಸೇಷನ್ ವರ್ಲ್ಡ್ ಇಂಟಲೆಕ್ಚುಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಗ್ರೋತ್ ಅಂದಾಗ ಏನಪ್ಪ ಅಂದಾಗ ನನ್ನಲ್ಲಿ ಎಷ್ಟು ಸಂಶೋಧನೆ ಮಾಡ್ತೀನಿ ಎಷ್ಟು ಇನ್ವೆನ್ಷನ್ ಮಾಡ್ತಾನೆ ಅಂತೇಳಿ ವರ್ಲ್ಡ್ ಇಂಟಲೆಕ್ಚುಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂದಾಗ ನಾವು ಒಂದು ವಸ್ತು ತಯಾರು ಮಾಡೇನು ರೀ ಸಂಶೋಧನೆ ಮಾಡಿ ಆ ವಸ್ತು ಇನ್ನೊಬ್ಬ ಕಾಪಿ ಮಾಡಬಾರ್ದಲ್ಲ ಏನಾದರೂ ಮಾಡೋ ಮಾಡೋದಿದ್ರೆ ನನ್ನ ಪರ್ಮಿಷನ್ ಬೇಕು ಪೇಟೆಂಟ್ ಅಂತೇವಲ್ಲ ಸೊ ಹೀಗಾಗಿ ವರ್ಲ್ಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಒಂದು ವರದಿ ಬಿಡ್ತೈತಿ ಏನಪ್ಪ ಅಂದಾಗ ಸೊ ಪ್ಲೀಸ್ ನೋಡ್ಕೊಡ್ರಿ ಗ್ಲೋಬಲ್ ಗ್ಲೋಬಲ್ ఇన్నోవేషన్ గ్లోబల్ ఇన్నోవేషన్ ఇండెక్స్ అంత గ్లోబల్ ఇన్నోవేషన్ ఇండెక్స్ మీన్స్ జాగ జ సంశోధన సంశోధన సంశోధనా సారీ సారి ఇల్ బి కాణు జాగక సంశోధన సూచంక

ಇತ್ತೀಚೆಗೆ ನೋಡಿಕೊಡಿರಿ ಎರಡು ಸಾವಿರದ ಇಪ್ಪತ್ತೊಂದರ ವರದಿ ಬಿಟ್ಟಿದ್ದಾರೆ ಏನಪ್ಪ ಅಂದಾಗ ವರ್ಲ್ಡ್ ಸಾರಿ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಅಂದಾಗ ಯಾವ ದೇಶ ಸಂಶೋಧನೆಗೆ ಎಷ್ಟು ಅಂತಂದ್ರೆ ಸಹಾಯ ಮಾಡ್ತಾ ಇದೆ ಅಂದಾಗ ಈಗ ನೋಡ್ಕೊಡ್ರಿ ಗ್ರೋತ್ ಅಂದಾಗ ನನಗೆ ಸಂಶೋಧನೆ ಇರಬೇಕು ಇನ್ವೆನ್ಷನ್ಸ್ ಇರಲೇಬೇಕಲ್ಲ ಸೊ ಹೀಗಾಗಿ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಇತ್ತೀಚಿಗೆ ನೋಡಿಕೊಡ್ರಿ ಲಾಸ್ಟ್ ಮಂತ್ ಬಿಡುಗಡೆ ಮಾಡ್ರ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಜಾಗತಿಕ ಸಂಶೋಧನಾ ಅಥವಾ ಏನಪ್ಪ ಅಂದಾಗ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸಲ್ಲಿ ನೋಡಿಕೊರಿ ಭಾರತ ನೋಡಿರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದಾಗ ಎರಡು ಸಾವಿರದ ಏನಪ್ಪ ಅಂದಾಗ ನಲವತ್ತೆಂಟನೇ ಸ್ಥಾನ ಇತ್ತು ಇವಾಗ ಪ್ರಸ್ತುತವಾಗಿ ನೋಡ್ಕೊಡ್ರಿ ನಲವತ್ತ ಆರನೇ ಸ್ಥಾನ ಎರಡು ಸ್ಥಾನ ಇಂಪ್ರೂವ್ಮೆಂಟ್ ಆಗಿವಿ ಅಂದಾಗ ನಿಮ್ಗೆ ಎಕ್ಸಾಮ್ ಕೇಳೋ ಸಾಧ್ಯತೆ ಯಾಕಂದ್ರ ನಮ್ಮಲ್ಲಿ ಮಾಡ್ತದೆ ಗವರ್ಮೆಂಟ್ ಸೊ ಹೀಗಾಗಿ ನೋಡ್ಕೊಡ್ರಿ ವರ್ಲ್ಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಬಿಡುಗಡೆ ಮಾಡುವ ಜಾಗತಿಕ ಸಂಶೋಧನೆ ಸೂಚಕ ಅಥವಾ ಏನಪ್ಪ ಅಂದ್ರೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಲ್ಲಿ ಭಾರತ ಹೋದ ವರ್ಷಕ್ಕಿಂತ ಎರಡು ಸ್ಥಾನ ಇಂಪ್ರೂವ್ ಆಗಿದೆ ಅದ್ರ ಹೆಸರು ಏನಪ್ಪ ನಲವತ್ತಾರಿದೆ ನಲ್ವತ್ತಾರು ಅಷ್ಟೇ ಕೊಡ್ರಿ ನಲ್ವತ್ತೆಂಟು ಹೋದ ವರ್ಷ ಇತ್ತು ಈಗ ಹೊಸ ಡಾಟಾ ಬಂದ್ಬಿಟತ್ತೆ ನೆಕ್ಸ್ಟ್ ನೋಡ್ಕೊಡ್ರಿ ಗ್ರೋತ್ ಅನ್ನಾಗತ್ತೆ ಹೌದಾ ಗ್ರೋತ್ ಅಂದಾಗ ನಾನು ಕಂಪೇರ್ ಮಾಡ್ಲೇಬೇಕು ಹಾಗಾದ್ರೆ ಟಾಪ್ ಯಾರು ಮಾಡಿದಾರಲ್ಲಿ ಫಸ್ಟ್ ಇಯರ್ ಜಾಗತಿಕ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸಲ್ಲಿ ಟಾಪಲ್ಲಿ ಯಾವುದನ್ನು ನೋಡ್ಕೊಡ್ರಿ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಓಕೆ ಸ್ವಿಟ್ಜರ್ಲೆಂಡ್ ಟಾಪ್ ಮಾಡಿ ಮೀನ್ಸ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಲ್ಲಿ ಫಸ್ಟ್ ಯಾರು ರೀ ಭಾರತ ಎಷ್ಟನೇ ರ್ಯಾಂಕ್ ಐತಿ ರೀ ನಲ್ವತ್ತಾರು ಯಾಕಂದ್ರೆ ಇತ್ತು ಹೋದ್ ವರ್ಷ ಇವಾಗ ನಲ್ವತ್ತಾರು ಬಂದು ಇವಾಗ ಗ್ರೋತ್ ಅನ್ನತಾರ ಗ್ರೋತ್ ಅನ್ನತ್ತೆ ಅಂದಾಗ ಭಾರತ ಈ ಗ್ಲೋಬಲ್ ಏನಪ್ಪ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಂತ ಬರದೈತಿ ಕಾಂಪಿಟೇಟಿವ್ ಇಂಡೆಕ್ಸ್ ಅಂದಾಗ ನಾವು ಎಷ್ಟು ಕಾಂಪಿಟೇಷನ್ ನಡೆಸ್ತಾ ಇದ್ದೀವಿ ಬೇರೆ ಕಂಟ್ರಿ ಜೊತಿನ ನೋಡ್ಕೊಂಡ್ರೆ ಒಂದು ಕಾಂಪಿಟೇಷನ್ ಬರ್ತೈತಿ ಯಾವ್ದಪ್ಪ ಅಂದ್ರೆ ಗ್ಲೋಬಲ್ ಅಥವಾ ವರ್ಲ್ಡ್ ಇಲ್ಲೇನ ರೈಟ್ ಇಲ್ಲೇ ಹಾಕ್ತೀನಿ ನೋಡ್ಕೊಡಿ ವರ್ಲ್ಡ್ ಕಾಂಪಿಟೇಟಿವ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂತೇಳಿ ಮೀನ್ಸ್ ನಾವು ಎಷ್ಟು ಕಾಂಪಿಟೇಷನ್ ಮಾಡ್ತಾ ಇದೀವಿ ಬೇರೆ ಕಂಟ್ರಿ ಜೊತೆ ಮೀನ್ಸ್ ಎಷ್ಟೆಲ್ಲ ಏನಪ್ಪ ಸಂಶೋಧನೆ ಮಾಡ್ಕೊಂಡು ಕಾಂಪಿಟೇಷನ್ ಕೊಡ್ತಾ ಇದ್ದೀವಿ ಅಂದಾಗ ಇಲ್ಲಿ ನೋಡ್ಕೊಳ್ರಿ ಇದನ್ನ ಬಿಡುಗಡೆ ಮಾಡೋರು ಯಾರ ಬಿಡುಗಡೆ ಮಾಡೋರು ಅಂತಾರೆ ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತೇಳಿ ಇದನ್ನ ನೆನಪಿಟ್ಕೊಡಿ ಯಾಕಂದ್ರೆ ಇತ್ತೀಚಿಗೆ ಏನಾಗ್ತದೆ ಯಾರು ವರದಿ ಅಂತ ಕೇಳ್ತಾರೆ ಇಲ್ಲಿ ನೋಡ್ಕೊಡಿರಿ ನನಗೆ ಗ್ರೋತ್ ಅಂತ ಬಂದಾಗ ಒಂದು ಅಲ್ಲಿ ಇಂಪ್ರೂವ್ ಆಗಿದೆ ನೆಕ್ಸ್ಟ್ ನೋಡ್ಕೊರಿ ಅಪಾರ್ಚುನಿಟಿ ಅಂದಾಗ ಸ್ಟಾರ್ಟಲ್ಲಿ ಏನಪ್ಪ ಇಂಪ್ರೂವ್ ಆಗಿ ಓಪನ್ನೆಸ್ ಅಂದಾಗ ಏನಪ್ಪ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈ ಥರ ಲಿಂಕ್ ಇಟ್ಕೊಡ್ರಿ ಲಿಂಕ್ ಇಟ್ಕೊಂಡ್ರೆ ಆ ಡೆಫಿನೆಟ್ಲಿ ಕ್ವಶನ್ ಅಂದಾಗ ಇಲ್ಲೊಂದು ಏನೈತಿ ರೀ ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಂತೈತಿ ಹಾಗಾದ್ರೆ ಇದನ್ನು ಬಿಡುಗಡೆ ಮಾಡೋರು ಯಾರು ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತೇಳಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದರದ ದಿನ ಬಿಟ್ಟಿಲ್ಲ ರೀ ಎರಡು ಸಾವಿರದ ಇಪ್ಪತ್ತರ ಬಿಟ್ಟಾನಂದಾಗ ಹಾಗಾದ್ರೆ ಭಾರತದ ರ್ಯಾಂಕಿಂಗ್ ಎಷ್ಟು ರೀ ಇದರಲ್ಲಿ ನಲ್ವತ್ತ್ ಮೂರನೇ ರ್ಯಾಂಕಿಂಗ್ ಐತಿ ಫಸ್ಟ್ ಯಾವುದಿದೆ ಟಾಪ್ ಯಾವುದಿದೆ ಇಲ್ಲಿ ಕೂಡ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಇದೆ ಇಲ್ಲಿ ಕೂಡ ಸ್ವಿಟ್ಜರ್ಲ್ಯಾಂಡ್ ಇದೆ ಸೊ ಪ್ಲೀಸ್ ನೆನ್ಪಿಡುವ ಸ್ವಿಟ್ಜರ್ಲ್ಯಾಂಡ್ ಇದೆ ಅಂದ ನೋಡ್ಕೊಡ್ರಿ ಇವನ್ನೆಲ್ಲ ಹಾಕಿದಾಗ ಏನತ್ತರಿ ನಮ್ಮ ದೇಹವಾಕಿಗೆ ಸರಿಯಾಗಿ ಬಂತಲ್ಲ ರೀ ಓಪನ್ನೆಸ್ ಅಂದಾಗ ಈ ಎಲ್ ಪಿ ಜಿ ಮಾಡಲ್ ಮೂವತ್ತು ವರ್ಷ ಆಗೈತೆ ರೀ ನೆಕ್ಸ್ಟ್ ಏನಪ್ಪ ಅಂದಾಗ ಸ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಥವಾ ಭಾರತದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಿಡ್ತಾರೆ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂತ ಬರ್ತೀವಿ ರೀ ಯು ಸಿ ಗೋಯಲ್ರು ನೆಕ್ಸ್ಟ್ ಏನಂದರೆ ಅಪಾರ್ಚುನಿಟಿ ಅಪಾರ್ಚುನಿಟಿ ಅಂದಾಗ ನಾವು ಎಷ್ಟು ಹೊಸದಾಗಿ ಕಂಪ್ನಿ ಹಾಕೋರಿಗೆ ಏನು ಅಂದ್ರೆ ಅವರಿಗೆ ಸಬ್ಸಿಡಿ ಕೊಡೋದು ಲೋನ್ ಕೊಡೋದು ಎಲ್ಲಿಂದ ಕೊಡ್ಸ್ರಿ ಎಮ್ ಎಸ್ ಎಮ್ ಇ ಅಡಿಯಲ್ಲಿ ಏನು ಮಾಡಿದೀವಿ ಅಂದಾಗ ಬ್ಯಾಂಕುಗಳಿಗೆ ಪ್ರೈವೇಟ್ ಸೆಕ್ಟರ್ ಲೆಂಡಿಂಗಲ್ಲಿ ಸೇರಿಸಿದ್ವಿ ಓಕೆ ಇವಾಗ ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ಗ್ರೋತ್ ಅಂದಾಗ ಗ್ರೋತ್ ಅಂದಾಗ ನಾವು ಎಷ್ಟು ಗ್ರೋತ್ ಅಂದಾಗ ಇನ್ವೆನ್ಷನ್ಸ್ ಮಾಡ್ತಾಯಿದ್ವಿ ಇಲ್ಲಿ ನೋಡಿಕೊಡ್ರಿ ಏನು ಪಂದ್ರೆ ಇತ್ತೀಚೆಗೆ ವರದಿಯಲ್ಲಿ ಭಾರತದ ಸೂಚ್ಯಂಕ ಇಂಪ್ರೂವ್ ಆಗೈತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತೆಂಟಿದ್ದರೆ ಏನಾಗ್ಯಾವ್ರೂ ನಲ್ವತ್ತಂದಾಗ ಎರಡು ಸ್ಥಾನ ಇಂಪ್ರೂವ್ ಆಗಿ ಅದೇ ಸ್ಟಾರ್ಟ್ಅಪ್ ಇಂಡೆಕ್ಸಲ್ಲಿ ಇಪ್ಪತ್ತ್ ಬಿದ್ದಿದೆಯಪ್ಪ ಅಂದ್ರೆ ನಾವು ಏನಪ್ಪ ಇಪ್ಪತ್ತೈದು ಇಲ್ಲಿಯೂ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಸರ್ಕಾರ ಏನಪ್ಪ ಅಂದ್ರೆ ಒಂದು ಫೈವ್ ಟ್ರಿಲಿಯನ್ ಎಕನಾಮಿಯಲ್ಲಿ ಮಾಡೋದ್ರಲ್ಲಿ ಯಶಸ್ವಿ ಆಗ್ತದೆ ಯಾಕಂದ್ರೆ ಇನ್ವೆಸ್ಟ್ ಇಂಡಿಯಾ ಅಂತ ಮಾಡಿದ್ವಿ ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಏನಪ್ಪ ಅಂದಾಗ ಇನ್ವೆಸ್ಟ್ ಇಂಡಿಯಾ ಅಂತ ಮಾಡಿದ್ವಿ ನೆಕ್ಸ್ಟ್ ನೋಡ್ಕೊಡ್ರಿ ಕಾಂಪಿಟೇಟಿವ್ ಇಂಡೆಕ್ಸ್ ಅಂತ ಬರ್ತೈತಿ ಅದರಲ್ಲಿ ನೋಡ್ಕೊಡ್ರಿ ಭಾರತ ಏನಪ್ಪ ಪ್ರಸ್ತುತವಾಗಿ ಏನಪ್ಪ ನಲವತ್ತ್ ಮೂರನೇ ರ್ಯಾಂಕ್ ಇದೆ ಟಾಪಲ್ಲಿ ಏನಪ್ಪ ಸ್ವಿಟ್ಜರ್ಲ್ಯಾಂಡ್ ಇದೆ ಸ್ವಿಟ್ಜರ್ಲ್ಯಾಂಡ್ ಇದೆ ಐ ಹೋಪ್ ಇವಾಗ ಒಂದು ಮೀನಿಂಗ್ ಅಂತ ಬಂದಾಗ ನೋಡ್ಕೊಡಿ ದೇವಾಕಿ ಅಂತ ಬಂದಾಗ ಇಷ್ಟೆಲ್ಲ ಸೇರಿ ಏನಾಗುತ್ತೆ ಏನಾಗತ್ತೆ ಅಂದಾಗ ಡೆಫಿನೆಟ್ಲಿ ನೋಡ್ಕೊಡ್ರಿ ಒಂದು ವರ್ಷದ ಒಂದು ಕನ್ಸ್ಟ್ರಕ್ಟಿವ್ ವೇಗೆ ಸೊ ಯಾವ ಥರ ಓದಬೇಕು ಯಾವ ಥರ ಇದೆ ಅಂತೇಳಿ ಯಾಕಂದ್ರೆ ನೋಡ್ಕೊಡಿರಿ ಎಲ್ಲರ ತಲೆಯಲ್ಲಿ ಅನ್ಪರ ಇದು ಇದೇ ಇದು ಸುಸ್ಥಿರ ಬೆಳವಣಿಗೆ ಹದಿನೇಳು ಗುಳಿಯ ಗುರಿಗಳ ಆಧಾರದ ಮೇಲೆ ಏನು ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಧಾರದ ಮೇಲೆ ಎಲ್ಲವೂ ನಡೀತಾ ಇರೋದ್ರಿಂದಾಗ ಸೊ ಹೀಗಾಗಿ ಸರಿಯಾಗಿ ನೇನ್ಪಿಟ್ಟು ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಥವಾ ಜಾಗತಿಕ ಸಂಶೋಧನಾ ಸೂಚ್ಯಂಕ ಸ್ವಲ್ಪ ಇಲ್ಲಿ ಪೆನ್ ಕಾಣ್ತಾ ಇಲ್ಲ ಬಟ್ ಇಲ್ಲಿ ನೋಡಿಕೊಡ್ರಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಭಾರತ ಸೂಚ್ಯಂಕ ನಲವತ್ತಾರಿದೆ ಅದೇ ಹೋದ ವರ್ಷ ನಲ್ವತ್ತೆಂಟಿತ್ತು ಎರಡು ಸ್ಥಾನ ಇಂಪ್ರೂವ್ ಆಗಿವಿ ಅದೇ ಥರ ಏನು ಅಂದ್ರೆ ಅದೇ ಥರ ಏನು ಅಲ್ಲಿ ಟಾಪಲ್ಲಿಯವಿದೆ ಸ್ವಿಟ್ಜರ್ಲ್ಯಾಂಡ್ ಇದೆ ಗ್ಲೋಬಲ್ ಕಾಂಟಿ ಇಂಡೆಕ್ಸ್ ಅಲ್ಲಿ ಫಾರ್ಟಿ ಥ್ರೀ ಇದೆ ಅಂದಾಗ ಒಂದು ದೇವಕ್ಕೆ ಒಂದು ಲೈನ್ ಬಂದಾಗ ಈ ಥರ ಅನಲೈಸ್ ಮಾಡಿಕೊಡ್ರಿ ಪ್ಲೀಸ್ ನೋಡ್ಕೊಡಿರಿ ಯಾರಿಗೇ ಅಂದ್ರೆ ಬ್ಲೇಮ್ ಮಾಡ್ಕೊಂಡು ಕುಂದ್ರ ಹಾಕೊಬ್ರಿ ಯಾಕಂದಾಗ ಆ ಬುಕ್ಕಲ್ಲಿ ಓದಿದೆ ಈ ಬುಕ್ ಅಷ್ಟೇ ಓದಿದ್ದೇನೋ ಅದಕ್ಕೆ ಇದೆ ಅಂತಂದ್ರೆ ಯಾರಿಗೂ ರೀಸನ್ ಕೇಳೋ ಪೇಷನ್ಸ್ ಇಲ್ಲ ಸೊ ಹೀಗಾಗಿ ನೋಡಿಕೊಡ್ರಿ ಎಲ್ಲರ ಕಡೆ ಏನಪ್ಪ ಗೂಗಲ್ ಇದೆ ಅಲ್ಲದ್ರೆ ಏನಪ್ಪ ಓನ್ಲಿ ಅಂದ್ರೆ ನನಗೆ ಹೆಂಗೆ ಕನೆಕ್ಟ್ ಮಾಡ್ಬೇಕಂತೇಳ ಈ ಥರ ಐಡಿಯಾ ತೊಗೊಳ್ರಿ ಇಪ್ಪ ಗೈಡೆನ್ಸ್ ತೊಗೊಳ್ರಿ ಅಂತ ಹೇಳ್ತಾನೆ ಸೊ ಹೀಗಾಗಿ ಐ ಹೋಪ್ ಎಲ್ಲರಿಗೂ ಪಿ ಎಸ್ ಐ ಎಕ್ಸಾಮ್ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಕೊಂತೀನಿ ಯಾವುದೇ ಒಂದು ಬುಕ್ಕಿಗೆ ರೆಸ್ಟ್ರಿಕ್ಟ್ ಮಾಡೋದು ಬದಲಿ ಹೇಗೆ ಓದಬೇಕು ಯಾವ ಥರ ಕನೆಕ್ಟ್ ಮಾಡ್ಬೇಕು ಅಂತೇಳಿ ಐ ಹೋಪ್ ಇವತ್ತಿನ ಸೆಷನಲ್ಲಿ ಲಾಡ್ಸ್ ಆಫ್ ದ ಥಿಂಗ್ಸ್ ಅರ್ಥ ಆಗಿದೆ ಅನ್ಕೊತಾನೆ ಇದೇ ಥರ ಕನೆಕ್ಟ್ ಮಾಡ್ತೀರಿ ಸೊ ನಿಮ್ಮ ಎಕ್ಸಾಮ್ ತನೇ ಏನುಪಾ ಇದೇ ಥರ ಕನೆಕ್ಟ್ ಮಾಡಿಕೊಡ್ತಾನೆ ಪ್ಲಸ್ ಸಬ್ಜೆಕ್ಟ್ ಲಿಂಕ್ ಮಾಡಿಕೊಡ್ತಾನೆ ಅಂದಾಗ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ ಪ್ಲಸ್ ಏನಪ್ಪಾ ಅಂದಾಗ ಇಂಪಾರ್ಟೆಂಟ್ ನಾ ಸ್ವಲ್ಪ ನೋಟ್ ಮಾಡಿಟ್ಕೊಡ್ರಿ ಓಕೆ ಓಕೆ ಥ್ಯಾಂಕ್ ಯು ಗೈಸ್ ಆಲ್ ದ ಬೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್